ಶುರು ಮಾಡೋಣ. ನಮಸ್ಕಾರ ಎಲ್ಲರಿಗೂ. ಎಲ್ಲರಿಗೂ ಯೋಗವಂತ ಯೋಗ ಕ್ಲಾಸಸ್ ಅರ್ಪಿಸುವ ಇಂದಿನ ಥಿಯರಿ ಸೆಷನ್ನ ಚಾಪ್ಟರ್ ಫೈವ್ಗೆ ಸ್ವಾಗತ. ಸೊ ಎಲ್ಲ ಗುರು ಹಿರಿಯರಿಗೆ ವಂದನೆಗಳನ್ನು, ಗೌರವವನ್ನು ಸಲ್ಲಿಸುತ್ತಾ ಇವತ್ತಿನ ತರಗತಿಯನ್ನ ಪ್ರಾರಂಭಿಸೋಣ. ಸೊ ಇವತ್ತು ಪ್ರತಿ ಸರಿ ಮಾಡೋ ಹಾಗೆ ಈ ಸರಿನೂ ಸಹ ಸೆಗ್ಮೆಂಟ್ಗಳು ಒಂದು ಸರಿ ನೋಡ್ಕೊಂಬೋಣ ಯಾವುದ್ಯಾವುದು ಅಂತ. ಮೊದಲಿಗೆ ಬಂದು ಸೊ ಲರ್ನಿಂಗ್ಸ್ ಫ್ರಮ್ ಮಲ್ಲಾಡ್ ಹೇಳಿ ಶ್ರೀ ರಾಘವೇಂದ್ರ ಸ್ವಾಮೀಜಿಗಳ ಲೈಫ್, ಅವರಿಂದ ಏನೇನು ನಾವು ಸ್ವೀಕಾರ ಮಾಡ್ಬೋದು, ಅದ್ರ ಏನು ಸ್ಫೂರ್ತಿ ತೊಗೊಳ್ಬೋದು, ಅದ್ರ ಕಡೆ ಫಸ್ಟ್ ಸೆಗ್ಮೆಂಟಲ್ಲಿ ಡಿಸ್ಕಸ್ ಮಾಡೋಣ. ಅದಾದಮೇಲೆ ಸೆಕೆಂಡ್ ಸೆಗ್ಮೆಂಟಲ್ಲಿ ಕೂಲಿಂಗ್ ಪ್ರಾಣಾಯಾಮ, ಇವಾಗ ಅಭ್ಯಾಸ ಮಾಡ್ತಾ ಇದ್ದೀವಲ್ಲ, ಸೊ ಯಾವುದಾದ್ರು ಕೂಲಿಂಗ್ ಪ್ರಾಣಾಯಾಮಗಳು. ಹಾಂ, ಸೊ ಗುಡ್. ಸೊ ಮಿಕ್ಕವರೆಲ್ಲ ಎಲ್ಲಿ? ಸರ್ ಒಬ್ರು ಸಾಕ? ಓ, ಇಷ್ಟು ಜನ ಒಬ್ಬರು ಪ್ರತಿನಿಧಿಸ್ತಾ ಇದ್ದೀರಾ, ಸಾಕ, ಚೆನ್ನಾಗಿ ಕೊಟ್ರಿ ಸರ್. ಹಾಂ, ಅವರೊಬ್ಬರು ಪಾಸ್ ಆದರೆ ಸಾಕು. ಸೊ ಹಾಗೆ ಸೆಕೆಂಡ್ ಪಾರ್ಟಲ್ಲಿ ಅದು ಕೂಲಿಂಗ್ ಪ್ರಾಣಾಯಾಮದ ಬಗ್ಗೆ ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡೋಣ. ಫಸ್ಟ್ನಲ್ಲಿ ಸ್ವಾಮಿಗಳ ಬಗ್ಗೆ ಒಂದು ಸ್ವಲ್ಪ ಬ್ರೀಫ್ ಆಗಿ ತಿಳ್ಕೊಳ್ಳೋಣ. ಸೊ ಫಸ್ಟು ನಾವು ಇವತ್ತಿನ ಕಾನ್ಸೆಪ್ಟ್ಗೆ ಹೋಗಿನ ಮುಂಚೆ ಸೊ ಕೆಲವೊಂದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ನಾವು ನಮ್ಮ ಮನೆಗಳಲ್ಲಿ, ದೇವಸ್ಥಾನಗಳಲ್ಲಿ, ಆಫೀಸ್ಗಳನ್ನೆಲ್ಲ ಫೋಟೋಗಳು ಹಾಕಿರ್ತೀವಿ. ನಮ್ಮ ಗುರು ಹಿರಿಯರದು, ನಮ್ಮ ಪೂರ್ವಜರದ್ದು, ಅವ್ರದ್ದೆಲ್ಲ ಫೋಟೋ ಹಾಕಿರ್ತೀವಿ. ಏನಕ್ಕೆ ಹಾಕೋದದು, ಏನೇ ಐಡಿಯಾ? ಮೆಮೊರಿ ಇಲ್ಲ, ಮರ್ತುಬಿಡ್ತೀವಿ ಅಂತ. ಹಾಂ, ರಿಕಾಲ್ ಮಾಡ್ಕೊಳ್ಳೋಕ್ಕೆ. ಹಾಂ ಹಾಂ ಹಾಂ, ಕರೆಕ್ಟ್. ಮುಖ್ಯವಾಗಿ ಅವರ ಸಾಧನೆಗಳು ಏನೇನು ಅವರು ಮಾಡಿದ್ದಾರೆ ಅದನ್ನೆಲ್ಲ ನಾವು ಇನ್ನಷ್ಟು ಮುಂದಿನ ಪೀಳಿಗೆಗಳಿಗೆ ತೊಗೊಂಡೋಗೋದಕ್ಕೆ ಅದು ನಮಗೆ ಸಹಕಾರ ಕೊಡುತ್ತೆ. ಅದಕ್ಕೋಸ್ಕರ ನಾವು ಅವ್ರ ಫೋಟೋಗಳನ್ನ ಅವಾಗ ಹಾಕಿರ್ತೀವಿ. ಅವಾಗವಾಗ ನಾವು ಅಂದರೆ ಅವರು ಪ್ರತಿ ಸರಿ ಅವರನ್ನು ನೋಡಿದಾಗಲೂ ಸಹ ಅವ್ರ ಜೀವನ ಹೆಂಗಿತ್ತು, ಅವ್ರು ಎಷ್ಟು ಕಷ್ಟಪಟ್ಟರು ಮತ್ತು ಎಷ್ಟು ಏನೇನು ಸ್ಟ್ರಗಲ್ ಮಾಡಿ ಈ ಮಟ್ಟಿಗೆ ಬಂದರು, ಸೊ ಅದನ್ನೆಲ್ಲ ನೋಡಿ ಅದನ್ನೆಲ್ಲ ನೆನಪಿಸ್ಕೊಳ್ಳೋದಕ್ಕೋಸ್ಕರ ಅದನ್ನ ಒಂದು ಎಲ್ಲರಿಗೂ ಸಹ ನೆನಪಿರಲಿ ಮತ್ತು ಅದು ಮುಂದಿನ ಪೀಳಿಗೆಗೂ ಹರ್ಕೊಂಡೋಗಲಿ ಅನ್ನೋ ಉದ್ದೇಶಕ್ಕೋಸ್ಕರ ಆ ಫೋಟೋಸ್ಗಳೆಲ್ಲ ನಾವು ಹಾಕ್ತಾ ಇರುವಂಥದ್ದು. ಬಟ್ ಆದರೆ ಇವಾಗ ನಾವು ಯಾವುದಕ್ಕೆ ಯೂಸ್ ಮಾಡ್ತೇವೆ ಆ ಫೋಟೋಗಳನ್ನೆಲ್ಲ? ಏನಕ್ಕೆ, ಯಾವುದಕ್ಕಂದ್ರೆ? ಫೋನಲ್ಲಿ ಇರುತ್ತೆ. ಬಟ್ ಇವಾಗ ಏನು ಮಾಡಿದ್ರೆ ಆ ಫೋಟೋ? ಹಾಂ, ಫೋನಲ್ಲಿ. ಹಾಂ, ಕರೆಕ್ಟ್. ಮತ್ತು ಇನ್ನೊಂದು ಏನಾಗ್ಬಿಡಿ, ಇವಾಗ ಈ ಫೋಟೋಸ್ಗಳನ್ನ ಬರೀ ವರ್ಷಕ್ಕೊಂದು ಸರಿ ಏನಂತೀವಿ ಅದು ಪಿತೃಪಕ್ಷ, ಬರೀ ಅವಾಗ ತೆಗೆಯೋದು, ಪೂಜೆ ಮಾಡೋದು, ತಿರುಗಾ ಎತ್ತು ಒಳಗೆ ಹೇಳೋದು. ಸೊ ವೆಜ್ ಆದರೆ ವೆಜ್ ಅಡುಗೆ ಮಾಡ್ಕೊಂಡು ತಿನ್ನೋದು, ನಾನ್ ವೆಜ್ ಆದರೆ ನಾನ್ ವೆಜ್ ಅಡುಗೆ ಮಾಡ್ಕೊಂಡು ತಿನ್ನೋದು. ಸೊ ಬರೀ ಅಷ್ಟಕ್ಕೆ ಸೀಮಿತ ಮಾಡಿಬಿಟ್ಟಿದ್ದೀವಿ. ಸೊ ಆ್ಯಕ್ಚುಲಿ ಆ ವೈಭವ, ಅವ್ರು ಏನೇನು ಮಾಡಿದ್ರು, ಅವ್ರು ಏನೇನು ಸಾಧನೆಗಳು ಮಾಡಿದ್ರು, ಎಷ್ಟು ಕಷ್ಟಪಟ್ಟರು, ಅದನ್ನು ನಾವು ಮುಂದಿನ ಪೀಳಿಗೆಗಳಿಗೆ ತಿಳಿಸ್ಕೊಡ್ಬೇಕಾಗಿರುತ್ತೆ. ಮತ್ತು ಇನ್ನೂ ಒಂದೊಂದು ಸರಿ ಏನಾಗುತ್ತೆ ಅಂದರೆ, ಈಗ ನೋಡಿ ಎಷ್ಟೊಂದು ನಾವೂ ಸಹ ಅಷ್ಟೇ, ದೊಡ್ಡವರಾಗಿರೋ ನಾವು ಸಹ ಎಷ್ಟೊಂದು ಜನದ ಬಗ್ಗೆ ನಮ್ಗೆ ಗೊತ್ತೇ ಇರೋದಿಲ್ಲ. ಇವಾಗ ನಾವು ಮೆಟ್ರೋನೆಲ್ಲ ಹೋಯಿತು ಅಂದರೆ ಸೊ ಅಲ್ಲೂ ಎಲ್ಲ ಜ್ಞಾನಪೀಠ ಪ್ರಶಸ್ತಿ ಪಡೆದಿರುವಂಥವ್ರು, ನಮ್ಮ ಹಳೆ ಮಹಾರಾಜರು, ಕೆಳದಿ ಸಾಮ್ರಾಜ್ಯದವರು, ಮತ್ತು ಚೆನ್ನಮ್ಮ ಅವ್ರದ್ದು ಫೋಟೋಸು ಅದೆಲ್ಲ ಅವಾಗವಾಗ ಆಗ್ತಾಯಿರ್ತೀವಿ. ಮೆಟ್ರೋಲ್ಲಿ ನೋಡಿರ್ಬೋದು, ಮೆಟ್ರೋ ಟ್ರೈನಲ್ಲಿ ಹೋಗ್ಬೇಕಂದ್ರೆ ಅಲ್ಲಿ ಡಿಸ್ಪ್ಲೇ ಮಾಡ್ತಾ ಇರ್ತಾರೆ ಅವ್ರದ್ದು, ಮತ್ತು ಯಾರ್ಯಾರು ಜ್ಞಾನಪೀಠ ಪ್ರಶಸ್ತಿ ಪಡೆದ್ರು, ಮತ್ತು ಈ ಕರ್ನಾಟಕದ್ದು ಯಾವುದಾದ್ರು ಪ್ರೇಕ್ಷಣೀಯ ಸ್ಥಳಗಳು, ಮತ್ತು ಬೆಂಗಳೂರಲ್ಲಿ ಯಾವುದಾದ್ರು ಪ್ರೇಕ್ಷಣೀಯ ಸ್ಥಳಗಳು ಅದೆಲ್ಲ ಹಾಕ್ತಾ ಇರ್ತಾರೆ. ಏನು ಅದ್ರ ಉದ್ದೇಶ ಏನಪ್ಪ ಅಂದರೆ, ಸೊ ಆ ಲೆಗಸಿ ಅಥವಾ ಆ ಹಿಸ್ಟ್ರಿನೆಲ್ಲ ಮರಿಬಾರ್ದು ಮತ್ತು ಅದನ್ನೆಲ್ಲ ನೆನ್ಪಿಟ್ಕೊಂಡಿರ್ಬೇಕು ಅನ್ನುವಂಥದ್ದು. ಸೊ ನಮ್ಮದು ಅಷ್ಟೇ, ಎಷ್ಟೊಂದು ನಮಗೆ ಮೊನ್ನೆ ಇನ್ಸ್ಟಾಗ್ರಾಮ್ ರೀಲಲ್ಲಿ ನೋಡ್ತಾ ಇದೆ, ಎಷ್ಟೊಂದು ನಮಗೆ ಸ್ವತಂತ್ರಕ್ಕೆ ಹೋರಾಟ ಮಾಡಿರೋದು ಎಷ್ಟೊಂದು ತೋರಿಸ್ತಾರೆ ಒಂದು ಫೋಟೋ ಇಟ್ಕೊಂಡು. ಸೊ ಇವ್ರು ಯಾರು ಇವ್ರು ಯಾರು ಅಂತ ಕೇಳ್ಕೊಂಡು ಹೋಗ್ತಾಯಿದ್ರು. ಸೊ ಎಷ್ಟೊಂದು ಜನ ನಾವು ಮರ್ತೇ ಬಿಡ್ತೀವಿ. ಈಗ ಖುದಿರಾಮ್ ಬೋಸ್ ಆಗಿರ್ಬೋದು ಅಥವಾ ಲಾಲಾ ಲಜಪತ್ ರಾಯ್ ಇದಾಗಿರ್ಬೋದು, ಅವ್ರದೆಲ್ಲ ಬಾಲ್ಗಂಗಾಧರ ತಿಲಕ್ರದ್ದು ಕಂಡುಹಿಡಿತಾರೆ, ಬಟ್ ಇವ್ರದ್ದೆಲ್ಲನೂ ಮರ್ತೇ ಹೋಗ್ಬಿಟ್ಟಿದ್ದೀವಿ ನಾವು. ಸೊ ಅದಕ್ಕೆ ಅದನ್ನೆಲ್ಲ ಒಂದು ಸ್ವಲ್ಪ ಅವಾಗವಾಗ ಫೋಟೋಸ್ಗಳು ಅದನ್ನೆಲ್ಲ ಅಲ್ಲಿ ಇಲ್ಲಿ ಹಾಕಿತ್ತು ಅಂದರೆ, ಇವಾಗ ನೋಡಿ ಎಲ್ಲ ನೀವು ಇವಾಗ ಪೊಲೀಸ್ ಸ್ಟೇಷನ್ಗಳಿಗೆ ಹೋದ್ರೂ ಸಹ ಅಷ್ಟೇ, ಈ ವರ್ಷ ಈ ಇಸ್ವಿಂದ ಈ ಇಸ್ವಿವರೆಗೂ ಇಂಥವ್ರು ಕೆಲಸ ಮಾಡಿದ್ರು, ಈ ಇಸ್ವಿಂದ ಇಂಥವ್ರು ಕೆಲಸ ಮಾಡಿದ್ರು. ಸೊ ಅದೆಲ್ಲ ಪ್ರತಿ ಸರಿ ನೋಡಿದಾಗಲೂ ಸಹ ಅವ್ರು ಏನೇನು ಏನು ಮಹತ್ ಕಾರ್ಯಗಳನ್ನು ಮಾಡಿದ್ರು, ಸೊ ಏನೇನು ದೇಶಕ್ಕೆ ಏನೇನು ಸೇವೆ ಸಲ್ಲಿಸಿದ್ರು, ಸೊ ಅದೆಲ್ಲ ಅವ್ರಿಗೆ ರಿಕಾಲ್ ಆಗಲಿ ಅಂದ್ಬಿಟ್ಟು ಅದನ್ನ ಹಾಕ್ತಾ ಇರ್ತೀವಿ. ಸೊ ನಾವು ಅದಕ್ಕೆ ಅದನ್ನು ನಾವು ಮುಂದುವರ್ಸ್ಕೊಂಡು ಹೋಗುವಂಥದ್ದು ನಮ್ಮ ಕರ್ತವ್ಯ ಆಗಿರುತ್ತೆ.
ಸೊ ಅದಕ್ಕೆ ನಾವು ಇವತ್ತು ಅದ್ರ ಬಗ್ಗೆ ಒಂದು ಸ್ವಲ್ಪ ಡಿಸ್ಕಸ್ ಮಾಡೋಣ. ಸೊ ಹೆಂಗೆ ನಾವು ಮುಂದುವರ್ಸ್ಕೊಂಡು ಹೋಗ್ಬೇಕು ಅನ್ನೋದ್ರ ಕಡೆ ಎಲ್ಲ. ಆ್ಯಂಡ್ ಮತ್ತಿನ್ನೊಂದು ಏನಾಗುತ್ತೆ ಅಂದರೆ, ನಮಗೆ ನಮ್ಮ ಆ್ಯನ್ಸೆಸ್ಟರ್ಸ್ ಯಾರು, ನಮ್ಮ ಪೂರ್ವಜ ಯಾರು ಅಂತ ಗೊತ್ತಾದರೆ ಅದೇ ನಮಗೊಂದು ಒಳ್ಳೆ ಕಾನ್ಫಿಡೆನ್ಸ್ ಕೊಟ್ಬಿಡುತ್ತೆ. ಸೊ ಅದಕ್ಕೆ ಕೊಡೋ ಕಾನ್ಫಿಡೆನ್ಸ್ ನಾನು ಏನು ಈ ಅಂದರೆ ನನ್ನ ಫ್ಯಾಮಿಲಿ ಇಷ್ಟೆಲ್ಲ ಸ್ಯಾಕ್ರಿಫೈಸ್ ಮಾಡಿದೆ, ನನ್ನ ಫ್ಯಾಮಿಲಿ ಇಷ್ಟೆಲ್ಲ ಸಾಧನೆ ಇದೆಲ್ಲ ಗೊತ್ತಾದ್ರೇ ನಮಗೇನೋ ಒಂಥರ ಅದು ಏನು ಮಾರಲ್ ಸಪೋರ್ಟ್ ಸಿಕ್ಬಿಡತ್ತೆ. ಸೊ ಈಗ ಎಷ್ಟು ಸಹ ಹೇಳ್ಕೊಳ್ಬೋದಲ್ಲ, ನಾವು ಈ ಜನಾಂಗಕ್ಕೆ ಸೇರಿದವರು, ನಾವು ಈ ಇದಕ್ಕೆ ಸೇರಿದವರು ಅಂತೆಲ್ಲ. ಮತ್ತಿನ್ನೊಂದು ನೀವು ನೋಡಿರ್ಬೋದು ನಮ್ಮ ಮಿಲಿಟ್ರಿನಲ್ಲೂ ಸಹ ಅಷ್ಟೇ, ಅಲ್ಲಿ ಕೇಳ್ತಾ ಇದೆ ಮಿಲಿಟ್ರಿನಲ್ಲಿ ಏನಪ್ಪಾ ಒಂದ್ಸರಿ ಅಪಾಯಿಂಟ್ ಆಗಿದ ತಕ್ಷಣ, ಸೊ ಅವ್ರು ಫಸ್ಟು ಆ ಏನು ಆ ಬೆಟಾಲಿಯನ್ ಅಥವಾ ಏನು ಹೇಳ್ತೀವಿ ಆ ಗ್ರೂಪ್ ಏನೇನು ಏನು ಅದು ಏನೇನು ಸಾಧನೆ ಮಾಡಿದರು. ಸೊ ಇವಾಗ ಫಾರ್ ಎಕ್ಸಾಂಪಲ್ ಎಷ್ಟೊಂದು ಇದೆಲ್ಲ ಇದೆಯಲ್ಲ ನಮ್ಮದು ಬೆಟಾಲಿಯನ್ಸ್ ಇದೆಲ್ಲ. ಸೊ ಏನು ಸಿಖ್ ರೈಫ ಏನು ಸಿಖ್ ರೆಜಿಮೆಂಟ್ಸು ಆ ರೆಜಿಮೆಂಟ್ಸ್ಗಳು ಏನೇನು ಸಾಧನೆ ಮಾಡಿದೆ ಅನ್ನೋದನ್ನು ಫಸ್ಟು ಬಂದು ಅವರು ಇಂಟ್ರೊಡ್ಯೂಸ್ ಮಾಡಿಸ್ಕೊಡ್ತಾರೆ. ಈಗ ಎಷ್ಟೊಂದಿದೆಯಲ್ಲ ಸಿಖ್ ರೆಜಿಮೆಂಟ್ಸು, ರಾಜಸ್ಥಾನ್ ರೈಫಲ್ಸು, ಸೊ ರಾಜ್ಪುತ್ರನ ರೈಫಲ್ಸು, ಮತ್ತು ಮೆಡ್ರಾಸ್ ಸ್ಯಾಪರ್ಸು, ಸೊ ಈ ಥರದ್ದೆಲ್ಲ ಇದಾರಲ್ಲ. ಸೊ ಆ ಬೆಟಾಲಿಯನ್ ಅವರು ಅಥವಾ ಆ ರೆಜಿಮೆಂಟ್ನವರು ಏನೇನು ಸಾಧನೆ ಮಾಡಿದ್ದಾರೆ, ಮತ್ತು ನೀವು ಗಮನಿಸೋ ಅದರಲ್ಲಿ ಎಷ್ಟು ಒಂದೊಂದು ಬೆಟಾಲಿಯನಲ್ಲಿ ಅಥವಾ ಒಂದೊಂದು ರೆಜಿಮೆಂಟ್ನಲ್ಲಿ ಎಷ್ಟು ಪರಮವೀರ ಚಕ್ರ ಬಂತು, ಎಷ್ಟು ಕೀರ್ತಿ ಚಕ್ರ ಬಂತು, ಎಷ್ಟು ಸೇನಾ ಮೆಡಲ್ಸ್ ಬಂತು. ಸೊ ಇದನ್ನೆಲ್ಲ ನಾನು ಫಸ್ಟು ಅವ್ರಿಗೆ ಹೇಳ್ಕೊಡ್ತಾರೆ. ಅವಾಗ ಏನಪ್ಪ ಅಂದರೆ, ಅಂದರೆ ನಾನು ಈ ರೆಜಿಮೆಂಟಿಗೆ ಸೇರಿರೋನು, ಇನ್ನು ನಾನು ಇನ್ನೂ ಇದಕ್ಕೇನಾದ್ರು ಕೊಡುಗೆ ಕೊಡಬೇಕು ಈ ಥರ ಒಂದು ಉದ್ದೇಶದಿಂದ. ಸೊ ಅದನ್ನು ಫಸ್ಟ್ ಅವ್ರಿಗೆ ರಿಯಲೈಸ್ ಮಾಡಿಸಲ್ಲ. ನೀವು ಅಂದರೆ ಯಾರು, ಮತ್ತು ನಿಮ್ಮ ಸೀನಿಯರ್ಸ್ಗಳು ಅಥವಾ ನೀವು ಈ ರೆಜಿಮೆಂಟ್ ಅವರು ಏನೇನು ಸಾಧನೆ ಮಾಡಿದರು, ಸೊ ಅದನ್ನೆಲ್ಲ ಫಸ್ಟ್ ತೋರಿಸ್ಬಿಡ್ತಾರೆ. ಅವಾಗ ಇವ್ರಿಗೂ ಸಹ ಮುಂದೆ ತೊಗೊಂಡು ಹೋಗೋದಕ್ಕೆ ಹುರುಪು ಕೊಡೋದಕ್ಕೆ ಸಹಾಯ ಮಾಡ್ತಾ ಹೋಗುತ್ತೆ. ಬಟ್ ಇದರಲ್ಲಿ ಮಿಸ್ಟೇಕ್ ಎಲ್ಲ ಆಗೋಯಿತು ಅಂದರೆ, ಸೊ ಎಲ್ಲ ಕರೆಕ್ಟಾಗಿತ್ತು, ಬಟ್ ಆಮೇಲೆ ಏನು ಮಾಡೋಕ್ಕೆ ಹೋಗ್ಬಿಟ್ವಿ ಅಂದರೆ ನಮ್ಮ ಲೆಗಸಿನ ತೊಗೊಂಡು ಇನ್ನೊಬ್ರು ಕಂಪೇರ್ ಮಾಡೋಕ್ಕೆ ಶುರು ಮಾಡಿಬಿಟ್ವಿ. ಸೊ ನಾವು ಗ್ರೇಟು ನೀನು ಕಡಿಮೆ ಅಂತ. ಆ್ಯಕ್ಚುಲಾಗಿ ನಮ್ಮ ಅಪ್ರೋಚ್ ಹೆಂಗಿರಬೇಕಾಗಿತ್ತು ಅಂದರೆ, ನಾನು ಇಲ್ಲಿಗೆ ಸೇರಿರುವಂಥವನು, ನಾನು ಒಳ್ಳೆ ಕೆಲಸ ಮಾಡ್ತೀನಿ, ನಿಮ್ಮದು ಒಳ್ಳೆ ಕೆಲಸ ಮಾಡ್ಕೊಂಡು, ಬಟ್ ನಾವೇನು ಮಾಡಿ ನಾನು ಗ್ರೇಟು ನೀನು ಕಡಿಮೆ ಅನ್ನೋದು ತೋರಿಸ್ಕೊಳ್ಳೋಕೆ ಶುರು ಮಾಡಿಬಿಟ್ವಿ. ಸೊ ಇವಾಗ ಫಾರ್ ಎಕ್ಸಾಂಪಲ್ ಇವಾಗ ಕ್ಯಾಶ್ ವೈಸ್ ಅಂತ ತೊಗೊಂಡು ನಮ್ಮ ಕ್ಯಾಶ್ ದೊಡ್ಡದು ಹಾಗೆ ಅಂದ್ಬಿಟ್ಟು ಪಕ್ಕದಲ್ಲಿರೋರಿಗೆ ಅವ್ರಿಗೆ ಅದಕ್ಕೆ ಆಮೇಲಿಂದ ನಮ್ಮ ಸಂವಿಧಾನ ತೊಗೊಂಡು ತೊಗೊಂಡು ಬಂದು ಆ ಸಂಸ್ಥೆ ಎಲ್ಲರೂ ಸಹ ಒಂದೇ, ಸೊ ಯಾರು ಮೇಲೂ ಇಲ್ಲ ಯಾರು ಕೆಳಗೂ ಇಲ್ಲ ಅನ್ನುವಂಥ ಭಾವನೆಯಲ್ಲಿ, ಸೊ ಎಲ್ಲರೂ ಈಕ್ವಲ್ ಅನ್ನುವಂಥ ಇದನ್ನು ತೊಗೊಂಡು. ಮತ್ತು ಈ ಥರ ನಮಗೆ ಏನು ಮತ್ತು ಇನ್ನೊಂದು ಮೊದಲೇ ಹೇಳಿದ್ನಲ್ಲ, ನಾವು ಯಾರು ಅಂತ ಗೊತ್ತಾದರೆ ನಮ್ಗೆ ಕೊಡುವಂಥ ಕಾನ್ಫಿಡೆನ್ಸೇ ಒಂದು ನೆಕ್ಸ್ಟ್ ಲೆವೆಲ್ಗೆ ಹೋಗುತ್ತೆ. ಬಟ್ ಅದನ್ನು ಏನು ಅದಕ್ಕೋಸ್ಕರ ಏನು ಮಾಡಿದ್ರು ಬ್ರಿಟಿಷ್ ಅವರು, ಸೊ ಮತ್ತು ನಾವು ಇಂಡಿಯನ್ಸ್ಗಳು ನಾವು ನಮ್ಮನ್ನು ಮರೆಯೋದಕ್ಕೆ ಬ್ರಿಟಿಷ್ ಅವ್ರದ್ದು ಏನು ನಮ್ಮ ಆ್ಯನ್ಸೆಸ್ಟ್ರ ಬಗ್ಗೆ ನಾವು ಮರೆಯೋದಕ್ಕೆ ಬ್ರಿಟಿಷ್ ಅವ್ರ ಕೊಡುಗೆನು ತುಂಬ ಜಾಸ್ತಿ ಇದೆ. ಇದ್ರ ಬಗ್ಗೆ ಗೊತ್ತಾ ಆರ್ಯನ್ ಇನ್ವೇಷನ್ ಥಿಯರಿ ಅಂದ್ರೇನು ಅಂತ? ಓಕೆ, ಯಾವಾಗಲಾದ್ರೂ ಈ ಹೆಸರು ಪದ ಏನು ಯಾವಾಗಲಾದ್ರೂ ಕೇಳಿದ್ರೆ ಆರ್ಯನ್ ಇನ್ವೇಷನ್ ಥಿಯರಿ ಅಂತ. ಓಕೆ, ಸೊ ಮೊದಲಿಗೆ ಸರ್ ಹೇಳ್ದಂಗೆ, ಸೊ ನಮ್ಮ ಗುರುಕುಲ ಮೊದಲೆಲ್ಲ ನಮ್ಮದು ಗುರುಕುಲ ಸಿಸ್ಟಮ್ಮು ಇದೆಲ್ಲ ಇರ್ತಾಯಿತ್ತು.
ಮತ್ತು ನಮಗೇನು ಅಡ್ವಾಂಟೇಜ್ ಅಂದರೆ ನಾವು ವಿ ಆರ್ ವೆರಿ ಪ್ರೌಡ್ ಆಫ್ ಅವರ್ ಏನು ಆ್ಯನ್ಸಿಸ್ಟರ್ಸು ಮತ್ತು ನಮ್ಮ ಎಜುಕೇಷನ್ ಸಿಸ್ಟಮ್ಮು ಮತ್ತು ಆ ನಾಲೆಜ್ ಮೇಲೆ ತುಂಬ ಪ್ರೌಡ್ ಆಗಿರ್ತಾ ಇರ್ತೀವಿ ನಾವು. ಗುರುಕುಲ ಸಿಸ್ಟಮಲ್ಲಿ ನಿಮ್ಗೆ ಗೊತ್ತಿರ್ಬೋದಿಲ್ಲ, ನಮ್ಮದೆಲ್ಲ ರಾಮಾಯಣ ಮಹಾಭಾರತ, ನಾವು ನಮ್ಮದ ಏನು ರಾಮ ಓಡಾಡಿದ ಜಾಗದಲ್ಲಿ ನಾನಿದ್ದೀನಿ, ಕೃಷ್ಣ ಓಡಾಡಿದ ಜಾಗದಲ್ಲಿ ನಾನು ಹುಟ್ಟಿದ್ದೀನಿ. ಮತ್ತು ಆಗಿನ ಕಾಲದಲ್ಲ ಹೇಳೋರಂತೆ, ಈ ಜನ್ಮದಲ್ಲಿ ನೀನು ಪುಣ್ಯ ಮಾಡಿದ್ರೆ ಮುಂದಿನ ಜನ್ಮದಲ್ಲಿ ನಿಂಗೆ ಭಾರತದಲ್ಲಿ ಹುಟ್ಟಿಸ್ತಾನೆ ದೇವರು ಅಂತ. ಸೊ ಆ ಮಟ್ಟಿನ ಗೌರವ, ಆ ಮಟ್ಟಿನ ಭಾವನೆ ಇಟ್ಕೊಂಡು ನಾವು ಇದ್ದಂಥವ್ರು. ಸೊ ಅವಾಗ ಮೆಕಾಲೆ ಅಂತ ಒಬ್ಬ ಬರ್ತಾನೆ, ಅವ್ನು ಬಂದು ಚೆಕ್ ಮಾಡ್ತಾನೆ ಇವ್ರನ್ನ ಬ್ರೇಕ್ ಮಾಡೋದಕ್ಕೆ. ಅವ್ನು ಕರೆಯೋದನ್ನು ಏನೇನಪ್ಪ ಅಂದರೆ ಈ ಏನು ಇವ್ರನ್ನ ಬ್ರೇಕ್ ಮಾಡೋದಕ್ಕೆ ಅಥವಾ ಇವ್ರನ್ನ ಡಿಮೋರಲೈಸ್ ಮಾಡೋದಕ್ಕೆ ಏನಾದರೂ ಒಂದು ಟೆಕ್ನಿಕ್ ಇದು ಮಾಡಬೇಕು ಅಂತ. ಸೊ ಅವ್ನು ನೋಡಿದ್ರೆ ಇವ್ರು ಇಷ್ಟೊಂದು ಕಾನ್ಫಿಡೆನ್ಸ್ ಇದ್ದರೆ ಇವ್ರು ಹಿಂಗೆ ಇತ್ತು ಅಂದರೆ ನಾವು ಇವ್ರ ಮೇಲೆ ಆಳೋಕ್ಕಾಗಲ್ಲ. ಏನಕ್ಕಂದ್ರೆ ಆ ಮಟ್ಟಿನ ಕಾನ್ಫಿಡೆನ್ಸ್ ಲೆವೆಲ್ ಇತ್ತು ಅಂದರೆ, ಸೊ ಬೇರೆ ಯಾರೋ ಬಂದು ನಮ್ಮ ಮೇಲೆ ಆಳ್ತಾರೆ ಅಂದರೆ ಸೊ ಅವರು ರಿವೋಲ್ಟ್ ಆಗಿಬಿಡ್ತಾರೆ ಅಥವಾ ಪ್ರತಿರೋಧ ತೋರಿಸ್ತಾರೆ. ಸೊ ಅದನ್ನು ನಾವು ಹೆಂಗೆ ಮಾಡ್ಬೋದು ಅಂತ ನೋಡಿದಾಗ ಅವ್ರಿಗೆ ಮೇನ್ ಗೊತ್ತಾಗಿದೆ, ಎಜುಕೇಷನ್ ಇಸ್ ದ ಬ್ಯಾಕ್ ಬೋನ್ ಇವ್ರಿಗೆ ಅಂತ. ಯಾವಾಗ ಎಜುಕೇಷನ್ ಮೇಲೆ ಇವ್ರಿಗೆ ಹೊಡೆತ ಬೀಳುತ್ತೋ, ಸೊ ಅವಾಗ ಅವ್ರ ಕಾನ್ಫಿಡೆನ್ಸ್ ಲೆವೆಲ್ ಕಡಿಮೆ ಆಗ್ತಾ ಹೋಗುತ್ತೆ. ಯಾವಾಗ ಕಾನ್ಫಿಡೆನ್ಸ್ ಲೆವೆಲ್ ಕಡಿಮೆ ಆಗ್ತಾ ಹೋಗುತ್ತೋ ಆಮೇಲೆ ನಮ್ಗೇನು ಬೇಕು ಅದನ್ನ ಇಂಪ್ಲಿಮೆಂಟ್ ಮಾಡ್ಬೋದು ಅಂತ. ಇವಾಗ ನಾವು ಎಷ್ಟೊಂದು ಏನು ಸಿಸ್ಟಮ್ ಎಜುಕೇಷನ್ ಸಿಸ್ಟಮಲ್ಲಿ ನಾವೇನು ಮಾಡ್ತಾ ಇದ್ದೀವಿ ಅಂದರೆ ಅವರೇ ಫಾಲೋ ಮಾಡ್ಕೊಂಡು ಬರ್ತಾ ಇದ್ದೀವಿ. ಸೊ ನಮ್ಮ ಆ್ಯನ್ಸಿಸ್ಟರ್ಸು ನಮ್ಮ ಪೂರ್ವಜರದು ನಾವು ಮರೆತೇ ಹೋಗ್ತಾ ಇದ್ದೀವಿ. ಸೊ ಅದು ಅವತ್ತು ಅವ್ರು ಮಾಡಿದ್ದನ್ನು ಇಲ್ಲಿವರೆಗೂ ನಾವು ಅದನ್ನೇ ಅನುಸರಿಸ್ಕೊಂಡು ಬರ್ತಾ ಇದ್ದೀವಿ. ಸೊ ಅದು ಮೇಯ್ನ್ ಇದು. ಮತ್ತು ಆರ್ಯನ್ ಇನ್ವೇಷನ್ ಥಿಯರಿ ಅಂತ ಹೇಳಿದ್ರೆ, ಸೊ ಓಕೆ ಇಂಡಾಲಜಿ ಅಂತ ಒಂದು ಸಬ್ಜೆಕ್ಟ್ ಇದೆ. ಇಂಡಾಲಜಿ ಅಂತ ಹೇಳಿದ್ರೆ, ಸೊ ಲಾಜಿ ಅಂದರೆ ಸ್ಟಡಿ ಅಂತ ಅರ್ಥ ಬರುತ್ತೆ, ಫಿಸಿಯಾಲಜಿ ಬಯಾಲಜಿ. ಸೊ ಇದೆಲ್ಲ ಅಂದರೆ ಲಾಜಿ ಅಂದರೆ ಸ್ಟಡಿ ಮಾಡುವಂಥದ್ದು. ಇಂಡಾಲಜಿ ಅಂದರೆ ಇಂಡಿಯಾ ಬಗ್ಗೆ ಸ್ಟಡಿ ಮಾಡುವಂಥದ್ದು, ಭಾರತದ ಬಗ್ಗೆ ಸ್ಟಡಿ ಮಾಡುವಂಥ ಒಂದು ವಿಭಾಗವನ್ನು ಇಂಡಾಲಜಿ ಅಂತ ಕರೀತಾರೆ. ದೇಶದ ಪ್ರಪಂಚದ ಬಹಳಷ್ಟು ಬೇರೆ ಬೇರೆ ಕಡೆ ಎಲ್ಲ ಇಂಡಾಲಜಿ ಡಿಪಾರ್ಟ್ಮೆಂಟ್ಗಳೆಲ್ಲ ಇದ್ದಾವೆ. ಸೊ ಅದೇ ರೀತಿ ನಮ್ಮ ಭಾರತದಲ್ಲೂ ಸಹ ಇಂಡಾಲಜಿ ಅನ್ನೋದು ಒಂದು ಡಿಪಾರ್ಟ್ಮೆಂಟು. ಸೊ ಅದ್ರ ಕಡೆ ಆರ್ಕಿಯಾಲಜಿಕಲ್ ಸೊಸೈಟಿ ಆಫ್ ಇಂಡಿಯಾ ಅಂತ ASI ಅಂತ ಕೇಳಿರ್ಬೋದು. ಎಲ್ಲ ಕಡೆ ನೀವು ಮಾನ್ಯುಮೆಂಟ್ಸ್ಗೆಲ್ಲ ಹೋದರೆ ಅಲ್ಲಿ ASI ಏನು ಅದೆಲ್ಲ ಹಾಕಿರ್ತಾರೆ. ಸೊ ಅದ್ರ ಪ್ರಕಾರ ಅದೊಂದು ಫಾರ್ಮ್ ಮಾಡ್ತಾರೆ ಬ್ರಿಟಿಷರು. ಸೊ ಫಾರ್ಮ್ ಮಾಡಿ, ಸೊ ಈ ಇಂಡಿಯಾದು ಏನೇನು ಅಂದರೆ ದೇಶದ ಪ್ರಪಂಚದ ಬೇರೆ ಬೇರೆ ಕಡೆಯೂ ಇಂಡಿಯಾಲಜಿಗೆ ಅಂದರೆ ಭಾರತದ ಬಗ್ಗೆ ತಿಳ್ಕೊಳ್ಳುವಂತಹದ್ದು ವಿಭಾಗ ಇತ್ತು. ಬಟ್ ಆದರೆ ಏನು ನಮ್ಮ ಭಾರತದಲ್ಲೂ ಸಹ ಅದೊಂದು ಆರ್ಕಿಯಾಲಜಿಕಲ್ ಸೊಸೈಟಿ ಆಫ್ ಇಂಡಿಯಾ ಅಂತ. ಸೊ ಅದೊಂದು ಸಂಸ್ಥೆ ಓಪನ್ ಮಾಡಿ, ಸೊ ಅದ್ರ ಮುಖಾಂತರ ಮಾಡೋದಕ್ಕೆ ಏನು ರಿಸರ್ಚ್ಗಳು ಮಾಡೋದಕ್ಕೆ ಇವರು ಹಿಸ್ಟ್ರಿ ಏನು ಅನ್ನೋದೆಲ್ಲ ರಿಸರ್ಚ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಅದರಲ್ಲಿ ಏನಾಗುತ್ತೆ, ಒಂದ್ಸರಿ ಅಂದರೆ ಅದರಲ್ಲಿ ಬಂದು ಮಾರ್ಷಲ್ ಅನ್ನುವಂಥವರು ಜನರಲ್ ಸೆಕ್ರೆಟರಿ ಜನರಲ್ ಡೈರೆಕ್ಟರ್ ಆಗಿರ್ತಾರೆ, ಡೈರೆಕ್ಟರ್ ಜನರಲ್ ಆಗಿರ್ತಾರೆ. ಸೊ ಅವ್ರ ಕೈ ಕಡೆ RD ಬ್ಯಾನರ್ಜಿ ಅನ್ನುವಂಥವ್ರಿಗೆ, ಸೊ ಇಂಡಿಯಾ ಬಗ್ಗೆ ಸಂಶೋಧನೆಗಳು ಅಥವಾ ಏನು ಇವ್ರ ಪೂರ್ವಜರದು ಇದು ಹಿಂದಿನ ಕೆಲಸದವ್ರು ಏನು ಮಾಡ್ತಾಯಿದ್ರು ಹಿಂದಿನ ಕಾಲದವರು ಅನ್ನೋದೆಲ್ಲ ತಿಳ್ಕೊಳ್ಳೋದಕ್ಕೆ ಒಂದು ಸೆಗ್ಮೆಂಟ್ ಓಪನ್ ಮಾಡ್ತಾರೆ. ಅವಾಗ ಏನಾಗುತ್ತೆ ಅಂದರೆ ಒಂದಷ್ಟು ಜನ ಈ ನಮ್ಮ ಪಾಕಿಸ್ತಾನ್ ಬಾರ್ಡರ್ ಇದೆ, ಇಂಡಿಯಾ ಪಾಕಿಸ್ತಾನ್ ಬಾರ್ಡರು. ಸೊ ಅಲ್ಲಿ ಬೆಟ್ಟದ ಮೇಲಿಂದ ಒಂದಷ್ಟು ಸ್ಪಾಟ್ಸು ಮತ್ತು ಆರ್ಟಿ ಕ್ರಾಫ್ಟ್ಸ್ಗಳು ಅಥವಾ ಕಲೆಗೆ ಸಂಬಂಧಪಟ್ಟಿರುವಂಥದ್ದು ಮೂರ್ತಿಗಳು, ಸೊ ಇದನ್ನೆಲ್ಲ ನಾವು ಸಿಕ್ತು ಅಂತ ತೊಗೊಂಡು ಬರ್ತಾರೆ. ತೊಗೊಂಡು ಬಂದು ಅವರು ASI ಅವ್ರಿಗೆ ತೋರಿಸ್ತಾರೆ, ಸೊ ಈ ಥರ ಎಲ್ಲ ಸಿಗ್ತಾ ಇದೆ ಅಂತ. ಅವ್ರು ಏನು ಮಾಡ್ತಾರೆ, ಸರಿ ಏನು ಅಂತೆಲ್ಲ ನೋಡಿಬಿಟ್ಟು ಚೆಕ್ ಮಾಡ್ತಾರೆ. ಚೆಕ್ ಮಾಡಿ ನೋಡಿದಾಗ ಅದೇ ಟೈಮಲ್ಲಿ ಏನಾಗುತ್ತೆ ಅಂದರೆ, ಸೊ ಮತ್ತು ಒಂದು ಫಸ್ಟು ಬಂದು ಅದನ್ನ ಹರಪ್ಪ ಅನ್ನೋ ಏರಿಯಾದಲ್ಲಿ ಫಸ್ಟು ಅದೆಲ್ಲ ಆರ್ಟಿ ಕ್ರಾಫ್ಟ್ಸ್ ಎಲ್ಲ ಸಿಕ್ಕುತ್ತೆ. ಸೊ ಅದಾಗ ಒಂದು 200-300 ಕಿಲೋಮೀಟರ್ ದೂರದಲ್ಲಿ ತಿರ್ಗಿ ಮಹೆಂಜೊದಾರೋ ಅನ್ನೋಂಥ ಜಾಗದಲ್ಲಿ ತಿರ್ಗಿ ಅಲ್ಲೂ ಒಂದಷ್ಟು ಆರ್ಟಿ ಕ್ರಾಫ್ಟ್ಸ್ಗಳು ಮತ್ತು ಎಲ್ಲ ಸಿಗುತ್ತೆ. ಆಮೇಲೆ ಅವ್ರು ಉತ್ಖನನ ಮಾಡೋಕ್ಕೆ ಶುರು ಮಾಡ್ತಾರೆ, ಏನಿದು ಏನು ಸಿಗ್ತಾ ಇದೆಯಲ್ಲ ಏನಿದು ಅಂತ ನೋಡಿದಾಗ ದೊಡ್ಡ ಸಿಟಿನೇ ಅಲ್ಲಿರುತ್ತೆ. ಸೊ ಆ ಸಿಟಿನಲ್ಲಿ ಎಷ್ಟು ಅಡ್ವಾನ್ಸ್ಡ್ ಆಗಿರುತ್ತೆ ಅಂದರೆ ಡ್ರೈನೇಜ್ ಸಿಸ್ಟಮ್ಸ್ಗಳಿದ್ದಾವೆ, ಸೊ ಮತ್ತು ನೀರು ಪ್ರತಿಯೊಂದು ಮನೆಗೂ ನೀರು ಏನು ಸೌಲಭ್ಯ ಇದೆ. ಸೊ ಆ ಮಟ್ಟನ ಅಡ್ವಾನ್ಸ್ಡ್ ಆಗಿರುವಂಥ ಸಿಟಿ ಇರುತ್ತೆ. ಸೊ ಏನಿದು ಇಷ್ಟೊಂದು ಅಡ್ವಾನ್ಸ್ಡ್ ಆಗಿದೆಯಲ್ಲ ಸಿಟಿ, ಯಾವುದಿರ್ಬೋದು ಏನು ಅಂತ ಇದು ಮಾಡೋಕ್ಕೆ ಬರ್ತಾರೆ. ಆವಾಗ ಮ್ಯಾಕ್ಸ್ ಮುಲ್ಲರ್ ಅಂತ ಒಬ್ಬ ಇದ್ದಾನೆ. ಮ್ಯಾಕ್ಸ್ ಮುಲ್ಲರ್ ಏನು ಮಾಡ್ತಾನೆ, ಒಂದು ಥಿಯರಿನ ಸ್ಟೇಟ್ ಮಾಡ್ತಾನೆ. ಥಿಯರಿ ಅಂದರೆ ಇಟ್ಸ್ ನಾಟ್ ಅ ಫ್ಯಾಕ್ಟ್. ಥಿಯರಿ ಅಂದರೆ ಒಂದು ಸಲ ಲಾಸ್ಟ್ ಟೈಮ್ ಹೇಳಿದೆ, ಇದೊಂದು ವ್ಯಾಖ್ಯಾನ ಅಂದರೆ ಇದು ಕರೆಕ್ಟಾಗೂ ಇರ್ಬೋದು ಇಲ್ಲ ರಾಂಗ್ ಆಗಿರ್ಬೋದು, ಹೈಪೋಥಿಸಿಸ್ ಅಂತಲೇ ಹೇಳ್ತಾರಲ್ಲ. ಸೊ ಇದು ಕರೆಕ್ಟ್ ಇರ್ಬೋದು ರಾಂಗು ಇರ್ಬೋದು, ಇದೊಂದು ಇರಬಹುದು ಅನ್ನುವಂಥದ್ದು ಒಂದು ಥಿಯರಿನ ಪಾಸ್ ಮಾಡ್ತಾರೆ. ಆ ಥಿಯರಿ ಪ್ರಕಾರ ಏನಪ್ಪ ಅಂದರೆ ಸೌತ್ ಈಸ್ಟ್ ಸೆಂಟ್ರಲ್ ಏಷ್ಯಾ ಅಂತ ಹೇಳಿ, ಸೆಂಟ್ರಲ್ ಏಷ್ಯಾ ಅಂದರೆ ಈ ಕಜಕಿಸ್ತಾನು ಉಜ್ಬೇಕಿಸ್ತಾನು ಇದೆಲ್ಲ ಬರ್ತಲ್ಲ, ಆ ಪಾರ್ಟಿಂದ ಒಂದಷ್ಟು ಜನ ಬಂದರು, ಅವರು ಭಾರತಕ್ಕೆ ಬಂದರು. ಭಾರತಕ್ಕೆ ಬಂದು ಇಲ್ಲಿ ಇರುವಂಥ ಮೂಲ ನಿವಾಸಿಗಳು ಅವ್ರನ್ನ ದ್ರಾವಿಡರು ಅಂತ ಹೇಳ್ತೀವಿ. ದ್ರಾವಿಡರನ್ನ ಅವ್ರು ಸೌತ್ ಕಡೆಗೆ ಕಳಿಸ್ಬಿಟ್ಟು ಅವರಲ್ಲಿ ಜಾಗ ಅದನ್ನು ಆಕ್ಯುಪೈ ಮಾಡ್ಕೊಂಡು ಅಲ್ಲಿದ್ದರು ಅಂತ ಈ ಥಿಯರಿ ಹೇಳುವಂಥದ್ದು. ಅಂದರೆ ನಮ್ಮ ಜ್ಞಾನ ನಾವೇನೇನೆಲ್ಲ ಹೇಳ್ತೀವಲ್ಲ ಇದು ಬಂದು ಬೇರೆ ಕಡೆಯಿಂದ ಇಲ್ಲಿ ಹರ್ಕೊಂಡು ಬಂದಿರೋದು, ಇಲ್ಲಿ ಮೂಲವಾಗಿರೋರು ಇವ್ರದ್ದೇನು ಕಾಂಟ್ರಿಬ್ಯೂಷನ್ ಇಲ್ಲ ಅನ್ನುವ ಥರ
ಅದನ್ನು ಪ್ರೊಜೆಕ್ಟ್ ಮಾಡೋಕ್ಕೆ ಶುರು ಮಾಡ್ತಾರೆ. ಸೊ ಅಂದರೆ ಹೊರಗಡೆಯಿಂದ ಬಂದಿರೋರು ಅಲ್ಲೆಲ್ಲ ಆಕ್ಯುಪೈ ಮಾಡಿಕೊಂಡ್ರು ಅಡ್ವಾನ್ಸ್, ಮತ್ತು ಅವರು ಈ ಏನು ನಮ್ಮ ವೇದಾಸು ಉಪನಿಷತ್ಸು ಇದನ್ನೆಲ್ಲ ಅವರು ಅದನ್ನು ಏನು ಕಾಂಪೋಸ್ ಮಾಡಿ, ಮತ್ತು ಆ ಸಿಟೀಸ್ ಇದೆಲ್ಲ ಹೊರಗಡೆಯಿಂದ ಬಂದಿರೋರು ಕಾಂಪೋಸ್ ಮಾಡಿ, ಬಟ್ ಇಲ್ಲಿರೋರನ್ನ ಕೆಳಗಡೆ ಅಂದರೆ ಸೌತ್ ಸೈಡಿಗೆ ಕಳಿಸಿದ್ರು ಅನ್ನುವಂಥದ್ದು. ಈ ಸೌತಲ್ಲಿರುವಂತಹ ದ್ರಾವಿಡರು ಅಲ್ಲಿರೋಲ್ಲ ಆರ್ಯರು ಎನ್ನುವಂಥದ್ದು ಒಂದು ಥಿಯರಿನ ಪಾಸ್ ಮಾಡಿಕೊಂಡು ಬಂದರು. ಸೊ ಆಮೇಲೆ ಎಷ್ಟೋ ವರ್ಷಗಳೆಲ್ಲ ಆದಮೇಲೆ ಸೊ ಆಮೇಲೆ ಲಾಸ್ಟ್ನಲ್ಲಿ ತಿರ್ಗಾ ಅವರು ಮ್ಯಾಕ್ಸಿಮಲ್ಲರು ಹೇಳ್ತಾರೆ ಇಲ್ಲ ಇಲ್ಲ. ಸೊ ಮತ್ತು ಇನ್ನೊಂದೇನಂದರೆ ಇಂಡಾಲಜಿ ಅಂತ ಹೇಳಿದ್ನಲ್ಲ, ಸೊ ಇವ್ರಿಗೆ ಹಂಗೇನಾದ್ರೂ ಯಾವುದೇ ಒಂದು ಜನಾಂಗ ಬಂದು ಇರೋ ಜಾಗದಿಂದ ಹೊರಗಡೆ ಕಳಿಸ್ಬೇಕಂದ್ರೆ ಒಂದು ಬಂದು ಯುದ್ಧ ನಡೆದಿರಬೇಕು. ಯುದ್ಧ ಇಲ್ದಲೆ ಜಸ್ಟ್ ಸುಮ್ಮನೆ ನೀವು ಹೋಗಿ ಅಂದ್ಬಿಟ್ರೆ ಯಾರೂ ಹಂಗೆ ಹೋಗಿರೋದಕ್ಕೆ ಚಾನ್ಸ್ ಇಲ್ಲ. ಸೊ ಏನೋ ಯುದ್ಧ ನಡೆದಿರ್ಬೇಕಲ್ಲ, ಅದಕ್ಕೆ ಏನಾದ್ರು ಕುರು ಹುಡುಕೋಣ ಅಂದ್ಬಿಟ್ಟು ಹುಡುಕಕ್ಕೆ ಶುರು ಮಾಡ್ತಾರೆ. ಬಟ್ ಎಲ್ಲೂ ಸಹ ಏನೂ ಕುರು ಸಿಗಲ್ಲ, ಒಂದು ಸಹ ಏನು ಯುದ್ಧ ಆದಾಗ ಏನಾಗುತ್ತೆ ಅಂದರೆ ಒಂದು ಮಾಸ್ ಡೆಡ್ ಬಾಡೀಸ್ನ ಹೂತಿರೋದು ಈ ಥರದೆಲ್ಲ ಒಂದಷ್ಟು ಅಂದರೆ ಅವ್ರದ್ದು ಒಂದೇ ಇರುತ್ತಲ್ಲ. ಸೊ ಇಲ್ಲಿ ಯುದ್ಧ ನಡೆದಿದ್ರೆ ಅಥವಾ ಏನೋ ಒಂದು ಎರಡು ಏನು ಸಂಸ್ಥಾನಗಳ ಮಧ್ಯೆ ಜಗಳ ನಡೆದಿದ್ರೆ ಏನು ಹೋರಾಟಗಳು ನಡೆದಿದ್ರೆ ಅದಕ್ಕೆಲ್ಲ ಒಂದೊಂದು ಸ್ಟ್ಯಾಂಡರ್ಡ್ಸ್ ಇದೆ, ಇದ್ದಂಥ ಸಿಕ್ಕಿದ್ರೆ ಹಿಂಗೆ ಆಗಿರುತ್ತೆ ಪ್ರಾಬ್ಲಮ್ ಅಂತ. ಬಟ್ ಇಡೀ ಆ ಹರಪ್ಪ ಮಹೇಂದ್ರದವರು ಬರೀ ಆ ಬೆಲ್ಟ್ನಲ್ಲಿ ಎಲ್ಲೂ ಸಹ ನಮಗೆ ಆ ಥರದ್ದು ಒಂದೂ ಸಿಗೋದಿಲ್ಲ. ಸೊ ಆಮೇಲೆ ಅದೇ ಟೈಮಲ್ಲಿ ತಿರ್ಗಾ ಅವರು ಏನು ಮ್ಯಾಕ್ಸಿಮಲ್ಲಿ ತಿರ್ಗಾ ಇನ್ನೊಂದು ಸ್ಟೇಟ್ಮೆಂಟ್ ಕೊಡ್ತಾರೆ. ಸೊ ಇಲ್ಲ ಆ್ಯಕ್ಚುಲಿ ನನ್ನ ಥಿಯರಿ ಏನು ಸರಿ ಇಲ್ಲ ಅಂತ ಅನ್ನಿಸ್ತಾ ಇದೆ, ಮೂಲ ನಿವಾಸಿಗಳು ಅಲ್ಲಿರುವಂಥವ್ರೇ, ಏನು ದ್ರಾವಿಡರು ಅಂತ ಏನು ಹೇಳಿದ್ವಲ್ಲ ಅವರೇ ಮೂಲ ನಿವಾಸಿಗಳು. ಸೊ ಅವರು ಬೇರೆ ಬೇರೆ ಕಡೆ ಸ್ಪ್ರೆಡ್ ಆಗಿರ್ಬೋದು ಅಂತ ಆಮೇಲೆ ಕೊಡ್ತಾರೆ. ಬಟ್ ಅದು ಅಷ್ಟೊಂದು ಹೈಲೈಟ್ ಆಗಲ್ಲ, ಏನಾಗೋಗ್ಬಿಡುತ್ತೆ ಒಂದು ಸರಿ ಏನಾದರೂ ಒಂದು ಥಿಯರಿ ಮಾಡಿ ನಾವು ಅದಕ್ಕೆ ಏನಾದರೂ ನಾವೇನೋ ಅದಂಗೆ ಸಿಸ್ಟಮ್ ಹಂಗೆ ಇವಾಗ ನೋಡಿ ಫಾರ್ ಎಕ್ಸಾಂಪಲ್ಲು. ಸೊ ಈಗ ತುಪ್ಪ ತಿಂದರೆ ದಪ್ಪ ಆಗಿಬಿಡ್ತೀವಿ ಅನ್ನೋದು ಒಂದು ಸ್ವಲ್ಪ ದಿನ ಓಡಿಸಿದ್ರು ಅದು. ಸೊ ಅದಕ್ಕೆ ಏನು ಮಾಡ್ತೀವಿ, ಇವಾಗ ನಾನೇನೋ ಒಂದು ಕಂಪ್ನಿ ಓನರ್ ಆದರೆ ನಾನೇನು ಮಾಡ್ತೀನಿ, ತುಪ್ಪದ ರಿಪ್ಲೇಸ್ಮೆಂಟ್ ಅಂದ್ಬಿಟ್ಟು ನಾನೇನೋ ಒಂದು ಕ್ರಿಯೇಟ್ ಮಾಡಿರ್ತೀನಿ. ಇವಾಗ ಅಕಸ್ಮಾತ್ ಏನಾದರೂ ಅದು ತುಪ್ಪ ತಿರ್ಗಾ ಒಳ್ಳೇದು ಅಂತ ಹೇಳೋಕೆ ಶುರು ಮಾಡಿದ್ರೆ ನನ್ನ ಬಿಸ್ನೆಸ್ ಎಲ್ಲ ಹಾಳಾಗೋಗ್ಬಿಡುತ್ತೆ. ಅದೇ ರೀತಿ ಏನಾಯಿತು, ಈ ದ್ರಾವಿಡ ಆರ್ಯ ಇದ್ರ ಮಧ್ಯೆ ಎಷ್ಟೊಂದು ಪೊಲಿಟಿಕ್ಸು ಅದು ಇದೆಲ್ಲ ಶುರು ಆಗೋಯ್ತು. ನಾವು ದ್ರಾವಿಡರು ಆರ್ಯರು ಅನ್ನೋಂಥದ್ದೆಲ್ಲ ಅದ್ರ ಮೇಲೆ ಬಿಸ್ನೆಸ್ ಎಲ್ಲ ಏನು ಐ ಮೀನ್ ಪೊಲಿಟಿಕ್ಸೈಸ್ ಮಾಡಿದರು. ಸೊ ಇವಾಗ ತಿರ್ಗಾ ಇದ್ದಕ್ಕಿದ್ದಂಗೆ ಇಲ್ಲ ಮೂಲ ನಿವಾಸಿಗಳು ನಾವೆಲ್ಲರೂ ಒಂದೇನಂತ ಆಗಿಬಿಟ್ರೆ, ಸೊ ಅಷ್ಟು ಏನು ಪೊಲಿಟಿಕ್ ಅಜೆಂಡಾ ಎಲ್ಲ ಇದಾಗೋಗ್ಬಿಡಿದ್ರೆ ಯಾರೂ ಅಕ್ಸೆಪ್ಟ್ ಮಾಡಲಿಲ್ಲ, ಮತ್ತು ಅದನ್ನು ಹೈಲೈಟೇ ಮಾಡೋಕ್ಕೋಗಿಲ್ಲ. ಸೊ ಇವಾಗಲೂ ಭಾಳ ಜನ ವಾದ ಮಾಡೋವಂಥದ್ದು, ಸೊ ನಾರ್ತ್ ಇಂಡಿಯನೇ ಸಪ್ರೇಟು, ಸೌತ್ ಇಂಡಿಯನೇ ಸಪ್ರೇಟ್ ಅಂತ. ನಾರ್ತಲ್ಲಿರೋಲ್ಲ ಬೇರೆ ಕಡೆ ಬಂದಿರೋರು ಮೂಲ ನಿವಾಸಿಗಳೆಲ್ಲ ಸೌತಲ್ಲಿರುವಂಥದ್ದು ಅಂತಲೇ ಇವಾಗಲೂ ಬಹಳಷ್ಟು ಜನ ಭಾವಿಸುವಂಥದ್ದು. ಆದರೆ ಎಲ್ಲರೂ ಸಹ ಮತ್ತು ಇದಕ್ಕೆ ಏನು ಪುಷ್ಟೀಕರಣ ಏನಪ್ಪ ಅಂತ ಹೇಳಿದ್ರೆ, ಸೊ ನಮ್ಮ ಸಂಸ್ಕೃತಿ ನೋಡಿ ಇಂಡೋನೇಷ್ಯಾಗೆ ಹೋದರೂ ಅಲ್ಲೂ ಸಹ ನಮ್ಮ ದೇವರುಗಳನ್ನ ಪೂಜೆ ಮಾಡ್ತಾರೆ. ಮತ್ತು ಡಿಫ್ರೆಂಟ್ ನೀವು ಎಲ್ಲಿ ಈವನ್ ಅಮೇರಿಕಾದಲ್ಲೂ ಅಲ್ಲೂ ರಾಮನ ಪೂಜೆ ಮಾಡೋರೆಲ್ಲ ಸಿಗ್ತಾರೆ ಅಂತ ಹೇಳಿದ್ವಿ. ಸೊ ಇದೇನಕ್ಕಪ್ಪ ಅಂದರೆ ಈಸ್ ಆ್ಯಕ್ಚುಲಿ ಹೊರಗಡೆಯಿಂದ ಬಂದಿರೋರು ಒಳಗೆ ಸೇರ್ಕೊಂಡಿರೋದಲ್ಲ, ಇಲ್ಲಿರುವಂಥವ್ರು ಆಚೆ ಕಡೆ ಸ್ಪ್ರೆಡ್ ಆಗಿರೋದು ಅಂತ ಆಮೇಲೆ ಹೇಳಿರುವಂಥದ್ದು. ಅದು ಏನಕ್ಕೆ ಸ್ಪ್ರೆಡ್ ಆದರು ಏನಕ್ಕೆ ಅಂತ ಸರ್ಚ್ ಮಾಡುತ್ತಾ ಹೋದಾಗ ಒಂದು ಗೊತ್ತಾಗಿದ್ದೇನೆಂದರೆ, ಒಂದ್ಸರಿ ನಮ್ಮ ಸರ್ಕಾರದವರು ಭಾರತೀಯ ಸರ್ಕಾರದವರು ಒಂದು ಸ್ಯಾಟಲೈಟ್ ಲಾಂಚ್ ಮಾಡ್ತಾರೆ. ಆ ಸ್ಯಾಟಲೈಟ್ ಲಾಂಚ್ ಮಾಡೋ ಉದ್ದೇಶ ಏನಾಗಿರುತ್ತೆ ಅಂದರೆ, ಸೊ ಯಾವ್ಯಾವ ಜಾಗದಲ್ಲಿ ಅದು ಅಗ್ರಿಕಲ್ಚರ್ ಪರ್ಪೋಸ್ಗೆ ಸ್ಯಾಟಲೈಟ್ ಲಾಂಚ್ ಮಾಡ್ತಾರೆ, ಅದು ಯಾವ್ಯಾವ ಜಾಗದಲ್ಲಿ ಎಷ್ಟೆಷ್ಟು ನೀರಿದೆ ಅಂತ ಚೆಕ್ ಮಾಡೋದಕ್ಕೋಸ್ಕರ ಆ ಸ್ಯಾಟಲೈಟ್ ಲಾಂಚ್ ಮಾಡ್ತಾರೆ. ಅದರಲ್ಲಿ ಎಲ್ಲ ಇವಾಗ ರೆಡ್ ಇರೋ ಜಾಗದಲ್ಲೆಲ್ಲ ಅಲ್ಲಿ ನೀರಿಲ್ಲ ಅಂತ, ಬ್ಲೂಯಿಶ್ ಮತ್ತು ಗ್ರೀನಿಶ್ ಇರೋ ಜಾಗಗಳೆಲ್ಲ ಅಲ್ಲಿ ನೀರಿದೆ ಅನ್ನುವಂಥದ್ದು ಅದು ನೋಟ್ ಮಾಡ್ತಾ ಇರುತ್ತೆ. ಬಟ್ ಫಾರ್ ಅ ಸರ್ಪ್ರೈಸ್ ಏನಾಗೋಗ್ಬಿಡುತ್ತೆ ಅಂದರೆ, ನಮ್ಮ ರಾಜಸ್ಥಾನೆಲ್ಲ ಡೆಸರ್ಟ್ ಇದೆಯಲ್ಲ ಅಲ್ಲಿ ನೀರಿದೆ ಅಂತ ತೋರಿಸ್ತಾ ಇರ್ತದೆ, ಅಲ್ಲಿ ಗ್ರೀನಿಶ್ ಆ್ಯಂಡ್ ಬ್ಲೂಯಿಶ್ ಕಲರ್ ಬರ್ತಾ ಇದೆ. ಎಲ್ಲರಿಗೂ ಏನು ಸರ್ಪ್ರೈಸ್ ಆಗುತ್ತೆ, ಇದೇನಪ್ಪ ಇಲ್ಲಿ ನೋಡ್ರೆ ಮರುಭೂಮಿಯಲ್ಲಿ ನೀರಿದೆ ಅಂತ ತೋರಿಸ್ತಾ ಇದೆಯಲ್ಲ ಇದು ಸ್ಯಾಟಲೈಟು ಅಂತ ಅಂದ್ಬಿಟ್ಟು ಚೆಕ್ ಮಾಡ್ತಾರೆ. ಆಮೇಲೆ ಗೊತ್ತಾಗಿದ್ದೇನೆಂದರೆ, ಸೊ ಸರಸ್ವತಿ ವ್ಯಾಲಿ, ಸರಸ್ವತಿ ಅಂತ ಒಂದು ನದಿ ಇದೆ, ನಮ್ಮ ಹಳೆ ಸ್ಕ್ರಿಪ್ಚರ್ಸನ್ನೆಲ್ಲ ಸರಸ್ವತಿದು ನೋಟ್ ಮಾಡ್ತಾರೆ. ಗಂಗೈಚ ಯಮುನೈಚ ಗೋದಾವರಿ ಸರಸ್ವತಿ ನರ್ಮದೆ ಸಿಂಧು ಕಾವೇರಿ ಜಲೇಸ್ಮಿನ್ ಸನ್ನಿಧಿಮ್ ಕುರು ಅಂತ ಮಿಕ್ಕಿದೆಲ್ಲ ನದಿಗಳು ಸಿಕ್ಕುತ್ತೆ. ಬಟ್ ಸರಸ್ವತಿದು ನಮ್ಮ ಋಷಿ ಮುನಿಗಳು ಮತ್ತು ನಮ್ಮ ಹಳೆ ಟೆಕ್ಸ್ಟ್ನೆಲ್ಲ ನಾವು ಸರಸ್ವತಿಲಿ ಹಿಂಗೆ ಆಟಾಡಿದ್ವಿ ಹಂಗೆ ಆಟಾಡಿದ್ವಿ, ಸರಸ್ವತಿ ನದಿ ಹಿಂಗೆ ಅರಿತಾ ಇತ್ತು, ಇಷ್ಟು ಇಷ್ಟು ಬೋರ್ಗರತೆ ಇರ್ತಾ ಇತ್ತು, ಎಷ್ಟುದು ಈ ಥರ ಎಲ್ಲ ನೋಟಿಫೈ. ಬಟ್ ನಮ್ಮ ಇಂಡ್ಯಾದಲ್ಲಿ ಎಲ್ಲೂ ನೋಡಿದ್ರು ಸರಸ್ವತಿ ನದಿನೇ ಕಾಣಿಸ್ತಾ ಇಲ್ಲ. ಆಮೇಲೆ ಅವ್ರಿಗೆ ಗೊತ್ತಾಗಿದ್ದೇನಪ್ಪ ಅಂದರೆ, ಸರಸ್ವತಿ ನದಿ ಒಂದು ಕಾಮನ್ ನಾರ್ಮಲ್ ಮೆಕ್ಯಾನಿಸಮ್, ಒಂದು ನದಿಗೂ ಸಹ ಏನು ಒಂದು ಸ್ವಲ್ಪ ವರ್ಷಗಳಾದಮೇಲೆ ಡಿಪ್ಲೀಟ್ ಆಗೋದು ಶುರು ಮಾಡ್ತಾ ಹೋಗುತ್ತೆ. ಸೊ ಹಾಗೆ ಸರಸ್ವತಿ ನದಿ ಅದು ಡಿಪ್ಲೀಟ್ ಆಗಿರಬೇಕು ಅಥವಾ ಅದೇನಾಗುತ್ತೆ ಒಳಗಡೆ ಅಂದರೆ ಅದ್ರ ಮೇಲೆ ಮಣ್ಣನ್ನು ಮುಚ್ಕೊಂಡು ಇವಾಗ ಸಹಾರಾ ಡೆಸರ್ಟ್ ಅಂತ ಅದನ್ನು ಸಹ ಒಂದೇನು ವಾಟರ್ ಬೆಡ್ ಮೇಲೆ ಫ್ಲೋಟ್ ಆಗ್ತಾ ಇದೆ ಡೆಸರ್ಟ್ ಅಂತ ಹೇಳಿದ್ರೆ, ಅದು ಅಷ್ಟು ಎಕನಾಮಿಕಲ್ ಆಗಿ ನಾವು ತಿರ್ಗಾ ನೀರನ್ನ ಆಚೆ ತೆಗಿಯಕ್ಕೆ ಆಗದೆ ಇರೋವಷ್ಟು ಆಳದಲ್ಲಿರುತ್ತೆ ಅಂತ. ಸೊ ಅದೇ ರೀತಿ ನಾವು ರಾಜಸ್ಥಾನಲ್ಲಿರುವಂಥ ಅಲ್ಲಿ ಡೆಸರ್ಟು ಸಹ
ಆಳದಲ್ಲಿ ಸೊ ನೀರು ಹರಿತಾ ಇದೆ ಅನ್ನುವಂಥದ್ದನ್ನು ಇದು ಮಾಡಿದೆ. ಅದು ಸರಸ್ವತಿ ವ್ಯಾಲಿ ಅಂತ. ಮತ್ತು ಇಲ್ಲಿ ಸಿಕ್ತಲ್ಲ ಆರ್ಟಿಕ್ ರಾಫ್ಟ್ಸ್ಗಳು. ಮತ್ತು ಇನ್ನೊಂದು ಮ್ಯಾಕ್ಸ್ ಮುಲ್ಲರ್ ಇನ್ನೊಂದು ಇನ್ಸ್ಟೇಟ್ ಮಾಡ್ತಾರೆ ಅಂದರೆ, ಸೊ ಇದೆಲ್ಲ ಆರ್ಯನ್ ಇನ್ವೇಷನ್ ಹೊರಗಡೆಯಿಂದ ಬಂದ್ರಲ್ಲ, ಅವರೊಂದು 2000 ವರ್ಷಗಳ ಮುಂಚೆ ಬಂದಿರುವಂಥವರು. ಸೊ ಬಂದು ಒಂದು 500 ವರ್ಷದ ಸ್ಪ್ಯಾನಲ್ಲಿ ಸೊ ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವಣ ವೇದ, ಸೊ ಈ ವೇದಗಳನ್ನೆಲ್ಲ ಅವರು ಮತ್ತು ಈ ಏನು ಮಿಕ್ಕಿದ್ದೆಲ್ಲ ಗ್ರಂಥಗಳು ಅದನ್ನೆಲ್ಲ ಸಹ ಅವ್ರು ರಚಿಸಿದ್ರು. ಮತ್ತು ಇವರು ಹಿಸ್ಟ್ರಿ ಬಂದು ಏನಿಲ್ಲ ಅನ್ನೋ ಒಂದು 1000-1500 ಮಧ್ಯದಲ್ಲಿ ಅಷ್ಟೇ ಇವ್ರದ್ದು ಹಿಸ್ಟ್ರಿ ಅಂತ ಮ್ಯಾಕ್ಸ್ ಮುಲ್ಲರ್ ಸ್ಟೇಟ್ ಮಾಡಿದ್ದು. ಸೊ ನಾವು ಅಷ್ಟೇ ಅಂದ್ಕೊಂಡು ನಮ್ಮ ಏನು ಪೂರ್ವಜರು 1000-1500 ವರ್ಷಗಳ ಹಿಂದೆ ಇರೋರು ಅಂತ. ಬಟ್ ಆಮೇಲೆ ಅಲ್ಲಿ ಹರಪ್ಪ ಮಹೆಂಜೊದಾರೊ ಹೇಳಿದ್ನಲ್ಲ, ಅಲ್ಲಿ ಸಿಕ್ಕಿದ ಆರ್ಟಿಕ್ರಾಫ್ಟ್ಸ್ಗಳನ್ನೆಲ್ಲ ಕಾರ್ಬನ್ ಡೇಟಿಂಗ್ ಮಾಡಿದ್ಮೇಲೆ ಎಷ್ಟೊಂದು ಕಾರ್ಬನ್ ಡೇಟಿಂಗ್ಸ್ನಲ್ಲಿ 7000 ವರ್ಷ ಹಳೆಯದು ಅನ್ನುವಂಥದ್ದನ್ನು ತೋರಿಸುತ್ತೆ. ಅಂದರೆ 7000 ವರ್ಷ ಹಳೆಯದಿದ್ದಾಗಲೇ ನಾವು ಅಷ್ಟು ಅಡ್ವಾನ್ಸ್ಡ್ ಆಗಿದ್ವಿ. ಅಷ್ಟು ಏನು ಕಾಯಿನ್ಸ್ಗಳು ಸಿಗುತ್ತೆ, ಮತ್ತು ಪಾಟ್ಸ್ಗಳು ಸಿಕ್ಕತ್ತೆ, ಮತ್ತು ಈ ಮಟ್ಟದ ಪ್ಲ್ಯಾನಿಂಗ್ ಎಲ್ಲ ಇದೆ ಅಂದರೆ ನಮ್ಮ ನಾಗರಿಕತೆ ಇನ್ನೂ ಎಷ್ಟು ಹಳೆದಿರ್ಬೋದು ಅನ್ನೋದನ್ನು ನೀವೇ ಅಂದಾಜು ಮಾಡ್ಕೊಳ್ಳಿ ಅಂತ ಇದು ಮಾಡ್ತಾರೆ. ಅಂದರೆ ಮೇನ್ ಇದರಲ್ಲಿ ಹೇಳ್ತಾ ಇದ್ದಂದರೆ ನಾವು ಆ ಮೊದಲಿಂದನೂ ಸಹ ನಾವು ತುಂಬ ಅಡ್ವಾನ್ಸ್ಡ್ ಆಗಿದ್ವಿ. ಬಟ್ ಅದನ್ನ ಮರೆಸೋದಕ್ಕೋಸ್ಕರ ಬ್ರಿಟಿಷರದೆಲ್ಲ ನಾವು ಮರೆಸಿ ಆಮೇಲೆ ನಾವು ನೀವು ಅಷ್ಟೊಂದು ಗ್ರೇಟ್ ಅಲ್ಲ ಅನ್ನೋದನ್ನು ಪ್ರೂವ್ ಮಾಡೋದಕ್ಕೆ ಅವರು ಇಷ್ಟೆಲ್ಲನೂ ಅಜೆಂಡಾ ಮಾಡ್ತಾ ಇದ್ದೆ ಆರ್ಯನ್ ಇನ್ವೇಷನ್ ಥಿಯರಿ ಅಂತ ಹೇಳುವಂಥದ್ದು. ಅಕಸ್ಮಾತ್ ನಮಗೇನಾದರೂ ಈ ಥಿಯರಿ ನಮ್ದು ರಿಯಲ್ ಇದು ಗೊತ್ತಿದ್ದರೆ ನಾವು ವಿಲ್ ಬಿ ವೆರಿ ಮಚ್ ಪ್ರೌಡ್. ಸೊ ಬಟ್ ಅದನ್ನು ಮರೆಸಿದ್ದು ಮುಖ್ಯ ಉದ್ದೇಶ ಬಂದು ಈ ಥರ. ಸೊ ಇದನ್ನೇ ನಾವು ಏನು ಮಾಡ್ತೀವಿ, ಇದೇ ತಪ್ಪುಗಳು ಮಾಡ್ತಾ ಇರ್ತೀವಿ. ನಮ್ಮ ಪೂರ್ವಜರು ಅಥವಾ ನಾವು ಕಲ್ತಿದ್ದವರು ಇದೆಲ್ಲನೂ ಒಂದು ಸ್ವಲ್ಪ ಜನ್ರಲ್ಲಾಗಿ ನಾವು ಮರಿತಾ ಬಂದ್ಬಿಡ್ತೀವಿ. ಸೊ ಅದಕ್ಕೋಸ್ಕರ ನಮ್ಮ ಕ್ಲಾಸ್ನಲ್ಲಿ ಫೋಟೋಸ್ ಎಲ್ಲ ಹಾಕಿದೀವಲ್ಲ, ಸೊ ಎಲ್ಲರೂ ಸಹ ಇಂಟರ್ನ್ಯಾಷನಲ್ ಸ್ಟಾಲ್ವರ್ಡ್ಸ್ಗಳೇ. ಸೊ ಯೋಗ ಸ್ಟಾಲ್ವರ್ಡ್ಸ್ಗಳು ಎಲ್ಲರೂ, ವಿವೇಕಾನಂದರು ಯಾರು ಅಂತ ಗೊತ್ತು, ರಾಮಕೃಷ್ಣ ಪರಮಹಂಸರು ಯಾರು ಅಂತ ಗೊತ್ತು, ರಮಣ ಮಹರ್ಷಿಗಳು ಯಾರು ಅಂತ ಗೊತ್ತು, ಬಿ ಕೆ ಸಾಂಗ್ ಅವರು ಯಾರು ಅಂತ ಗೊತ್ತು, ಎಲ್ಲ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಎಲ್ಲ ಗುರುತಿಸ್ಕೊಂಡಿರುವಂಥವರು. ಬಟ್ ಮಲಾಡಿಲ್ ರಾಘವೇಂದ್ರ ಸ್ವಾಮಿಗಳದ್ದು ಒಂದು ಸ್ವಲ್ಪ ಅಷ್ಟೊಂದು ಅವ್ರ ಪ್ರಚಾರಕ್ಕೆ ಬರಲಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಅವ್ರ ಬಗ್ಗೆ ಅಷ್ಟೊಂದು ನಮಗೆ ಜನರಲ್ಲಾಗಿ ಒಂದು ಸ್ವಲ್ಪ ಅಷ್ಟೊಂದು ನಮಗೆ ಅವ್ರ ಬಗ್ಗೆ ನಾವು ಇಲ್ಲೂ ನಮ್ಮ ಕ್ಲಾಸಿಗೆ ಬರೋದು ಸರ್ ಎಲ್ಲರೂ ಓಕೆ ಸ್ವಾಮಿಗಳದ್ದು ಇವ್ರದ್ದು ಯಾರು ಸರ್ ಏನು ಅಂತ ಕ್ಯೂರಿಯಾಸಿಟಿ ಇರ್ತಾ ಇರುತ್ತೆ. ಸೊ ಅದಕ್ಕೋಸ್ಕರ ಅವ್ರ ಬಗ್ಗೆ ತಿಳ್ಕೊಂಡು ಅವರಿಂದ ಏನೇನು ಇನ್ಸ್ಪಿರೇಷನ್ ತೊಗೊಳ್ಬೋದು ಅಂತ ತೊಗೊಂಡು ಸೊ ಜಸ್ಟ್ ಒಂದು ಸ್ವಲ್ಪ ಇದ್ರ ಬಗ್ಗೆನೂ ಡಿಸ್ಕಸ್ ಮಾಡ್ತಾ ಹೋಗೋಣ. ಮತ್ತು ಇನ್ನೊಂದು, ನಮ್ಮ ತರಗತಿನಲ್ಲಿ ಭಾಳಷ್ಟು ನಾವೇನೇನು ಫಾರ್ಮ್ಯಾಟೆಲ್ಲ ಹಾಕ್ಕೊಂಡಿದ್ದೀವಲ್ಲ ಇದೆಲ್ಲ ಸ್ವಾಮಿಗಳ ಗೈಡೆನ್ಸ್ಗಳೇ. ಸೊ ಏನಾಗುತ್ತೆ ಅಂದರೆ ಜನರಲ್ಲಾಗಿ ಯೋಗ ಕ್ಲಾಸ್ ಅಂದ ತಕ್ಷಣ ಮೇನ್ ಫ್ಲೆಕ್ಸಿಬಿಲಿಟಿ ಒಂದು ಕಡೆ, ಪ್ರಾಣಾಯಾಮ, ಧ್ಯಾನ ಬರೀ ಈ ಆಬ್ಜೆಕ್ಟಿವ್ ಮಾತ್ರ ಇರುತ್ತೆ. ಇನ್ನೊಂದು ಬಾಡಿ ಸ್ಟ್ರೆಂತ್ ಮಾಡೋದು, ಮತ್ತು ನಿಮ್ಮನ್ನು ನೀವು ಬಲಿಷ್ಠವಾಗಿ ಇಟ್ಕೊಂಡಿರಬೇಕು. ಸೊ ಈ ಥರದೆಲ್ಲ ಏನು ಟೀಚಿಂಗ್ಸ್ಗಳು ಇದನ್ನೆಲ್ಲ ಯಾವಾಗ ನಿಮ್ಮ ಫ್ಲೆಕ್ಸಿಬಿಲಿಟಿ ಜೊತೆಗೆ ನಿಮ್ಮ ಬಾಡಿ ಸ್ಟ್ರೆಂತ್ ಆಗೂ ಇರಬೇಕು. ಸೊ ಅದಕ್ಕೋಸ್ಕರ ಈಸ್ ವೆರಿ ಮಚ್ ಎಕ್ಸ್ಪರ್ಟ್ ಇನ್ ಏನು ದೊಣ್ಣೆ ವರ್ಸೆ ಮತ್ತು ಕುಸ್ತಿ. ಸೊ ಇದರಲ್ಲೂ ಸಹ ಅವ್ರು ಭಾಳಷ್ಟು ಪ್ರಾವೀಣ್ಯತೆಯನ್ನು ಪಡೆದಿದ್ರು ಸ್ವಾಮಿಗಳು ಅಂತ. ಸೊ ಇಲ್ಲೂ ಸಹ ನಾವು ಅದಕ್ಕೋಸ್ಕರನೇ ವಾರಕ್ಕೆ ಒಂದು 2 ದಿನ ಫ್ಲೆಕ್ಸಿಬಿಲಿಟಿ, ಇನ್ನೆರಡು ದಿನ ಏನು ಬಾಡಿ ಸ್ಟ್ರೆಂತ್ ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೆ, ಮತ್ತು ಇನ್ನೊಂದಿನ ಮೆಡಿಟೇಷನ್ನು, ಪ್ರಾಣಾಯಾಮ, ಸೊ ಇದನ್ನು ಫೋಕಸ್ ಮಾಡೋದು. ಸೊ ಹಿಂಗೇನಕ್ಕೆ ಡಿಸೈನ್ ಮಾಡೋದು ಅಂದರೆ ಎರಡನ್ನೂ ಸಹ ಮ್ಯಾಚ್ ಮಾಡಿಕೊಂಡು ಎರಡರ ಕಡೆಯೂ ಫೋಕಸ್ ಮಾಡಬೇಕು ಅಂತ. ಬೇರೆ ಕಡೆ ಎಲ್ಲ ಒಂದೊಂದು ಸರಿ ನಾವು ಬರೀ ಒಂದಕ್ಕೆ ಒಂದು ಚೂಸ್ ಮಾಡಿ ಒಂದಕ್ಕೆ ಹೋಗ್ಬಿಡ್ತೀವಿ. ಪ್ರಾಣಾಯಾಮ ಅಂದರೆ ಬರೀ ಪ್ರಾಣಾಯಾಮನೇ ಜಾಸ್ತಿ ಮಾಡೋದು, ಮೆಡಿಟೇಷನ್ ಬರೀ ಮೆಡಿಟೇಷನ್ನು. ಸೊ ಈ ಥರ ಎಲ್ಲದಕ್ಕೂ ಕಡೆಯೂ ಸಹ ಗಮನ ಹರಿಸುವಂಥದ್ದನ್ನು ಸೊ ಸ್ವಾಮಿಗಳು ಮಲಾಡಹಳ್ಳಿ ರಾಘವೇಂದ್ರ ಸ್ವಾಮೀಜಿಗಳು ಅದಕ್ಕೆ ಫೋಕಸ್ ಮಾಡೋಕ್ಕೆ ಒತ್ತು ಕೊಟ್ಟು ಇದನ್ನೆಲ್ಲ ಹೇಳಿರುವಂಥದ್ದು. ಅದಕ್ಕೋಸ್ಕರ ಸ್ವಾಮಿಗಳ ಬಗ್ಗೆ ಒಂದಷ್ಟು ವಿಚಾರಗಳನ್ನು ತಿಳ್ಕೋದಕ್ಕೆ ಪ್ರಯತ್ನ ಮಾಡೋಣ. ಮತ್ತು ಅವ್ರ ಪ್ರಾರಂಭ ಹೆಂಗಾಯಿತು ಅಂದರೆ, ಸೊ ಮಲಾಡಹಳ್ಳಿ ರಾಘವೇಂದ್ರ ಸ್ವಾಮಿಗಳು ಅವರ ಹುಟ್ಟಿದ್ದು ಬಂದು 1891 ಇಸ್ವಿನಲ್ಲಿ. ಸೊ ಅವ್ರ ತಾಯಿ ಹೆಸರು ಬಂದು, ಅವ್ರ ತಂದೆ ಹೆಸರು ಬಂದು ಅನಂತ ಪದ್ಮನಾಭ ನಂಬೂದರಿ ಅಂತ, ತಾಯಿ ಹೆಸರು ಬಂದರು ಪದ್ಮಾಂಬ ಅಂತ. ಸೊ ಒಂದು ಸ್ವಲ್ಪ ಆ ಕಡೆ ಈ ಕಡೆ ಆಗಿರ್ಬೋದು. ಸೊ ನಾನು ತುಂಬ ನಮ್ಮ ಗುರುಗಳು ಹೇಳಿದಾಗ ನಾನು ಕೇಳಿದ್ದು. ಸೊ ತಾಯಿ ತಂದೆ ಹೆಸರು ಬಂದು ನಂಬೂದರಿ ಅಂತ, ತಂದೆ ತಾಯಿ ಹೆಸರು ಬಂದು ಪದ್ಮಾನಂದ್ ನೆನ್ಪಿಟ್ಕೊಳ್ಳ. ಅದು ಮುಂದಿದ್ದು ಸಫಿಕ್ಸ್ ನನಗೊಂದು ಸ್ವಲ್ಪ ಇನ್ನು ಹಳೆಯ ಹೆಸರುಗಳಲ್ಲ. ಸೊ ಅಂದರೆ ಅವ್ರ ತಂದೆ ತಾಯಿಗಳು 1891 ಇಸ್ವಿನಲ್ಲಿ ಸ್ವಾಮಿಗಳು ಹುಟ್ಟಿದ್ದು. ಅವ್ರು ಹುಟ್ಟಿದಾಗ ಅವ್ರಿಗೆ ಅಳು ಇಲ್ವಂತೆ. ಜನರಲ್ಲಾಗಿ ಏನಪ್ಪ ಅಂದರೆ ಒಂದು ಮಗು ಹುಟ್ಟಿದ ತಕ್ಷಣ ಅದು ಆರೋಗ್ಯವಾಗಿದೆ ಅಂದರೆ ಅಳಬೇಕು ಅಂತ ಹೇಳ್ತಾರೆ. ಸೊ ಮಗು ಹುಟ್ಟಿದ ತಕ್ಷಣ ಅಳೋದು ಕಾಮನ್ನು. ಬಟ್ ಸ್ವಾಮಿಗಳು ಅವ್ರು ಹುಟ್ಟಿದಾಗ ಅಳು ಇಲ್ವಂತೆ, ಅಳು ಇಲ್ಲ ಮತ್ತು ರಿಯಾಕ್ಷನ್ಸು ಇಲ್ಲ. ಏನೋ ಒಳ್ಳೆ ಸ್ವಾಮಿಗಳು ಹೇಳೋ ಹಂಗೆ ಅದು ಏನು ಆಮೇಲೆ ಅವರ ಜೀವನ ಚರಿತ್ರೆಯಲ್ಲಿ ಅವರು ಆಮೇಲೆ ಮುಂದಿನ ಇದರಲ್ಲಿ ಹೇಳೋ ಹಾಗೆ
ಸೊ ಒಂದು ಮಾಂಸದ ಮುದ್ದೆ ಥರ ಹುಟ್ಟಿದೆ ಅನ್ನೋ ಥರ ಅವ್ರು ಹೇಳ್ತಾರೆ. ಅಂದರೆ ಅವ್ರಿಗೇನು ರಿಯಾಕ್ಷನ್ಸ್ ಇರಲ್ಲ, ಆ ಮಗುಗೆ ಅಷ್ಟು ವೀಕ್ ಆಗಿರುತ್ತೆ, ಮತ್ತು ಏನು ಸೆನ್ಸೇಷನ್ ಇರಲ್ಲ, ಆ ಥರ ಆ ಮಗು ಹುಟ್ಟುತ್ತೆ. ಸ್ವಾಮಿಗಳು ಹಂಗೆ ಹುಟ್ಟುತ್ತಾರೆ. ಸೊ ಅದಾದಮೇಲೆ ಒಂದು ಸ್ವಲ್ಪ ವರ್ಷಗಳಾದರೆ ಅವ್ರ ತಂದೆ ಬಂದು ಮಹಾನ್ ಏನು ಜ್ಯೋತಿ ಮಹಾನ್ ಅನ್ನೋದಕ್ಕಿಂತ ಆ ಏರಿಯಾದಲ್ಲ ತುಂಬ ಫೇಮಸ್ ಜ್ಯೋತಿಷಿ ಆಗಿರ್ತಾರೆ, ಅಸ್ಟ್ರಾಲಜರ್ ಆಗಿರ್ತಾರೆ. ಸೊ ಆಮೇಲೆ ಏನಾಗುತ್ತೆ, ಅವರು ಒಂದಷ್ಟು ವರ್ಷಗಳು ಒಂದಷ್ಟು ವರ್ಷಗಳು ಕಳೆಯುತ್ತೆ. ಸೊ ಕಳೆದ ಮೇಲೂ ಸಹ ಅವ್ರಿಗೆ ಜ್ಞಾನ ಅನ್ನೋದೇ ಬರೋದಿಲ್ಲ ಯಾರು ಸ್ವಾಮಿಗಳಿಗೆ. ಸೊ ಹಾಗೆ ಇರ್ತಾರೆ. ಆಮೇಲೆ ಒಂದಷ್ಟು ವರ್ಷಗಳಾದಮೇಲೆ ಅವ್ರ ತಾಯಿಗೆ ಹುಷಾರಿಲ್ದಂಗೆ ಆಗುತ್ತೆ. ಸೊ ಹುಷಾರಿಲ್ದಂಗೆ ಎಷ್ಟು ಸೀರಿಯಸ್ ಆಗಿ ಹುಷಾರಿಲ್ದಂಗೆ ಆಗುತ್ತೆ ಅಂದರೆ ಅವರು ದಿನನಿತ್ಯದ ಕೆಲಸಗಳನ್ನು ಮಾಡೋದಕ್ಕೂ ಸಹ ಕಷ್ಟ ಆಗೋ ಥರ ಹುಷಾರಿಲ್ದಂಗೆ ಆಗುತ್ತೆ. ಮತ್ತು ಇವ್ರನ್ನೆಲ್ಲ ಸ್ವಾಮಿಗಳು ನೋಡೋದು, ಮತ್ತು ಅಂದರೆ ಇವರ ಸ್ವಾಮಿಗಳ ತಂದೆಯನ್ನು ನೋಡ್ಕೊಳ್ಳೋದು ಎಲ್ಲ ಅವರ ತಾಯಿನೇ ಮಾಡ್ತಾ ಇರ್ತಾರೆ. ಯಾವಾಗ ಅವ್ರಿಗೆ ಹುಷಾರಿಲ್ದಂಗೆ ಆಗಿಬಿಡುತ್ತೆ, ಪೂರ್ತಿ ಹೊರೆ ಅವ್ರ ತಂದೆ ಮೇಲೆ ಹೋಗ್ಬಿಡುತ್ತೆ. ಸೊ ಆಮೇಲೆ ಏನು ಮಾಡ್ತಾರೆ, ಒಂದು ದಿನ ಏನಾಗುತ್ತೆ, ಅಷ್ಟು ತುಂಬ ಹುಷಾರಿರೋದಿಲ್ಲ, ಒಂದಿನ ಅವ್ರ ತಾಯಿಗೆ ಕನಸಿನಲ್ಲಿ ಅನಿಸುತ್ತೆ ಏನು ಕೊಲ್ಲೂರು ಮೂಕಾಂಬಿಕೆ, ಅವರ ಮನೆ ಕುಲದೇವರಾಗಿರ್ತಾರೆ. ಸೊ ಕೊಲ್ಲೂರು ಮೂಕಾಂಬಿಕೆಗೆ ಹೋಗಬೇಕು, ದರ್ಶನ ಮಾಡಬೇಕು ಅನ್ನುವಂಥದ್ದು ಒಂದು ಅವ್ರಿಗೆ ಕನಸಿನಲ್ಲಿ ಒಂದು ಪ್ರೇರೇಪಣೆ ಸಿಗುತ್ತೆ. ಸೊ ಅದಕ್ಕೋಸ್ಕರ ಅವರು ಕೊಲ್ಲೂರು ಮೂಕಾಂಬಿಕೆಗೆ ಹೋಗೋಣ ಅಂತ ಇರೋ ಊರನ್ನು ಬಿಟ್ಟು ಹಾಗೆ ಏನು ಯಾತ್ರೆ ಮುಂದುವರಿಸ್ತಾ ಮುಂದಕ್ಕೆ ಬರ್ತಾರೆ. ಅವರು ಆಮೇಲೆ ದಕ್ಷಿಣ ಕನ್ನಡದಲ್ಲಿ ಬಾರಾಕ್ಪುರ ಅನ್ನುವಂತಹ ಊರಿಗೆ ಬಂದು ಸೇರ್ತಾರೆ. ಮತ್ತು ಆಗಿನ ಕಾಲದಲ್ಲೆಲ್ಲ ಹೆಂಗಂದರೆ ಯಾರೇ ಯಾತ್ರೆಗಳು ಹೋಗಬೇಕಂದ್ರೂ ಸಹ ಅವ್ರು ಬಂದು ಆರಾಮಾಗಿ ಮನೆ ಮುಂದೆ ಜಗಲಿ ಕಟ್ಟೆ ಅಂತ ಕಟ್ತಾಯಿದ್ರು, ಮನೆ ಮುಂದೆ ಒಂದು ಕಟ್ಟೆ ಥರ ಕಟ್ತಾಯಿದ್ರು. ಇವಾಗ ಹಳೆ ಮನೆಗಳು ನೋಡಿದ್ರೆ ಗೊತ್ತಿರುತ್ತೆ. ಸೊ ಆ ಕಟ್ಟೆಲಿ ಯಾರೇ ಯಾತ್ರಿಕರು ಬೇಕಂದರೂ ಅಲ್ಲಿ ವಿಶ್ರಾಂತಿ ಪಡ್ಕೊಂಡು ಅಥವಾ ಅಲ್ಲೇ ಏನಾದರೂ ಉಳ್ಕೊಳ್ಳೋ ಥರ ಇದ್ದರೆ ಉಳ್ಕೊಂಡು ಹೋಗ್ಬೋದಾಯಿತು. ಅವರು ಹಾಗೆ ಯಾತ್ರೆ ಮಾಡ್ಕೊ, ಅವಾಗೆಲ್ಲ ಗಾಡಿಯೆಲ್ಲ ಇರಲಿಲ್ವಂತೆ, ಸೊ ನಡ್ಕೊಂಡೇ ಹೋಗಬೇಕಾಗಿತ್ತು. ಇವರು ಸಹ ಸ್ವಾಮಿಗಳನ್ನ ಹೆಗ್ಲಿ ಮೇಲೆ ಹಾಕ್ಕೊಂಡು ಸೊ ನಡ್ಕೊಂಡೇ ಬರ್ತಾರಂತೆ. ಅವ್ರ ತಾಯಿಗೆ ಅವ್ರ ತಂದೆನೂ ಹೇಳಿದ್ರಂತೆ, ಇಷ್ಟು ದೂರ ಎಲ್ಲ ಹೋಗಬೇಕಾ ಏನಕ್ಕೆ ಅಂತೆಲ್ಲ. ಅವ್ರ ತಾಯಿ ಇಲ್ಲ, ನನಗೆ ಸಂಕಲ್ಪ ಆಗಿದೆ ಹೋಗಲೇಬೇಕು ಅಂತ ಅದೇದಿಂದನೇ ಹೊರಟು ಬರ್ತಾರೆ. ಸೊ ಬಾರಾಕ್ಪುರಕ್ಕೆ ಬರ್ತಾರೆ. ಬಾರಾಕ್ಪುರಕ್ಕೆ ಬಂದಾಗ ಅವ್ರ ತಾಯಿ ಒಂದು ಸ್ವಲ್ಪ ಜಾಸ್ತಿ ಹುಷಾರಿಲ್ದಂಗೆ ಆಗೋಗ್ಬಿಡುತ್ತೆ. ಸೊ ಆಯ್ತು, ಇಲ್ಲೇ ಒಂದು ಸ್ವಲ್ಪ ವಿಶ್ರಾಂತಿ ಪಡೆಯೋಣ ಅಂತ ಒಬ್ಬರು ಮನೆಗೆ ಉಳ್ಕೋತಾರೆ. ಅವ್ರ ಹೆಸರು ಬಂದು ನರಸಿಂಹಯ್ಯ ಅಂತ, ಹಸ್ಬೆಂಡ್ ಹೆಸರು ನರಸಿಂಹಯ್ಯ ಅಂತ. ಸೊ ನರಸಿಂಹಯ್ಯನವ್ರ ಮನೇಲಿ ಅವ್ರು ಉಳ್ಕೊಳ್ತಾರೆ. ಉಳ್ಕೊಳ್ತಾರೆ ಮತ್ತು ಹೆಂಗಿದೆ, ಅವ್ರ ತಂದೆಗೆ ತುಂಬ ಅಸ್ಟ್ರಾಲಜಿ ಏನು ಜ್ಯೋತಿಷ್ಯದಲ್ಲಿ ತುಂಬ ಪ್ರಾವೀಣ್ಯತೆ ಇರೋದ್ರಿಂದ ಸುತ್ತಮುತ್ತ ಊರಿನವರೆಲ್ಲ ಬರೋಕ್ಕೆ ಶುರು ಮಾಡ್ತಾರೆ, ಅವ್ರನ್ನ ಮಾತಾಡ್ಸೋಕೆ ಶುರು ಮಾಡ್ತಾರೆ. ಒಂದು ಸ್ವಲ್ಪ ಆ ಸುತ್ತಮುತ್ತ ಇರೋದ್ರಲ್ಲಿ ಫುಲ್ ಫೇಮಸ್ ಆಗುತ್ತೆ, ಅವ್ರ ಹೆಸರು ಎಲ್ಲ ಅಕ್ಕಪಕ್ಕದ ಊರುಗಳಿಗೂ ಗೊತ್ತಾಗಕ್ಕೆ ಶುರು ಆಗುತ್ತೆ. ಆಮೇಲೆ ಅದೇ ಥರ ಅಕ್ಕಪಕ್ಕದಲ್ಲಿ ಹೋದರೆ ಇನ್ನೊಬ್ರು ಜ್ಯೋತಿಷ್ಯರು ಇರ್ತಾರೆ, ಅವ್ರ ಹೆಸರು ಬಂದು ರಾಮಚಂದ್ರ ಶಾಸ್ತ್ರಿಗಳು ಅಂತ. ರಾಮಚಂದ್ರ ಶಾಸ್ತ್ರಿಗಳು ಅವ್ರೂ ಬರ್ತಾರೆ ಇವ್ರನ್ನ ನಂಬೂದರಿ ಅವ್ರನ್ನ ಭೇಟಿ ಮಾಡೋದಕ್ಕೆ. ಭೇಟಿ ಮಾಡಿ ಅವರು ಎಲ್ಲ ಕುಶಲೋಪರಿ ಚೆನ್ನಾಗಿ ಎಲ್ಲ ವಿಚಾರಿಸ್ಕೊಂಡು ಅವ್ರ ಫ್ರೆಂಡ್ಶಿಪ್ಪು ತುಂಬ ಗಾಢ ಆಗ್ತಾ ಹೋಗ್ತಾ ಇರುತ್ತೆ. ಅದೇ ಇದರಲ್ಲಿ ಏನಾಗುತ್ತೆ, ಅದೇ ಸಮಯದಲ್ಲಿ ಒಂದಷ್ಟು ತಿಂಗಳುಗಳು ಅಂದರೆ ಅವ್ರ ತಾಯಿ ತುಂಬ ಹುಷಾರಲ್ಲ, ಅದಕ್ಕೆ ಒಂದಷ್ಟು ತಿಂಗಳು ಅದೇ ಬಾರಾಕ್ಪುರದಲ್ಲೇ ಉಳ್ಕೊಳ್ತಾರೆ. ಕೊಲ್ಲೂರು ಮೂಕಾಂಬಿಕೆಗೆ ಹೋಗೋ ಜಾಗದಲ್ಲಿ ಅಲ್ಲೇ ಉಳ್ಕೊಂಡಿರ್ತಾರೆ. ಸೊ ಒಂದಷ್ಟು ವರ್ಷಗಳಾದಮೇಲೆ ಅದೇ ಜಾಗದಲ್ಲಿ ನಮ್ಮ ಮಂತ್ರಾಲಯ ರಾಘವೇಂದ್ರ ಸ್ವಾಮೀಜಿ ಮಠಾಧೀಶರು ಅಂದರೆ ಮಠದ ಸ್ವಾಮಿಗಳು ಅದೇ ಏರಿಯಾಗೆ ಬಾರಾಕ್ಪುರದ ಕಡೆನೇ ಪಾಸ್ ಆಗ್ತಾ ಇರ್ತಾರೆ. ಸೊ ಅದ್ರ ಮುಖಾಂತರನೇ ಹೊರಡ್ತಾ ಇರ್ತಾರೆ ಅವರು ಯಾತ್ರೆಗೆ. ಸೊ ಅವಾಗ ಏನು ಮಾಡ್ತಾರೆ, ತಾಯಿ ಗೊತ್ತಾಗುತ್ತೆ, ಇವರು ಸ್ವಾಮಿಗಳ ತಾಯಿ ಗೊತ್ತಾಗುತ್ತೆ, ಇಲ್ಲ ನಾನು ನೋಡಲೇಬೇಕು ರಾಘವೇಂದ್ರ ಸ್ವಾಮೀಜಿಗಳ ಮಠದ ಸ್ವಾಮೀಜಿನ ನೋಡಲೇಬೇಕು ಅಂತ ಹೇಳಿ ಸೊ ತುಂಬ ಫೋರ್ಸ್ ಮಾಡಿ ಹೋಗ್ತಾರೆ. ಹೋಗಿ ಕೇಳ್ಕೊಳ್ತಾರೆ, ನನಗಿರೋದು ಒಬ್ಬನೇ ಮಗ, ಆ ಮಗಿಗೆ ಜ್ಞಾನನೂ ಇಲ್ಲ ಏನೂ ಇಲ್ಲ, ಸೊ ಏನು ಮಾಡೋದಂತ ಗೊತ್ತಾಗ್ತಾ ಇಲ್ಲ, ಇವನ್ದು ಫ್ಯೂಚರ್ ಏನು, ಇವನ್ ಭವಿಷ್ಯ ಏನು, ನೀವೇ ಹೇಳಬೇಕು, ಎಲ್ಲ ನಿಮ್ಮನ್ನೇ ನಂಬಿದ್ದೀನಿ ಅಂತ ಹೇಳ್ತಾರೆ. ಆಗ ಸ್ವಾಮಿಗಳು ಎಲ್ಲ ನೋಡಿ ಏನಿಲ್ಲಮ್ಮ, ಇವನು ತುಂಬ ಒಳ್ಳೆ ಏನು ಉದ್ಧಾರ ಆಗ್ತಾನೆ, ತುಂಬ ಒಳ್ಳೆ ಜನಗಳಿಗೆ ಸೇವೆ ಮಾಡ್ತಾನೆ, ಹಿಂಗೆಲ್ಲ ಹೇಳಿ ಕಳಿಸ್ತಾರೆ. ಅವ್ರ ತಾಯಿಗೆ ಅವ್ರ ಮಗ ಬದುಕ್ತಾನೋ ಇಲ್ವೋ ಅಥವಾ ಹೆಂಗೆ ಮುಂದಿನ ಜೀವನ ಅನ್ನೋದು ತುಂಬ ಅವ್ರಿಗೆ ಘಾಸ್ಯ ಆಗಿ ಅನ್ನೋ ತುಂಬ ಯೋಚನೆ ಮಾಡ್ಕೊತಾ ಇದ್ದೆ. ಯಾವಾಗ ಸ್ವಾಮಿಗಳು ಅವ್ರು ಹೇಳ್ತಾರಲ್ಲ ಏನು ರಾಘವೇಂದ್ರ ಮಠದ ಸ್ವಾಮಿಗಳು, ಆವಾಗ ಅವ್ರಿಗೊಂದು ಸ್ವಲ್ಪ ನಿಶ್ಚಿಂತೆ ಆಗುತ್ತೆ. ನಿಶ್ಚಿಂತೆ ಆಗಿ ಸರಿ ಆಯಿತು ಅಂತ ನಿಶ್ಚಿಂತೆ ಆಗುತ್ತೆ. ಮತ್ತು ಅದೇ ಸಮಯದಲ್ಲಿ ಅವ್ರಿಗೆ ಕಾಲವೂ ಆಗ್ತಾರೆ ಒಂದು ಇದರಲ್ಲಿ. ಸೊ ಅವಾಗ ಅವ್ರ ತಂದೆಗೆ ತುಂಬ ಫುಲ್ ಜವಾಬ್ದಾರಿ ಅವ್ರ ತಂದೆಗೆ ಬಂದ್ಬಿಡುತ್ತೆ. ಈಗ ಇಷ್ಟು ಹ್ಯಾಂಡಿಕ್ಯಾಪ್ ಅನ್ನೋದಕ್ಕಿಂತ ಈ ಥರ ಏನು ರಿಯಾಕ್ಟೇ ಮಾಡದಿರತಕ್ಕಂಥ ಮಗುವನ್ನ ಹೆಂಗಪ್ಪ ಸಾಕೋದು ಅನ್ನುವಂಥದ್ದು ಒಂದು ಬರುತ್ತೆ. ಆಮೇಲಿಂದ ಅವ್ರೇನು ಮಾಡ್ತಾರೆ, ಯಾರಾದರೂ ಸಾಕೊಳ್ಳೋರಿದ್ರೆ ಅವ್ರಿಗೆ ಕೊಟ್ಬಿಡೋಣ ಅಂತ ಅವ್ರು ನೋಡೋಕೆ ಶುರು ಮಾಡ್ತಾರೆ. ಏಕೆಂದರೆ ತಾಯಿ ಇಲ್ದಲೆ ಮಗುನ ಆ ಥರ ಸಾಕೋದು ಒಬ್ಬರಿಗೆ ತಂದೆಗೇನು ತುಂಬ ಕಷ್ಟ ಆಗುತ್ತೆ. ಸೊ ಅದಕ್ಕೋಸ್ಕರ ಏನು ಮಾಡ್ತಾರೆ, ಆ ಥರ ಯಾರಿಗಾದರೂ ಸಾಕೋದಕ್ಕೆ ಒಪ್ಕೊಂಡ್ರೆ ಕೊಡೋಣ ಅಂತ.
ಹಿಂಗಿರೋ ನರಸಿಂಹಯ್ಯ ಅಂತ ಇರ್ತಾರಲ್ಲ, ಅವ್ರ ಮನೆಗೇನೆ ಸಾಕೋದಕ್ಕೆ ಹೇಳ್ತಾರೆ, ನೀವೇನಾದ್ರೂ ಸಾಕೊಳ್ಳೋಂಗಿದ್ರೆ ನನ್ನ ಮಗನ ಸಾಕೊಳ್ಳಿ ಅಂತ. ಬಟ್ ಆದರೆ ಅವ್ರು ಒಪ್ಪಲ್ಲ, ಸ್ಟಾರ್ಟಿಂಗ್ ಒಪ್ಪಲ್ಲ, ಇಲ್ಲ ಕಷ್ಟ ಆಗುತ್ತೆ, ನಮಗೂ ಆಲ್ರೆಡಿ ಮಕ್ಕಳಿದ್ದಾರೆ, ಅವ್ರ ಜೊತೆಗೆ ಇವನು ನೋಡ್ಕೊಳ್ಳೋಕೆ ಕಷ್ಟ ಆಗುತ್ತೆ. ಮತ್ತು ಅವ್ರ ವೈಫ್ನು ಸಹ, ಅವ್ರ ವೈಫ್ ಅಂದರೆ ಪುತ್ತಲಿ ಬಾಯಿ ಅಂತ, ಪುತ್ತಲಿ ಬಾಯಿ ಅವರು ಒಪ್ಕೊಳ್ಳೋದ, ಇಲ್ಲ ತುಂಬ ಕಷ್ಟ ಆಗುತ್ತೆ ಹಾಗೆ ಅಂತ. ಅದೇ ಅವ್ರಿಗೆ ಸ್ನೇಹಿತರೊಬ್ಬರು ರಾಮಚಂದ್ರ ಶಾಸ್ತ್ರಿ ಅಂತ ಹೇಳಿದ್ನಲ್ಲ, ಅವ್ರ ಪರಿಚಯ ಅಂತ, ಹೋಗಿ ಅವ್ರ ಹತ್ರ ಇದನ್ನೇ ಕಷ್ಟನ ತೋಡ್ಕೊಳ್ತಾರೆ. ಸೊ ಹಿಂಗೆ ಆಗಿಬಿಡಿದೆ, ಇವಾಗ ನಾನು ಒಬ್ಬನ ಕೈಲೇ ನೋಡ್ಕೊಳ್ಳೋದು ಕಷ್ಟ ಆಗುತ್ತೆ, ಸೊ ಏನು ಮಾಡೋದು ಅಂದಾಗ, ಅವ್ರು ರಾಮಚಂದ್ರ ಶಾಸ್ತ್ರಿಗಳು ನರಸಿಂಹಯ್ಯ ಅಂತ ಹೇಳಿದ್ನಲ್ಲ, ಅವ್ರಿಗೆ ಒಂಥರ ಏನು ಹೇಳ್ತೀವಿ, ಒಬ್ಬೊಬ್ರನ್ನ ತುಂಬ ನಮ್ಮ ಏನು ಹೇಳ್ತೀವಿ, ಒಂದೊಂದು ಫ್ಯಾಮಿಲಿಗೆ ಆಗಿನ ಕಾಲದಲ್ಲಿ ಗುರುಗಳು ಅಂತ ಹೇಳಿ, ಅವ್ರ ಗುರುಗಳು ಏನು ಹೇಳ್ತಾರೋ ಅದನ್ನೆಲ್ಲರೂ ಫಾಲೋ ಮಾಡ್ತಾರೆ. ಇದು ಜಾಸ್ತಿ ಅಂತ ತರ್ಕ ಮಾಡೋಕ್ಕೆ ಹೋಗಲ್ಲ, ನೀವು ಏನು ಇದನ್ನು ಮಾಡಬೇಕು ಅಂದರೆ ಅದನ್ನ ನಡೆಸ್ಕೊಳ್ಳೋವಂಥದ್ದು. ಇವಾಗಲೂ ಸಹ ಪದ್ಧತಿ ಭಾಳಷ್ಟು ಪದ್ಧತಿಗಳಲ್ಲಿ ಇದ್ದಾವೆ. ಸೊ ಆ ಥರ ರಾಮಚಂದ್ರ ಶಾಸ್ತ್ರಿಗಳು ಅವರ ನರಸಿಂಹಯ್ಯವ್ರ ಮನೆಗೆ ಒಂಥರ ಆ ಥರ ಏನು ಆ ಕುಟುಂಬದ ಗುರು ಇದ್ದ ಹಾಗೆ. ಸೊ ಅವ್ರು ಬಂದು ಹೇಳ್ತಾರೆ, ಇಲ್ಲ ಇಲ್ಲ ಇವನನ್ನು ನೀವು ಸಾಕೊಳ್ಳಿ ಅಂತ, ಅವರ ಆಜ್ಞೆ ಥರನೇ ಹೇಳ್ತಾರೆ ಸಾಕೊಳ್ಳಿ ಅಂತ. ಅವಾಗ ಅವ್ರು ಸ್ವೀಕಾರ ಮಾಡಿ ಸಾಕೊಳ್ಳೋಕೆ ಶುರು ಮಾಡ್ತಾರೆ. ಈ ಥರ ಅವ್ರಿಗೆ ಸಾಕೊಳ್ಳೋಕೆ ಶುರು ಮಾಡಿದಾಗ 1906 ಸೊ ಇವ್ರ ನರಸಿಂಹಯ್ಯನವರು ಇವ್ರನ್ನ ಒಂಥರ ದತ್ತು ಥರ ತೊಗೊಳ್ತಾರೆ. ದತ್ತು ತೊಗೊಳ್ತಾರೆ, ಅವ್ರ ತಂದೆ ನಂಬೂದರೇನವರು ಅವ್ರು ಹಿಮಾಲಯಸ್ ಕಡೆ ಹೊರಟರು ಅಂತ ಒಂದು ಹೇಳ್ತಾರೆ. ಅಂದರೆ ರಾಮಚಂದ್ರ ಶಾಸ್ತ್ರಿಗಳಿಗೆ ತಿಳಿಸ್ಬಿಟ್ಟು ಅವ್ರು ಹಿಮಾಲಯಸ್ ಕಡೆ ಅವ್ರಿಗೆ ಸಾಧನೆಗಳಿಗೆ ಹಿಮಾಲಯ ಪರ್ವತದ ಕಡೆ ಹೋದರು ಅಂತ. ಆಮೇಲೆ ಸ್ವಾಮಿಗಳು ಹಾಗೆಯೇ ಅಲ್ಲೇ ಇದು ನರಸಿಂಹಯ್ಯವ್ರಿಗೆ ಅವ್ರ ಮಕ್ಕಳನ್ನೇ ಅಣ್ಣ ತಮ್ಮ ತಂಗಿ ಅವ್ರನ್ನೇ ಸೋದರ ಮತ್ತು ಸೋದರಿ ಮನೋಭಾವದಲ್ಲಿ ಅವ್ರ ಜೊತೆ ಬೆಳೀತಾ ಹೋಗ್ತಾರೆ. ಮತ್ತು ಅವ್ರನ್ನೇ ತಂದೆ ತಾಯಿ ಅಂತ, ಅಂದರೆ ನರಸಿಂಹಯ್ಯನವ್ರನ್ನ ತಂದೆ ಮತ್ತು ತಾಯಿಯನ್ನು ಪುತ್ತಲಿ ಬಾಯಿಯನವ್ರನ್ನ ತಾಯಿ ಅಂತ ಅದೇ ಭಾವನೆಯಲ್ಲಿ ನೋಡಿಕೊಂಡು ಮುಂದುವರಿತಾ ದೊಡ್ಡವರಾಗ್ತಾ ಹೋಗ್ತಾರೆ. ಮತ್ತು ಅವ್ರಿಗೆ ಅದೇ ನರಸಿಂಹಯ್ಯನವ್ರಿಗೆ ಅವ್ರಿಗೆ ಯಕ್ಷಗಾನ ಮತ್ತು ಸಂಗೀತ ಇದ್ರ ಕಡೆ ಬಹಳ ಆಸಕ್ತಿ ಇರುತ್ತೆ. ಅವರು ಸಹ ಯಕ್ಷಗಾನ ಸಂಗೀತ ಕಲಾವಿದರೆಲ್ಲ ಆಗಿರ್ತಾರೆ. ಅವರು ಸ್ವಾಮಿಗಳಿಗೂ ಸಹ ಅದನ್ನೆಲ್ಲ ಕಲಿಸೋದಕ್ಕೆ ಸಹಕಾರ ಮಾಡ್ತಾರೆ. ಅದಕ್ಕೆ ಸ್ವಾಮಿಗಳು ಅದರಲ್ಲೂ ಸಹ ಎಕ್ಸ್ಪರ್ಟ್ ಇರ್ತಾರೆ. ಎಕ್ಸ್ಪರ್ಟ್ ನಾಟಕ ಆಡೋದು ಸಹ ತುಂಬ ಚೆನ್ನಾಗಿ ನಾಟಕ ಆಡೋದು. ಮತ್ತು ಆಮೇಲೆ ಅವ್ರಿಗೆ ಕಾಲಕ್ರಮೇಣ ಅವ್ರಿಗೆ ಏನು ರಾಘವೇಂದ್ರ ಸ್ವಾಮಿಗಳ ಕೃಪಾಕಟಾಕ್ಷನೇನು ಕೃಪಾಕಟಾಕ್ಷ ಇರ್ಬೋದು. ಸೊ ಅವ್ರಿಗೆ ಎಲ್ಲ ಜ್ಞಾನ ಎಲ್ಲ ಬರೋಕ್ಕೆ ಶುರು ಆಗುತ್ತೆ ಯಾವಾಗ ಅವರು ತಂದೆ ಹೊರಡ್ತಾರಲ್ಲ. ಆಮೇಲೆ ಇವರು ಸಹ ಭಾಳಷ್ಟು ಟ್ರೀಟ್ಮೆಂಟ್ಸ್ ಎಲ್ಲ ಕೊಡಿಸ್ತಾರೆ, ಚಿಕಿತ್ಸೆಗಳೆಲ್ಲ ಕೊಡಿಸ್ಬಿಟ್ಟು ಅಂದರೆ ನರಸಿಂಹಯ್ಯವ್ರ ಚಿಕಿತ್ಸೆ ಎಲ್ಲ ಕೊಡಿಸಿ ಹೆಂಗೋ ಇವರು ಬದುಕೊಳ್ತಾರೆ, ತಿರ್ಗಾ ಜ್ಞಾನ ಎಲ್ಲ ಬರೋಕ್ಕೆ ಶುರು ಆಗುತ್ತೆ. ಆ ಜ್ಞಾನ ಬರೋಷ್ಟರಲ್ಲೇ ಸ್ವಾಮಿಗಳಿಗೆ 14 ವರ್ಷ ಆಗಿಬಿಟ್ಟಿರುತ್ತೆ. ಅಂದರೆ ಅಷ್ಟು ದೊಡ್ಡವರಾಗ್ಬಿಡುತ್ತೆ, 2 ಜ್ಞಾನ ಇಲ್ದಂಗೆ ಇದ್ಬಿಟ್ಟಿರ್ತಾರೆ. ಆಮೇಲೆ 14 ವರ್ಷಕ್ಕೆ ಅವ್ರಿಗೆ ಜ್ಞಾನ ಬರ 15-15 ವರ್ಷಕ್ಕೆ ಅವ್ರಿಗೆ ಜ್ಞಾನ ಬರೋದಕ್ಕೆ ಶುರು ಆಗುತ್ತೆ. ಅಂದರೆ ನಾರ್ಮಲ್ ಲೈಫ್ ಲೀಡ್ ಮಾಡ್ತಾರೆ, ಶುರು ಮಾಡ್ತಾರೆ. ಅವಾಗ ಅವ್ರಿಗೆ ತಿರ್ಗಾ ಸ್ಕೂಲ್ಗೆಲ್ಲ ಹೋಗೋದು ಕಷ್ಟ ಆಗುತ್ತೆ, ಅವಾಗಿಂದ ತಿರ್ಗಾ ಪ್ರಾರಂಭ ಮಾಡೋದೆಲ್ಲ ಕಷ್ಟ ಆಗುತ್ತೆ. ಆಗಿನ ಕಾಲದಲ್ಲಿ ಮಠಗಳಲ್ಲಿ ಸೇರಿಸ್ಬಿಡ್ತಾ ಇದ್ರು. ಇವ್ರನ್ನೂ ಸಹ ಕೂಲಿ ಮಠ ಅನ್ನುವಂಥ ಮಠದಲ್ಲಿ ಸೇರಿಸ್ತಾರೆ. ಆ ಮಠದಲ್ಲಿ ಫಾರ್ಮಲ್ ಎಜುಕೇಷನ್ಗಿಂತ ಜಾಸ್ತಿ ನಮ್ಮ ಆಧ್ಯಾತ್ಮದ ಕಡೆ ವಚನ ಸಾಹಿತ್ಯ ಮತ್ತು ರಾಮಾಯಣ ಮಹಾಭಾರತ ಈ ರೀತಿಯ ಏನು ಜ್ಞಾನವನ್ನು ಮಕ್ಕಳಿಗೆ ಕೊಡ್ತಾ ಇರ್ತಾರೆ. ಆ ಮಠದಲ್ಲಿ ಸ್ವಾಮಿಗಳು ಬೆಳೆಯೋಕ್ಕೆ ಶುರು ಮಾಡ್ತಾರೆ. ಅಂದರೆ ಅಲ್ಲಿ ದೊಡ್ಡರಾಗ್ತಾರೆ. ಆ ಆಧ್ಯಾತ್ಮದ ಸಹ ಏನು ಚೌಕಟ್ಟಿನಲ್ಲೂ ಸಹ ಆಧ್ಯಾತ್ಮದ ಜ್ಞಾನಗಳನ್ನು ಸಹ ಸ್ವೀಕಾರ ಮಾಡಿಕೊಳ್ತಾರೆ ಸ್ವಾಮಿಗಳು. ಸೊ ಅದಾದಮೇಲೆ ಅವ್ರ ಜೊತೆ ಜೊತೆಗೇ ಅವರು ನಾಟಕ ಮತ್ತು ಸಂಗೀತ ಸೊ ಇದರಲ್ಲೆಲ್ಲೂ ಸಹ ಎಕ್ಸ್ಪರ್ಟೆನ್ಸಿ ತೊಗೊಳ್ತಾ ಹೋಗ್ತಾರೆ. ಸೊ ಸದ್ಯಕ್ಕೆ ಇವತ್ತಿಗೆ ಇಲ್ಲಿವರೆಗೂ ಹೋಗೋಣ. ಆಮೇಲೆ ನೆಕ್ಸ್ಟ್ ಏನೇನು ಮಾಡಿದ್ರು ಸೊ ಅಂದರೆ ಹೇಳ್ತಾರೆ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಸೊ ಮತ್ತು ಇನ್ನೊಂದು ಏನಾಗುತ್ತೆ ಅಂದರೆ ಓಕೆ ನೆಕ್ಸ್ಟು ನಾವು ಸ್ವಾಮಿಗಳ ಅವ್ರ ಜೀವನದಿಂದ ನಾವು ಏನೇನು ಸ್ವೀಕಾರ ಮಾಡ್ಬೋದು, ಏನೇನು ಲೆಸನ್ ಕಲ್ತ್ಕೊಳ್ಬೋದು ಅಂತ. ನಾಟ್ ಎವ್ರಿವನ್ ವಿಲ್ ಗೆಟ್ ಗುಡ್ ಸ್ಟಾರ್ಟ್, ಎಲ್ಲರಿಗೂ ಸಹ ಏನು ಒಳ್ಳೆ ಸ್ಟಾರ್ಟ್ ಸಿಗೋದಿಲ್ಲ. ನಾವು ಎಷ್ಟೊಂದು ಸರಿ ಏನು ಮಾಡ್ತೀವಿ, ನಾವು ಬ್ಲೇಮ್ ಮಾಡ್ಕೊಳ್ತಾ ಬರ್ತೀವಿ. ನಮ್ಮದು ನನಗೆ ಈ ಥರ ಇದ್ದಿದ್ರೆ, ಈ ಥರ ಚೌಕಟ್ಟನ್ನ ನಾನು ಇದ್ಬಿಟ್ರೆ, ಇಂಥ ಫ್ಯಾಮಿಲಿ ಹುಟ್ಟಿದ್ರೆ ನಾನು ಹಂಗೆ ಮಾಡಿಬಿಡ್ತಾ ಇದ್ದೆ, ಹೆಂಗೆ ಮಾಡಿಬಿಡ್ತಾ ಇದ್ದೆ, ಬ್ಲೇಮ್ ಮಾಡ್ತಾ ಇರ್ತೀವಿ. ಸೊ ಹಂಗೆ ಲೆಕ್ಕ ತೊಗೊಂಡ್ರೆ ಸ್ವಾಮಿಗಳಿಗೆ ಬಿಡಿ ಗುಡ್ ಸ್ಟಾರ್ಟ್ ಬಿಡಿ, ಏನು ಪ್ರಜ್ಞೆನೂ ಸಹ ಇರಲಿಲ್ಲ 14-15. ಸೊ ಹಂಗಿದ್ರೂ ಸಹ ಅವ್ರು ಎಲ್ಲಿವರೆಗೂ ಅಂದರೆ ಪರಿಶ್ರಮ ಅನ್ನೋದನ್ನು ಕಾನ್ಸ್ಟೆಂಟಾಗಿ ಇಟ್ಕೊಂಡಿತ್ತು ಅಂದರೆ, ನಿರಂತರವಾಗಿ ಪರಿಶ್ರಮ ಮಾಡಿಕೊಂಡು ಒಳ್ಳೆ ಮಾರ್ಗದಲ್ಲಿ ನಡೀತಾ ಇತ್ತಂದರೆ ಸಕ್ಸಸ್ ಅನ್ನೋದು ಸಿಕ್ಕೇ ಸಿಗುತ್ತೆ, ಅಥವಾ ಯಶಸ್ಸನ್ನು ನಾವು ಪಡಿಬೋದು. ಇಲ್ಲ ಅಂತ ಹೇಳಿದ್ರೆ ಸೊ ಕಷ್ಟ ಆಗುತ್ತೆ. ಮತ್ತು ಸ್ಟಾರ್ಟ್ ಮಾಡೋದಕ್ಕೆ ಇವ ಏನು ಇಷ್ಟು ವರ್ಷ ಏನಾಯಿತು ಏನು ಎಲ್ಲ ಇವತ್ತಿಂದ ನಾವು ಶುರು ಮಾಡಿದ್ರು ಸಹ ನಮಗೆ ಒಳ್ಳೆ ಮಾರ್ಗದಲ್ಲಿ ಹೋಗಕ್ಕೆ ಸಹಾಯ ಮಾಡ್ತೀವಿ. ಇಷ್ಟೊಂದು ಏನಾಗುತ್ತೆ ಅಂದರೆ ನಾ ಸುಮ್ಮನೆ ಹಿಂಗೆ ಬ್ಲೇಮ್ ಮಾಡ್ತಾ ಇರ್ತೀವಿ, ನಮ್ಮ ಫ್ಯಾಮಿಲಿನಲ್ಲಿ ಹಿಂಗೆ ಅದು ಇದು ಅಂತ. ಸೊ ಎಲ್ಲರಿಗೂ ಸಹ ಆ ಥರ ಏನು ಒಳ್ಳೆ ಸ್ಟಾರ್ಟ್ ಇರೋದಿಲ್ಲ, ಈ ಥರ ಏನು ಸ್ಟಾರ್ಟ್ ಚೆನ್ನಾಗಿಲ್ಲದೇನೂ ತುಂಬ ಜನ ಇರ್ತಾರೆ.
ಮತ್ತು ನಾಟ್ ಎವ್ರಿ ಒನ್ ಇಸ್ ಬ್ಲೆಸ್ಡ್ ವಿತ್ ಗುಡ್ ಹೆಲ್ತ್. ಸೊ ಒಳ್ಳೆಯ ಆರೋಗ್ಯ ಅನ್ನುವಂಥದ್ದು ಎಲ್ಲರಿಗೂ ನಾವು ಇಷ್ಟೊಂದು ಸರಿ ಟೇಕನ್ ಫಾರ್ ಗ್ರಾಂಟೆಡ್ ಆಗಿ ತೊಗೊಂಡ್ಬಿಡ್ತೀವಿ. ಸೊ ನಮಗೆ ಎರಡು ಕೈ, ಎರಡು ಕಾಲು, ಒಂದ್ಸರಿ ಏನೋ ಯೋಚನೆ ಮಾಡೋ ಶಕ್ತಿ, ಕಣ್ಗಳೆಲ್ಲ ಕಾಣಿಸ್ತಾ ಇದ್ದೀನಿ, ವಿ ಆರ್ ಬ್ಲೆಸ್ಡ್, ವಿ ಆರ್ ಆಲ್ರೆಡಿ ಬ್ಲೆಸ್ಡ್. ಸೊ ಎಷ್ಟೊಂದು ಜನಕ್ಕೆ ಅದೂ ಸಹ ಇರೋದಿಲ್ಲ. ಇವಾಗ ಸ್ವಾಮಿಗಳು ಹೇಳ್ದಂಗೆ 14-15 ವರ್ಷಕ್ಕೋಸ್ಕರ 14-15 ವರ್ಷದವರೆಗೂ ಅವ್ರು ಪ್ರಜ್ಞೆನೂ ಇರಲಿಲ್ಲ, ಅವ್ರ ಜ್ಞಾನನೂ ಇರಲಿಲ್ಲ. ಸೊ ಎಷ್ಟೊಂದು ಹಂಗೆ ಟೇಕನ್ ಫಾರ್ ಗ್ರಾಂಟೆಡ್ ತೊಗೊಂಡ್ಬಿಡ್ತೀವಿ. ಮತ್ತು ಅಪ್ಪ ಅಮ್ಮನೆಲ್ಲ ಬ್ಲೇಮ್ ಮಾಡ್ಕೊಂಡಿರ್ತೀವಿ, ಅದು ಕೊಡಿಸ್ಲಿಲ್ಲ, ಇದು ಕೊಡಿಸ್ಲಿಲ್ಲ, ಹಂಗೆ ಹಿಂಗೆ ಅಂತೆಲ್ಲ. ಎಷ್ಟೋ ಎಷ್ಟೊಂದು ಸರಿ ಅಂತ ಅಪ್ಪ ಅಮ್ಮನ ಮುಖ ನೋಡಿಲ್ಲಪ್ಪ, ಅವ್ರ ಸ್ವಾಮಿಗಳು ಅದೇ ಹೇಳ್ತಾರೆ, ನನಗೆ ತಾಯಿ ತಂದೆ ಮುಖನೂ ನೋಡಿಲ್ಲ ನಾನು, ಅವ್ರ ನೆನಪು ಇಲ್ಲ ನನಗೆ, ಅದೇ ಕೊರಗು ನನ್ನ ಜೀವನದಲ್ಲಿ. ಅಟ್ಲೀಸ್ಟ್ ನನಗೆ ಕನಸಲ್ಲಾದರೂ ಕಾಣಿಸಿದ್ರೆ ನಾನು ಹೆಂಗೋ ತೃಪ್ತಿ ಪಡ್ತಾಯಿದ್ದೆ, ಕನಸಲ್ಲೂ ಸಹ ನನಗೆ ಕಾಣಿಸಲಿಲ್ಲ, ಹೆಂಗಿದ್ರು ಅನ್ನೋದು ನನಗೆ ಗೊತ್ತಿಲ್ಲ ಅಂತ ಅದನ್ನು ಅವರು ದುಃಖ ತೊಡ್ಕೊಳ್ತಾರೆ. ಸೊ ಮತ್ತು ಅದೇ ಪೇರೆಂಟ್ಸ್ನ ಬ್ಲೇಮ್ ಮಾಡೋದು, ಮತ್ತು ಇದೊಂದು ಬ್ಲೇಮ್ ಮಾಡೋದನ್ನ ಶುರು ಮಾಡ್ಕೊಂಬಿಡೋದು ಅಂದರೆ ಎಷ್ಟೊಂದು ಸಲ ಪೇರೆಂಟ್ಸ್ ಮೇಲೆ ಎಲ್ಲರೂ ಸಹ ಬ್ಲೇಮ್ ಮಾಡೋಕ್ಕೆ ಶುರು. ಇವಾಗ ನನ್ನ ಫ್ರೆಂಡ್ ತಮ್ಮನೇ ಒಬ್ಬರು ಇದ್ದಾರೆ. ಸೊ ಏನಂದರೆ ಅವ್ರು ಅವನಿವಾಗ 32 ವರ್ಷ ಏನೋ, 32 ವರ್ಷ ಏನೋ, ಅವ್ನು ಬ್ಲೇಮ್ ಎಲ್ಲೂ ಕೆಲ್ಸಕ್ಕೆ ಹೋಗಲ್ಲ, ಮನೇಲಿ ಇರ್ತಾನೆ. ಏನೇ ಕೆಲ್ಸಕ್ಕೆ ಹೋಗಲ್ಲ ಅಂದರೆ, ಅವ್ನು ಕಾಲೇಜ್ಗೆ ಹೋಗಿ ಸೆಕೆಂಡ್ ಪಿ ಯುಸಿಗೆ ಹೋಗ್ಬೇಕಂದ್ರೆ ಅವ್ರಿಗೆ ಅವ್ನು ಕೇಳಿದ ಕೋರ್ಸ್, ಅವನು ಯಾವುದೋ ಕೋರ್ಸ್ ಕೇಳಿದಂತೆ, ಬಟ್ ಅವ್ರ ಅಪ್ಪ ಅಮ್ಮ ಇಲ್ಲ ಅದಕ್ಕಿಂತ ಇದ್ರಲ್ಲಿ ಸ್ಕೋಪ್ ಚೆನ್ನಾಗಿದೆ, ಸೊ ಇದನ್ನು ಮಾಡಪ್ಪ ಅಂತ ಹೇಳಿ ಆ ಕೋರ್ಸ್ ಬಿಟ್ಟು ಬೇರೆ ಕೋರ್ಸ್ ಕೊಡ್ಸಿದ್ರಂತೆ. ಇದುವರೆಗೂ ಅದೇ ಸಾಧಿಸ್ಕೊಂಡು ಒಂದು ಕೆಲಸಕ್ಕೂ ಹೋಗಲ್ಲ, ಏನಿಲ್ಲ, ಮನೇಲೇ ಇದ್ಕೊಂಡು, ಸೊ ಇಲ್ಲ ನನಗೆ ಆ ಕೋರ್ಸ್ ಕೊಡಿಸಿಲ್ಲ, ನನಗೆ ಆ ಕೋರ್ಸ್ ಕೊಡಿಸಿದ್ರೆ ನಾನು ಏನೋ ಜೀವನದಲ್ಲಿ ಇದು ಮಾಡ್ತಾಯಿದ್ದೆ, ನಂಗೆ ಇಂಟ್ರೆಸ್ಟ್ ಇರೋದು ನಾನು ಮಾಡಲ್ಲ ಅಂದ್ಬಿಟ್ಟು 20-ವರೆಗೂ ಕೆಲಸಕ್ಕೆ ಹೋಗೋದಿಲ್ಲ. ಇವತ್ತು ಮನೇಲಿ ಸುಮ್ಮನೆ ಟೈಮ್ ಪಾಸ್ ಅಂದರೆ ಸುಮ್ಮನೆ ಬ್ಲೇಮ್ ಮಾಡ್ಕೊಂಡು ಅವ್ರ ತಂದೆ ತಾಯಿ ನನಗೆ ಏನು ಒಂಥರ ನಿಮ್ಮಿಂದ ನಾನು ಹಾಳಾಗ್ಬಿಟ್ಟೆ, ನಿಮ್ಮಿಂದ ನೀವೇ ನಮ್ಮ ಫ್ಯೂಚರ್ ಹಾಳು ಮಾಡಿಬಿಟ್ರಿ, ಹಿಂಗೆ ಬರೀ ಹಿಂಗೆ ಬ್ಲೇಮ್ ಮಾಡಿಕೊಂಡು, ಸೊ ಅದಲ್ಲೇ ಕಾಲ ಕಳೆದು. ಮತ್ತು ಇನ್ನೊಂದು ಸರಿ ನೋಡ್ತಾ ಇರ್ತೀವಿ, ಪಾಪ ಆಲ್ರೆಡಿ ಏಜ್ ಆಗೋಗ್ಬಿಟ್ಟಿರುತ್ತೆ, ಆಲ್ರೆಡಿ ಒಂದು 60-70 ವರ್ಷ ಆಗಿಬಿಟ್ಟಿರುತ್ತೆ, ಅವ್ರಿಗೋಗಿ ತಿರ್ಗಾ ರಿಯಲೈಸ್ ಮಾಡಿಸಿದ್ರು ಮಾಡೋದು, ನಾನು ಚಿಕ್ಕ ವಯಸ್ಸಲ್ಲಿ ನೀವು ಅದನ್ನು ಮಾಡಿಸಿಲ್ಲ ಇದನ್ನು ಮಾಡಿಸಿಲ್ಲ ಅಂತ, ಅವ್ರದ್ದು ಆಗೋಗ್ಬಿಟ್ಟಿದೆ ಅಷ್ಟೇ, ಮುಗಿದ್ಬಿಟ್ಟು. ಮತ್ತು ಇನ್ನೊಂದು ಅದನ್ನು ನಾವು ಅವ್ರ ಮೇಲೆ ಹಾಕ್ಕೊಂಡು ಅವ್ರಿಗೇನೋ ನಾನು ಬುದ್ಧಿ ಕಲಿಸ್ಬೇಕು ಅಂತ ಹೋಗಿ ನಮ್ಮ ಜೀವನ ಹಾಳು ಮಾಡ್ಕೊತ, ಅಂದರೆ ಆ ಥರದ್ರು ಬಹಳ ಜನ ಇದ್ದಾರೆ. ಸೊ ಅವ್ರಿಗೇನೋ ಏನು ಬೈಕೊಂಡು ಹಂಗೆ ಮಾಡ್ಕೊಂಡು ಹಿಂಗೆ ಮಾಡಿಕೊಂಡು, ಸೊ ಮತ್ತು ಇವರು ಕೆಲಸ ಮಾಡಲ್ಲ, ನಾನು ಹರ್ಟ್ ಆದರೆ ಅವ್ರಿಗೇನೋ ಅವ್ರಿಗೂ ಹರ್ಟ್ ಆಗುತ್ತೆ ಅನ್ನೋ ಭಾವನೆಯಲ್ಲಿ ಇವರು ಕೆಲಸ ಮಾಡಲ್ಲ, ಮತ್ತು ಅವ್ರಿಗೂ ರಿಗ್ರೆಟ್ ಮಾಡಿಸಿ ಈ ಥರ ಎಲ್ಲ ಒಂದು ಮಾಡ್ಕೊಳ್ತಾ ಇರ್ತೀವಿ. ಅದಕ್ಕೆ ಪೇರೆಂಟ್ಸ್ನ ಬ್ಲೇಮ್ ಮಾಡೋದು, ಸೊ ಕೆಲವೊಂದೆಲ್ಲ ಏನಾಗುತ್ತೆ, ಅವ್ರವ್ರ ಚೌಕಟ್ಟಲ್ಲಿ ಎಷ್ಟೆಷ್ಟು ಆಗುತ್ತೆ ಅಷ್ಟು ಮಾಡಿರ್ತಾರೆ. ಸೊ ಮುಂದಿನ ನಮ್ಮ ಕೈಲಿರುತ್ತೆ, ನಾವು ಅವ್ರು ಹಿಂಗೆ ಮಾಡಿದ್ರು ಅಂತ ಅವ್ರ ಮೇಲೆ ಹಠ ಸಾಧಿಸ್ಕೊಂಡು ನಾವು ಹಿಂದುಳಿಯೋದು ಅದನ್ನು ಸಹ ಸರಿ ಇರೋದಿಲ್ಲ. ಡೆವಲಪ್ ದ ಸ್ಕಿಲ್ ಆಫ್ ಮೇಕಿಂಗ್ ಗುಡ್ ಫ್ರೆಂಡ್ಶಿಪ್. ಸೊ ಒಳ್ಳೆ ಫ್ರೆಂಡ್ಶಿಪ್ಗಳನ್ನು ಬೆಳೆಸ್ ಅಂದರೆ ವೃದ್ಧಿಸ್ಕೊಳ್ಳೋದ್ರ ಕಡೆ ಗಮನ ಹರಿಸ್ಬೇಕು. ಇವಾಗ ನೋಡಿ, ಈಗ ರಾಮಚಂದ್ರ ಶಾಸ್ತ್ರಿಗಳು ಅಂತ ಹೇಳಿದ್ವಲ್ಲ, ಸೊ ಅವ್ರನ್ನ ಅವರು ಸ್ನೇಹ ಬೆಳೆಸ್ಕೊಂಡಿದ್ದಕ್ಕೆ, ಸೊ ಅವ್ರಿಗೆ ಏನು ತಿರ್ಗಾ ಸಹಕಾರವಾಗಿ ಅವ್ರ ಮಗನ್ನ ಅವ್ರ ತಂದೆ ನೋಡ್ಕೊಳಕ್ಕೆ ಸಹಾಯ ಮಾಡಿ. ಆ ಥರ ನಾವು ಅಂದರೆ ಇದು ಇಟ್ಸ್ ಒಂದು ಸ್ವಲ್ಪ ಹೆಂಗೆ ಅಂದರೆ ಫ್ರೆಂಡ್ಶಿಪ್ ಅನ್ನೋದು ಒಂದು ಸ್ವಲ್ಪ ದೊಡ್ಡ ಟಾಪಿಕ್. ಸೊ ಫ್ರೆಂಡ್ಶಿಪ್ ಹಿಂಗೆ ಕಾಲದಲ್ಲಿ ಹೆಂಗೆ ಆಗೋಗ್ಬಿಡುತ್ತೆ ಅಂದರೆ, ಹೇಳ್ತಾರೆ ಏನು ಕಷ್ಟಕ್ಕಾಗದಾರೆ ಫ್ರೆಂಡ್ ಇನ್ನೇನಕ್ಕೆ ಹಂಗೆ ಹಿಂಗೆ ಅಂತ. ಫ್ರೆಂಡ್ ಅದೇ ಕಷ್ಟಕ್ಕೆ ಆಗಲೇಬೇಕು ಅಂತಲ್ಲ, ಆದರೆ ಒಳ್ಳೆಯದು, ಆಗಿಲ್ಲ ಅಂದರೂ ಪರವಾಗಿಲ್ಲ, ಕಷ್ಟಕ್ಕೆ ಆಗೋಕ್ಕೋಸ್ಕರನೇ ಫ್ರೆಂಡ್ಶಿಪ್ ಮಾಡ್ತೀನಿ ಅಂದು ಅದನ್ನು ತಪ್ಪಾಗೋಗ್ಬಿಡುತ್ತೆ. ಫ್ರೆಂಡ್ಶಿಪ್ ಒಳ್ಳೆ ರಿಯಲ್ ಫ್ರೆಂಡ್ಶಿಪ್ ಏನಪ್ಪ ಅಂದರೆ, ಅವ್ರು ಏನಾದ್ರು ಕೊಡಲಿ ಬಿಡಲಿ ಅವ್ರ ಜೊತೆ ಇರೋದೇ ನಮಗೊಂಥರ ಒಂದು ರಿಲ್ಯಾಕ್ಸ್ ಫೀಲ್ ಆಗಬೇಕು, ಅದೇ ಒಂಥರ ಎಂಜಾಯ್ಮೆಂಟ್ ಆಗಿರಬೇಕು. ಅದನ್ನು ಬಿಟ್ಟು ಅವ್ರು ಏನೋ ಕೊಡ್ತಾರೆ, ನಾಳೆ ಏನೋ ಅವ್ರು ನನಗೆ ಹೆಲ್ಪ್ ಮಾಡ್ತಾರೆ, ಅದಕ್ಕೋಸ್ಕರ ನಾನು ಫ್ರೆಂಡ್ಶಿಪ್ ಮಾಡಬೇಕು ಅನ್ನೋದು. ಸೊ ದಟ್ಸ್ ನಾಟ್ ಅ ರೈಟ್ ವೇ. ಮತ್ತು ನಾವು ಹೇಳ್ತಿಲ್ಲ ಅನ್ಕಂಡೀಷನಲ್ ಲವ್ ಆರ್ ಅನ್ಕಂಡೀಷನಲ್ ಫ್ರೆಂಡ್ಶಿಪ್ ಅಂತ ಹೇಳ್ತೀವಿ. ಅನ್ಕಂಡೀಷನಲ್ ಏನು ಕಂಡೀಷನ್ಸ್ ಇರ್ಬಾರ್ದು. ಜನರಲ್ಲಾಗಿ ಏನಾಗೋಗ್ಬಿಡುತ್ತೆ, ನಾವು ನಾನು ದೋಸೆ ಇಷ್ಟಪಡ್ತೀನಿ, ಅವನ ದೋಸೆ ಇಷ್ಟಪಡ್ತೀನಿ, ನಾವಿಬ್ರು ಫ್ರೆಂಡ್ಸು, ನಾನು ಸೇಮ್ ಕ್ಯಾಸ್ಟು, ಅವನು ಸೇಮ್ ಕ್ಯಾಸ್ಟು, ಫ್ರೆಂಡು, ನಾವು ಅದೇ ಊರು ಅದೇ ಇದೇ ಊರು ಫ್ರೆಂಡ್ಸು, ಹಂಗೆ ಇರಬಾರ್ದು ಅಂತ ಹೇಳ್ತೀವಿ. ಯಾವುದು ಕಂಡೀಷನ್ಸ್ಗಳಿರಬಾರ್ದು. ಸೊ ಅಂದರೆ ಫ್ರೆಂಡ್ಶಿಪ್ ಇಸ್ ನಾಟ್ ಯಾವುದೇ ಒಂದು ಮೇಲೆ ಡಿಪೆಂಡ್ ಆಗಿರಬಾರ್ದು ಅಂತ. ಸೊ ಆ ಥರ ಅನ್ಕಂಡೀಷನಲ್ ಫ್ರೆಂಡ್ಶಿಪ್ ಅಥವಾ ಅನ್ಕಂಡೀಷನಲ್ ರಿಲೇಷನ್ಶಿಪ್ ಶಿಪ್ಸು ತುಂಬ ಒಳ್ಳೆಯದು ಅಂತ. ಆ ಥರ ನಾವು ಫ್ರೆಂಡ್ಶಿಪ್ಗಳನ್ನು ಬೆಳೆಸ್ಕೊಳ್ತಾ ಹೋಗಬೇಕು. ಮತ್ತು ಫ್ರೆಂಡ್ಶಿಪ್ ಯಾವತ್ತಾಗಲಿ ಕೆಲವೊಂದು ಸಲ ಇನ್ನೊಂದಾಗುತ್ತೆ, ಏನು ಏನು ಹೇಳ್ತೀವಿ, ಸೊ ಫ್ರೆಂಡ್ಸ್ ಇಬ್ಬರು ಫ್ರೆಂಡ್ಸ್ ಇದ್ದಾರೆ, ಮತ್ತು ನಮ್ಮ ತನ ಕಳ್ಕೊಳ್ಳೋ ಥರ ಫ್ರೆಂಡ್ಶಿಪ್ಗಳಿರ್ಬೋದು. ಎಷ್ಟೊಂದು ಸಲ ಏನಾಗುತ್ತೆ ಅಂದರೆ ಇವರೇ ಹೇಳ್ಬಿಡ್ತಾರೆ, ಸೊ ರೆಡ್ ಶರ್ಟ್ ತಗೋ, ಬ್ಲೂ ಶರ್ಟ್ ತಗೋ, ಯಾವತ್ತಾಗಲಿ ಫ್ರೆಂಡ್ಶಿಪ್. ಮತ್ತು ಇನ್ನೊಂದು ತೊಗೊಳ್ಳ ಅಂದ ತಕ್ಷಣ ಜಗಳ ಆಡ್ಬಿಡೋದು. ಮತ್ತು ಇವಾಗ ಫಾರ್ ಎಕ್ಸಾಂಪಲ್ ಎಲ್ಲಿ ಅದು ಇನ್ನೂ ಎಲ್ಲಿಗೆ ಹೋಗುತ್ತೆ ಅಂದರೆ ಲೈಫ್ ಪಾರ್ಟ್ನರ್ ಚೂಸ್ ಮಾಡ್ಕೊಳ್ಳಿ, ಈ ಹುಡುಗರ ಮದುವೆ ಆಗೋ, ಈ ಹುಡುಗ ಇಲ್ಲ ಈ ಹುಡುಗಿನಿಗೆ ಸೂಟ್ ಆಗ್ತಾಳೆ. ಸೊ ಹಂಗ ಸ್ಮಾರ್ಟ್ ಅಂತ ಚೂಸ್ ಮಾಡ್ಕೊಳ್ಳೋದು, ತಿರ್ಗಾ ಅದಕ್ಕೆ ಒಂದು ಮುನ್ಸ್ಕೊಳ್ಳೋದು, ಮತ್ತು ಏನೋ ಒಂದು ಸಜೆಸ್ಟ್ ಮಾಡ್ತಾರೆ, ಸಜೆಷನ್ಸ್ ತೊಗೊಳ್ಳ ಅಂದರೆ ಮುನ್ಸ್ಕೊಳ್ಳೋದು. ಸೊ ಈ ರೀತಿ ಇರುವಂತಹ ಫ್ರೆಂಡ್ಶಿಪ್ಗಳು ಅದನ್ನು ಸಹ ಇಟ್ಸ್ ಟಾಕ್ಸಿಕ್ ಅಂತ ಹೇಳ್ತೀವಿ. ಮತ್ತು ನಮ್ಮ ನಿರ್ಧಾರಗಳನ್ನು ನಾವೇ ತೊಗೊಳೋದಕ್ಕೆ ಸಪೋರ್ಟ್ ಮಾಡಬೇಕು. ಕೆಲವೊಂದ್ಸಲ ಏನಾಗುತ್ತೆ, ಒಂದು ಡಿಸಿಷನ್ಸ್ ಅವರೇ ಹೇಳ್ಬಿಡ್ತಾರೆ ಫ್ರೆಂಡ್ಸ್ಗಳು. ಸೊ ಆ ಥರ ಫ್ರೆಂಡ್ಶಿಪ್ನು ಇಟ್ಸ್ ನಾಟ್ ಗುಡ್. ಮತ್ತು ಕೋರ್ಸ್ಗಳು ಏನಾದ್ರು ಕೋರ್ಸ್ ತೊಗೊಳ್ಬೇಕು, ಈ ಕೋರ್ಸ್ ಸೂಟ್ ಆಗುತ್ತೆ ಅಂತ ಹೇಳೋದು. ಸೊ ನಾವಿರೋ ಒಟ್ಟಿಗೆ ಜಾಯ್ನ್ ಆಗೋಣ, ಮತ್ತು ಹಂಗೆ ಹೇಳೋದು, ಆಮೇಲೆ ತಿರ್ಗಾ ಅದು
ಹೋದ್ಮೇಲೆ ಅದು ನಿಮಗೆ ಸೂಟ್ ಆಗದೆ ಹೋದ್ರೂ ನೀವು ಒಂದು ಫೋರ್ಸ್ಫುಲ್ ಆಗಿ ತೊಗೊಳ್ಳೋದು ದಟ್ಸ್ ನಾಟ್ ಅ ರೈಟ್ ಥಿಂಗ್ ಅಂತ. ಫ್ರೆಂಡ್ಶಿಪ್ನಲ್ಲಿ ಇದೆಲ್ಲನೂ ಸಹ ಮತ್ತು ಹೈಪರ್ ಪೊಸೆಸಿವ್ ಆಗೋದು, ನಾವಿಬ್ರು ಫ್ರೆಂಡ್ಸು ಸೊ ಹೈಪರ್ ಪೊಸೆಸಿವ್ ಹೆಂಗೆ ಒಂದ್ಸರಿ ಅನ್ಸಿದೆ, ಕೆಲವರು ಹೇಳ್ತಾರಲ್ಲ ನನಗೆ ಯಾರು ಫ್ರೆಂಡ್ಸ್ ಇಲ್ಲ ನೀನೇ ಫ್ರೆಂಡು ಅಂತ. ಸೊ ಹಂಗಿದ್ದಾಗ ಹುಷಾರಾಗಿರ್ಬೇಕಂತೆ. ಏನಕ್ಕಂದರೆ ಅವರು ಅದು ಎಕ್ಸ್ಪೆಕ್ಟ್ ಮಾಡ್ತಾರೆ ನಿನಗೂ ಯಾರು ಫ್ರೆಂಡ್ಸ್ ಇರಬಾರ್ದು, ನಿನಗೂ ನಾನು ಒಬ್ಬಳೇ ಇರಬೇಕು ಅನ್ನೋ ಥರ. ಸೊ ಅದೊಂಥರ ಹೆವಿ ಡೇಂಜರ್ ಅದು. ಸೊ ಯಾವಾಗ ಹಂಗೆ ಹೇಳಕ್ಕೆ ಶುರು ಮಾಡಿದ್ರೆ ನನಗೆ ಯಾರೂ ಇಲ್ಲ ನೀನು ಒಬ್ಬಳೇ ನಂಗೆ ಸೆಟ್ ಆಗೋದು, ನೀನು ಒಬ್ಬರೇ ನಂಗೆ ಸೆಟ್ ಆಗೋದು, ನೀನು ಒಬ್ಬನೇ ಅಂತ ಹೇಳಿದಾಗ ಸೊ ಇಟ್ಸ್ ಒನ್ ಆಫ್ ದ ಇಂಡಿಕೇಶನ್ ಈವನ್ ಶಿ ಈಸ್ ಎಕ್ಸ್ಪೆಕ್ಟಿಂಗ್ ಸೇಮ್ ನಿನಗೂ ಯಾರು ಫ್ರೆಂಡ್ ಇರಬಾರ್ದು ನಾನು ಒಬ್ಬನೇ ಇರಬೇಕು ಅನ್ನೋಂಥದ್ದು. ಸೊ ಆ ಥರದ ಇದ್ದಾಗ ಸ್ವಲ್ಪ ಏನಕ್ಕಂದರೆ ನಮಗೆ ಸಿ ಎಲ್ಲರ ಹತ್ರನೂ ಅದರದೇ ಆದ ಫ್ರೀಕ್ವೆನ್ಸಿ ಇರುತ್ತೆ. ಈ ಫ್ರೆಂಡ್ ಜೊತೆ ಹೋದಾಗ ಒಂಥರದ ಎಂಜಾಯ್ಮೆಂಟ್ ಇರುತ್ತೆ, ಇನ್ನೊಬ್ಬ ಫ್ರೆಂಡ್ ಜೊತೆ ಟೈಮ್ ಸ್ಪೆಂಡ್ ಮಾಡಿದಾಗ ಅವ್ರ ಹತ್ರ ಒಂಥರ ಎಂಜಾಯ್ಮೆಂಟ್ಸ್ ಇರುತ್ತೆ. ಹಾಗೆ ಒಬ್ಬೊಬ್ಬರ ಹತ್ರ ಒಂಥರ ಏನು ಒಂದೊಂದು ಫ್ರೀಕ್ವೆನ್ಸಿ ಇರುತ್ತೆ, ಅದೊಂದು ಎಂಜಾಯ್ಮೆಂಟ್ಸ್ ಇರುತ್ತೆ. ಬಟ್ ಯಾವಾಗಲೂ ನನ್ನ ಜೊತೆನೇ ಇರುವಂದರೆ ಒಂದು ಪಾಯಿಂಟಿಗೆ ಬಂದಮೇಲೆ ಅದು ಬೋರಿಂಗ್ ಅನ್ಸೋಕ್ಕೆ ಶುರು ಆಗುತ್ತೆ. ಎಷ್ಟೇ ಚೆನ್ನಾಗಿ ಎಷ್ಟೇ ಎಂಟರ್ಟೈನ್ ಮಾಡಲಿ ಒಂದು ಪಾಯಿಂಟ್ವರೆಗೂ ತಡ್ಕೊಬೋದು, ಆಮೇಲೆ ಅದು ಬೋರಿಂಗ್ ಅನ್ಸೋಕ್ಕೆ ಶುರು ಆಗೋಗ್ಬಿಡುತ್ತೆ. ಸೊ ಅದಕ್ಕೆ ಆ ಥರ ಡಿಫ್ರೆಂಟ್ ಡಿಫ್ರೆಂಟ್ ಪ್ಲೇಸಸ್ಗಳಲ್ಲಿ ಸೊ ಆ ಫ್ಲೆಕ್ಸಿಬಿಲಿಟಿ, ಮತ್ತು ಇಲ್ಲೋಗಿದ ತಕ್ಷಣ ನನಗಾಗಲ್ಲ ಅವ್ರ ಜೊತೆ ಹೋಗ್ಬೇಡ ಇವ್ರ ಜೊತೆ ಹೋಗ್ಬೇಡ, ಸೊ ದಟ್ಸ್ ಆಲ್ಸೋ ನಾಟ್ ಅ ರೈಟ್ ಕೈಂಡ್ ಆಫ್ ಫ್ರೆಂಡ್ಶಿಪ್ ಅಂತ. ಯಾರಿಗೆ ನಾವು ಯಾರಿಗೂ ಬೌಂಡ್ ಮಾಡೋಕೆ ಹೋಗ್ಬಾರ್ದು, ನಾವು ಯಾರನ್ನು ಏನೋ ಹಿಂಗೆ ಹೋಗ್ಬೇಕು ಹಂಗೆ ಹೋಗ್ಬೇಕು ನಾವು ಬೌಂಡ್ ಮಾಡೋಕೆ ಹೋಗ್ಬಾರ್ದು, ನಮ್ಮನ್ನೇ ಯಾರು ಬೌಂಡ್ ಮಾಡೋಕ್ಕೆ ಬಿಡಬಾರ್ದು. ಸೊ ನಾವು ನಮ್ಮ ಬಗ್ಗೆ ಯಾರನ್ನ ಏನೋ ನೀನು ಅಲ್ಲಿ ಹೋಗ್ಬೇಡ ಇಲ್ಲಿ ಹೋಗ್ಬೇಡ ಅಂದರೆ ಆ ಸ್ವಾತಂತ್ರ್ಯ ಏನಕ್ಕಂದರೆ ಜೀವನ ಚಿಕ್ಕದಾಗೆ ಇರೋದು, ಯಾವಾಗ ನಾವು ಹೋಗ್ಬಿಡ್ತೀವೋ ಗೊತ್ತಿರಲ್ಲ. ಸೊ ಅದಕ್ಕಾದಷ್ಟು ನಮ್ಮ ಜೀವನ ನಾವೇ ನಡೆಸುವಂಥದ್ದು, ನಾ ಇನ್ಯಾರ್ದೋ ಇನ್ಫ್ಲೂಯೆನ್ಸ್ ತಗೊಂಡು ಅದರಿಂದ ನಡೆಸ್ತೀನಿ ಅನ್ನೋದು. ಸೊ ದಟ್ಸ್ ನಾಟ್ ಅ ರೈಟ್ ಥಿಂಗ್ ಅಂತ. ಸೊ ಅದೊಂದು ರಿಮೆಂಬರ್ ದ ಪಾಸ್ಟ್ ಆ್ಯಂಡ್ ಹೆಲ್ಪ್ ದ ನೀಡಿ. ಸೊ ಇದು ಸ್ವಾಮಿಗಳು ಅದೇ ಹೇಳ್ತಾರೆ. ಆಮೇಲಿಂದ ಸ್ವಾಮಿಗಳು ಏನು ರಾಘವೇಂದ್ರ ಸ್ವಾಮೀಜಿಗಳು ನಾಟಿ ವೈದ್ಯ ಚಿಕಿತ್ಸೆ ಮತ್ತು ಆಯುರ್ವೇದ ಚಿಕಿತ್ಸೆ ಇದನ್ನೆಲ್ಲನೂ ಸಹ ಕೊಡೋಕ್ಕೆ ಶುರು ಮಾಡ್ತಾರೆ. ಅವ್ರು ಅದೇ ಹೇಳ್ತಾರೆ ನನಗೆ ಪ್ರತಿಯೊಬ್ಬರು ಏಜ್ ಆಗಿರುವಂಥ ತಾಯಿನ ನೋಡಿದಾಗಲೂ ನನ್ನ ತಾಯಿ ನೆನಪಾಗ್ತಾಳೆ, ಮತ್ತು ಪ್ರತಿಯೊಬ್ಬರಿಗೆ ಕ್ಷಯ ರೋಗ ಮೂರ್ಛೆ ರೋಗ ಈ ಥರದೆಲ್ಲ ಸಮಸ್ಯೆ ಇರೋ ನೋಡಿದಾಗಲೂ ಸಹ ನಾನು ನೆನಪಾಗ್ತೀನಿ ಅಂದರೆ ಅವ್ರನ್ನ ಅಲ್ಲೇ ನಿಲ್ಲಿಸಿ ನೋಡ್ತಾರೆ ಆ ಕಷ್ಟ ಏನು ಅನ್ನೋದು ನೋಡಿರ್ತಾರೆ. ಸೊ ಅದಕ್ಕೆ ಅವರು ನೆಕ್ಸ್ಟ್ ಮುಂದುವರಿತಾ ಮುಂದೆ ಬರ್ತಾ ಮೊದಲು ತೋರಿಸಿದ್ನ ಅವರು ಈಸ್ ಅ ಫೌಂಡರ್ ಆಫ್ ಅನಾಥ ಸೇವಾಶ್ರಮ ಮಲ್ಲಾಡಿಹಳ್ಳಿ ಹೊಳಲ್ಕೆರೆ ಚಿತ್ರದುರ್ಗ ಕರ್ನಾಟಕ. ಅಂದರೆ ಅವರು ಅನಾಥ ಸೇವಾಶ್ರಮವನ್ನು ಹುಟ್ಟು ಹಾಕಿ ಅನಾಥ ಮಕ್ಕಳಿಗೆ ಸೇವೆ ಮಾಡೋದಕ್ಕೆ ಶುರು ಮಾಡ್ತಾರೆ. ಅಂದರೆ ಅನಾಥ ಮಕ್ಕಳಿಗೆ ಏನು ಪ್ರತಿಯೊಂದು ಸಹ ಊಟ ವಸತಿ ಅವ್ರಿಗೆ ಓದೋದು, ಸೊ ಇದನ್ನೆಲ್ಲನೂ ಸಹ ಅಲ್ಲಿ ಇವಾಗಲೂ ಸಹ ನಮ್ಮ ಅಲ್ಲಿ ಆಶ್ರಮ ಇದೆ. ಸೊ ಆಶ್ರಮದಲ್ಲಿ ಇವಾಗಲೂ ಸಹ ಕೆಲಸ ಕಾರ್ಯಗಳೆಲ್ಲ ನಡೀತಾ ಇದ್ದಾವೆ. ಮತ್ತು ಇನ್ನೂ ಒಂದು ಇವರು ಆ ಸಮಯದಲ್ಲಿ ಅವರು ಏನು ಯೋಗ ಇದರಲ್ಲೂ ಬಹಳಷ್ಟು ಏನು ಕ್ಯಾಂಪ್ಸ್ಗಳು ಇದೆಲ್ಲ ಬಹಳಷ್ಟು ಮಾಡ್ತಾರೆ. ಇನ್ನು ಮುಂದೆ ಮುಂದೆ ನೋಡೋಣ ಏನೇನು ಮಾಡಿದ್ರು ಅನ್ನೋದೆಲ್ಲ ಮುಂದೆ ನೋಡೋಣ. ತುಂಬ ಇಂಟ್ರೆಸ್ಟಿಂಗ್ ಆಗಿದೆ, ಈಗ ಸದ್ಯಕ್ಕೆ ಎಷ್ಟು ತಿಳ್ಕೊಳ್ತಾ ಹೋಗೋಣ. ಸೊ ಅಷ್ಟೆಲ್ಲ ಮತ್ತೆ ಅನಿಸ್ಬೋದು ಒಂದೊಂದು ಸರಿ, ಅಂದರೆ ಇವರು ಮನ್ಸು ಮಾಡಿದ ಆ ಟೈಮಲ್ಲಿ ಯೋಗ ಫೀಲ್ಡ್ನಲ್ಲಿ ಒಂಥರ ಪೀಕಲ್ಲಿದ್ದು, ಇವರು ಸಹ ಇಂಟರ್ನ್ಯಾಷನಲ್ ಸ್ಟಾಲ್ ವರ್ಟ್ ಇಂಟರ್ನ್ಯಾಷನಲ್ ಲೆವೆಲೆಲ್ಲ ಹೆಸರು ಮಾಡ್ಕೊಳ್ಬೋದಾಯಿತು. ಬಟ್ ಆದರೆ ಇವರು ಇಲ್ಲೇ ಇದ್ದು ಎಲ್ಲರೂ ಹೊರಗಡೆ ಹೋಗ್ಬಿಟ್ರೆ, ಸೊ ಇಲ್ಲಿರೋಗಿ ಸೇವೆ ಮಾಡೋದು ಯಾರು, ಅನಾಥ ಮಕ್ಕಳು ನೋಡ್ಕೊಳ್ಳೋದು ಯಾರು, ಎಲ್ಲರೂ ಆಚೆ ಕಡೆ ಹೋಗಿ ಎಲ್ಲರೂ ಅದಕ್ಕೆ ನೋಡಿ ಇವ್ರಿಗೆ ಸೇವೆ ಮಾಡೋದು ಯಾರು ಅನ್ನೋಂಥ ಮನೋಭಾವದಲ್ಲಿ ಇವರು ಇಲ್ಲೇ ಎತ್ಕೊಂಡು ಇಲ್ಲಿ ಏನು ಲೋಕಲಿ ಇರುವಂಥವ್ರು ಯಾರ್ಯಾರಿಗೆ ತುಂಬ ನೀಡಿರುವಂಥವ್ರು ಅವ್ರಿಗೆಲ್ಲ ಹೇಳ್ಕೊಡೋ ಶುರು ಮಾಡಿ. ಮತ್ತು ಅದು ಹೆಂಗೆ ಪರಂಪರೆ ಹೋಗುತ್ತೆ ನೋಡಿ, ಅಲ್ಲಿಂದ ಕಲ್ತಂಥವ್ರು ಪಿ ಆರ್ ಕೃಷ್ಣಮೂರ್ತಿ ಅಂತ ಹೇಳಿ, ಸೊ ಅವರ ನೇರ ಶಿಷ್ಯಂದರು ಅವರ ಶಿಷ್ಯಂದರು ಬಂದು ನಮ್ಮ ಡಿ ಗಣೇಶ್ ಗಣೇಶ್ ಸರ್ ಬಂದಿರಲ್ಲ, ಸೊ ಅವ್ರ ಶಿಷ್ಯಂದ್ರು ಬಂದು ಅವರು ಶಿಷ್ಯಂದರು ಅಂದರೆ ನಾವುಗಳೊಂದು ಅಜನಾದಿ. ಸೊ ಏನಂದರೆ ಇವಾಗ ನೋಡಿ ಈಗ ಗಣೇಶ್ ಸರ್ ಅವ್ರಿಗೂ ಸಹ ಚೈನಾದಿಂದ ವಿಯೆಟ್ನಾಮಿಂದ ಅಲ್ಲಿಂದೆಲ್ಲನೂ ಸಹ ಅವ್ರಿಗೆ ಏನು ಆಪರ್ಚುನಿಟೀಸ್ ಬಂದಿದ್ದು ಯೋಗ ಟೀಚರ್ ಆಗಬೇಕು ಅಂತ. ಬಟ್ ಅವರು ಇಲ್ಲೇ ಭಾರತದಲ್ಲೇ ಉಳ್ಕೊಂಡು ಇಲ್ಲೇ ಎಲ್ಲ ಕ್ಲಾಸಸ್ಗಳೇ ತೊಗೊಳ್ತಾರೆ. ಅವ್ರು ಇಲ್ಲಿ ತೊಗೊಂಡಿದ್ದಕ್ಕೆ ನಾವೆಲ್ಲ ಒಂದಷ್ಟು ಜನ ಪರಿಚಯ ಆದ್ವಿ, ನಾವು ಅವರಿಂದ ಸ್ವೀಕಾರ ಮಾಡಿಕೊಂಡು ಅವರಿಂದ ಕಲ್ತ್ಕೊಂಡು ಇವಾಗ ನಾವಿಲ್ಲಿ ಯೋಗ ಮಾಡ್ತಾ ಇದ್ದೀವಿ. ಸೊ ಹಾಗೆ ಮತ್ತು ಎಲ್ಲರಿಗೂ ಅದರದೇ ಅಂತ ಇವಾಗ ವಿವೇಕಾನಂದರು ಮತ್ತು ಯೋಗಾನಂದರು, ಸೊ ಅವರೆಲ್ಲ ಅಲ್ಲಿ ವೆಸ್ಟರ್ನ್ ಕಂಟ್ರೀಸ್ಗೆ ಹೋಗಿ ಅಲ್ಲಿ ಅವರು ಪ್ರಚಾರ ಮಾಡ್ಕೊಂಡು ಶುರು ಯೋಗದ ಬಗ್ಗೆ ಪ್ರಚಾರ ಮಾಡಿದ್ರು. ಅವ್ರ ಕಾಂಟ್ರಿಬ್ಯೂಷನ್ನು ಆ ಲೆವೆಲ್ ಅವ್ರ ಕಾಂಟ್ರಿಬ್ಯೂಷನ್ ಅಲ್ಲಿದೆ. ಸೊ ಇಲ್ಲಿರುವಂಥ ಇಲ್ಲೂ ಕಾಂಟ್ರಿಬ್ಯೂಷನ್, ಮತ್ತು ನಾವೇ ಕಂಪೇರ್ ಮಾಡೋಕ್ಕೆ ಶುರು ಮಾಡಿಬಿಡ್ತೀವಿ, ಅವ್ರು ಗ್ರೇಟು ಇವ್ರು ಕಡಿಮೆ ಇವ್ರು, ಎಲ್ಲರೂ ಅವರ ಜಾಗದಲ್ಲಿ ಎಲ್ಲರಿಗೂ ಸಹ ಅವರವ್ರ ಪ್ರಾಮುಖ್ಯತೆ ಇದ್ದೇ ಇರುತ್ತೆ, ಎಲ್ಲರೂ ಸಹ ಇಂಪಾರ್ಟೆಂಟು. ಸೊ ಬರೀ ಇಂಟರ್ನ್ಯಾಷನಲ್ ಹೋದ್ರೆ ಅವರೇ ಇಂಪಾರ್ಟೆಂಟು ಅಥವಾ ಇಲ್ಲಿ ಲೋಕಲ್ ಇದ್ದವ್ರು ಇವ್ರು ಇಂಪಾರ್ಟೆಂಟ್ ಅಲ್ಲ, ಹಂಗೆ ಹೇಳಕ್ಕೆ ಬರಲ್ಲ. ಒಂದು ಇದರಲ್ಲಿ ಎಲ್ಲರಿಗೂ ಸಹ ಅದರದೇ ಆದಂಥ ಅವರದೇ ಆದಂಥ ಪ್ರಾಮುಖ್ಯತೆಗಳು ಇರುತ್ತೆ, ಅವ್ರ ಕಾಂಟ್ರಿಬ್ಯೂಷನ್ನು ಇದ್ದೇ ಇರುತ್ತೆ. ಸೊ ಮತ್ತು ಈಚ್ ಆ್ಯಂಡ್ ಎವ್ರಿ ಲರ್ನಿಂಗ್ಸ್ ವಿಲ್ ಹೆಲ್ಪ್ ಯು ಇನ್ ದ ರೈಟ್ ಟೈಮ್. ಸೊ ಸ್ವಾಮಿಗಳು ಕಲ್ತಿದ್ದು ಆಧ್ಯಾತ್ಮಿಕ ಆಗಿರ್ಬೋದು ಮತ್ತು ವೈದ್ಯ ಆಗಿರ್ಬೋದು, ಇನ್ನು ಫ್ಲೋನಲ್ಲಿ ಕಲಿತಾ ಹೋಗ್ತಾರೆ ಅದನ್ನೆಲ್ಲ. ಆಮೇಲೆ ಅವರು ಆಶ್ರಮ ಶುರು ಮಾಡಿದಾಗ ಅವಾಗೆಲ್ಲವನ್ನೂ ಸಹ ಆ ವಿದ್ಯೆಗಳನ್ನೆಲ್ಲ ಧಾರೆ ಎರೆಯೋದಕ್ಕೆ ಶುರು ಮಾಡ್ತಾರೆ. ಅವರು ಏನು
ಅದೇ ಅದೇ ಅದ್ರಲ್ಲಿ ನೋಡ್ಬೋದು. ಇವಾಗ ಮಲ್ಲಹಳ್ಳಿಲಿ ರಾಘವ ಸ್ವಾಮಿ ಆಶ್ರಮಕ್ಕೆ ಹೋಯ್ತು ಅಂದರೆ ನಮ್ಗೆ ಅಲ್ಲಿ ಕುಸ್ತಿದು ಜಾಗನೂ ಇದೆ, ಕುಸ್ತಿ ಅಖಾಡ ಅಂತ ಹೇಳ್ತೀವಲ್ಲ ಅಖಾಡ ಇದೆ, ಮತ್ತು ಕತ್ತಿ ವರ್ಸೆ ಹೆಂಗೆ ದೊಣ್ಣೆ ವರ್ಸೆ ಹೆಂಗೆ ಮಾಡೋದು, ಸೊ ಇದೆಲ್ಲನೂ ಸಹ, ಮತ್ತು ವೈದ್ಯಕೀಯ ಚಿಕಿತ್ಸೆ ಅಲ್ಲಿ ಆಯುರ್ವೇದಿಕ್ ಆಸ್ಪತ್ರೆನೂ ಇದೆ ಇವಾಗ. ಸೊ ಇದೆಲ್ಲನೂ ಸಹ ಅವ್ರು ಏನೇನು ಕಲ್ತ್ಕೊಂಬಂದ್ರು ಎಲ್ಲನೂ ಸಹ ಇಂಪ್ಲಿಮೆಂಟ್ ಮಾಡಿ ಅಲ್ಲಿ ತಿಳಿಸ್ಕೊಡ್ತಾ ಹೋಗ್ತಾರೆ. ಮತ್ತು ಅವ್ರ ತಂದೆ ನಾವು ತೊಗೊಳ್ತು ಅಂದರೆ ಅವ್ರ ಜ್ಯೋತಿಷ್ಯ, ಅದು ಆ ಜ್ಯೋತಿಷ್ಯ ಬಂದು ಅಲ್ಲಿ ಹೊರಡೆ ಬಂದಾಗ ಅಲ್ಲೂ ಸಹ ಅದ್ರ ಮುಖಾಂತರನೇ ಮಿಕ್ಕದವರೆಲ್ಲ ಪರಿಚಯ ಆಗಕ್ಕೆ ಶುರು ಆಗ್ತಾರೆ. ಸೊ ಹೀಗೆ ನಮ್ಮ ವಿದ್ಯೆ ಯಾವುದೇ ವಿದ್ಯೆ ಆಗಲಿ ನಾವು ಯಾವುದು ವೇಸ್ಟ್ ಆಗೋದಿಲ್ಲ. ಸೊ ಎಲ್ಲವನ್ನು ಸಹ ಇವತ್ತು ಬಂದು ಇಲ್ಲೇನೋ ಕೂತಿದ್ದೀವಿ, ಇಲ್ಲೊಂದೇನೋ ಒಂದಷ್ಟು ವಿಚಾರಗಳನ್ನು ಡಿಸ್ಕಸ್ ಮಾಡ್ತಾ ಇದ್ದೀನಿ, ಸ್ವೀಕಾರ ಮಾಡ್ತಾ ಇದ್ದೀನಿ. ಇದು ನಮ್ಗೆ ಎಲ್ಲೋ ಒಂದು ಕಡೆ ಯಾವತ್ತೋ ಒಂದು ಸರಿ ಏನು ಉಪಯೋಗ ಬರುತ್ತೆ, ಉಪಯೋಗ ಬರಲೇಬೇಕು ಅಂತಲೇನಿಲ್ಲ, ಒಟ್ಟಲ್ಲಿ ಕಲಿಯಂಥದ್ದು ಒಳ್ಳೇದು, ಆ ಕಲಿಯುವ ಪ್ರಕ್ರಿಯೆ ಯಾವತ್ತೂ ಆಗಲಿ ಜಾರಿಯಲ್ಲಿ ಇಟ್ಕೊಂಡಿರುವಂಥದ್ದು ಒಳ್ಳೆಯದು. ಸೊ ಇಷ್ಟು ಫಸ್ಟ್ ಸೆಗ್ಮೆಂಟಲ್ಲಿ ಇಲ್ಲಿವರೆಗೂ ತಿಳ್ಕೊಂಡಿರೋಣ. ಸೊ ಏನಾರು ಡೌಟ್ಸ್ ಇದೆಯಾ ಇಲ್ಲಿವರೆಗೂ, ಐ ಮೀನ್ ಡೌಟ್ಸ್ ಅಥವಾ ಏನಾದ್ರು ಕ್ಲಾರಿಫಿಕೇಶನ್ಸ್? ಸೊ ಫಸ್ಟ್ ಸೆಗ್ಮೆಂಟ್ ಇಲ್ಲಿವರೆಗೂ, ಆಮೇಲೆ ನಿಧಾನಕ್ಕೆ ಒಂದು ಚೂಚೂರೇ ಸ್ವಾಮಿಗಳ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ಸೊ ಒಂದೇ ದಿನ ಫುಲ್ ಆದರೆ ಮತ್ತು ತುಂಬ ಇಂಟ್ರೆಸ್ಟಿಂಗ್ ಆಗಿದೆ, ಬಟ್ ಅದೇ ಸಮಯದ ಅಭಾವ ಹೆಚ್ಚಾಗುತ್ತೆ. ಸೊ ಇವತ್ತಿನ ಟಾಪಿಕ್ಗೆ ಹೋಗೋಣ ಈಗ. ಮತ್ತು ಇನ್ನೊಂದು ಸ್ವಾಮಿಗಳದು ಏನಕ್ಕೆ ತೊಗೊಂಡಿದ್ದು ಅಂದರೆ, ಟಾಪಿಕ್ ಏನಕ್ಕೆ ತೊಗೊಂಡಿದ್ದು ಅಂದರೆ, ನಮ್ಮ ಅಲ್ಲಿ ಇನ್ಸ್ಟಾಗ್ರಾಮ್ ರೀಲ್ಸ್ ಎಲ್ಲ ಹಾಕ್ತಾನಲ್ಲ, ರೀಲ್ಸ್ ಎಲ್ಲ ಹಾಕ್ತಾ ಇದೆ. ಸೊ ಒಬ್ಬರು ಅಲ್ಲಿ ಮಲಾಡಿ ರಾಘವೇಂದ್ರ ಸ್ವಾಮೀಜಿ ಅಲ್ಲಿ ಆಶ್ರಮ ಹೊಳಲ್ಕೆ ಚಿತ್ರದುರ್ಗದಲ್ಲಿ ಅಲ್ಲಿ ಬಿ ಪಿ ಎಡ್ ಟೀಚರ್ ಅಂತೆ, ಫ್ಯಾಕಲ್ಟಿ ಅಂತೆ, ಅವರು ಕಾಲ್ ಮಾಡಿ ಹೇಳಿದ್ರು, ಸರ್ ಹಿಂದೆಗಡೆ ಫೋಟೋನಲ್ಲಿ ಸ್ವಾಮಿಗಳು ರಾಘವೇಂದ್ರ ಸ್ವಾಮಿಗಳು ಹಾಕಿದ್ದೀರಾ, ನಾವು ಅಲ್ಲೇ ಫ್ಯಾಕಲ್ಟಿ. ಸೊ ತುಂಬ ಖುಷಿಯಾಯಿತು ಸರ್, ನೀವು ಏನು ಸ್ವಾಮಿಗಳದ್ದು ಫೋಟೋ ಎಲ್ಲ ಹಾಕಿ ನಿಮ್ಮ ಕ್ಲಾಸ್ನಲ್ಲಿ ಹಾಕಿ ಅವ್ರನ್ನ ಒಂದು ಸ್ವಲ್ಪ ಬೆಳಕಿಗೆ ತರ್ತಾ ಇದ್ದೀರಾ ಅಂದರೆ, ಬೆಳಗಿದ್ರೆ ನಾವು ಅಷ್ಟು ದೊಡ್ಡವರಲ್ಲ, ಬಟ್ ಅದೇ ಅವ್ರ ಫೋಟೋ ಎಲ್ಲ ಹಾಕ್ಕೊಂಡ್ರೆ ನಮಗೆ ಖುಷಿಯಾಯಿತು ಸ್ವಾಮಿಗಳನ್ನು ಹಾಕಿರೋದು. ಸೊ ಇನ್ಮೇಲೆ ಸ್ವಲ್ಪ ನಿಮ್ಮ ಸ್ಟೂಡೆಂಟ್ಸ್ಗಳಿಗೆ ಸಹ ಸ್ವಾಮಿಗಳ ಬಗ್ಗೆ ಒಂದು ಸ್ವಲ್ಪ ಇಂಟ್ರೊಡ್ಯೂಸ್ ಮಾಡಿಕೊಡಿ ಸರ್ ಅವ್ರದ್ದು, ಏನಕ್ಕಂದರೆ ನೆಕ್ಸ್ಟ್ ಪೀಳಿಗೆಗೆ ಗೊತ್ತಾಗಬೇಕು, ಇನ್ನೊಂದು ಎರಡು ಮೂರು ಜನರೇಷನ್ ಆಗಿಬಿಟ್ರೆ ಅವ್ರ ಬಗ್ಗೆ ಯಾರಿಗೂ ಗೊತ್ತೇ ಆಗೋದಿಲ್ಲ, ಹಂಗಾಗೋಗ್ಬಿಡುತ್ತೆ. ಅದಕ್ಕೆ ಒಂದು ಸ್ವಲ್ಪ ನೀವು ಒಂದು ಸ್ವಲ್ಪ ಎಲ್ಲ ತಿಳಿಸ್ಕೊಡಿ, ಬನ್ನಿ ಆಶ್ರಮಕ್ಕೆ ಅಂತೆಲ್ಲ ಕರೆದಿದ್ರು. ಮತ್ತು ನಾವು ಸೀದಾ ಆಶ್ರಮಕ್ಕೆ ಹೋಗೋರ್ಬಲ್ಲ ಒಂದು ಸ್ವಲ್ಪ ಇಲ್ಲೊಂಚು ನಾವು ಡಿಸ್ಕಸ್ ಮಾಡ್ಕೊಂಡು ಸ್ವಲ್ಪ ತಿಳ್ಕೊಂಡು ಆಮೇಲೆ ಆಶ್ರಮಕ್ಕೆ ಹೋದರೆ ಅದು ಕೊಡೋ ವೈಬೇ ಬೇರೆ. ಮತ್ತು ಅದಕ್ಕೆ ನಾವು ಆದಷ್ಟು ಸ್ಥಳಗಳಿಗೆಲ್ಲ ಹೋಗ್ತೀವಲ್ಲ ದೇವ್ರ ಸ್ಥಳ, ಆ ಸ್ಥಳದ ಮಹಿಮೆ ತಿಳ್ಕೊಂಡು ಆಮೇಲೆ ಹೋಗೋದಕ್ಕೂ ಜಸ್ಟ್ ಸುಮ್ಮನೆ ಹೋಗಿ ದೇವ್ರ ಕೈ ಮುಗಿಯೋದಕ್ಕೂ ಬಹಳಷ್ಟು ವ್ಯತ್ಯಾಸ ಇರುತ್ತೆ. ಸೊ ಹಾಗೆ ಒಂದು ಸ್ವಲ್ಪ ಇಲ್ಲೆಲ್ಲ ಒಂದು ಸ್ವಲ್ಪ ಇವಾಗ ಡಿಸ್ಕಸ್ ಮಾಡಿಕೊಂಡು ಒಂದು ಸ್ವಲ್ಪ ಸ್ವಾಮಿಗಳ ಬಗ್ಗೆ ಒಂಚೂರು ತಿಳ್ಕೊಂಡು ಆಮೇಲೆ ಬೇಕಾದ್ರೆ ಒಂದು ಸರಿ ಪ್ಲ್ಯಾನ್ ಮಾಡಿಕೊಂಡು ಎಲ್ಲ ಕರೆದ್ರು, ಸೊ ನಿಮ್ಮ ತರಗತಿ ಇರೋರೆಲ್ಲರೂ ಬನ್ನಿ ಆಶ್ರಮಕ್ಕೆ, ಇಲ್ಲೇ ಎಲ್ಲ ವ್ಯವಸ್ಥೆ ಮಾಡ್ತೀವಿ ಅಂತೆಲ್ಲ ಹೇಳಿದ್ದಾರೆ. ಸೊ ಒಂದು ಸ್ವಲ್ಪ ಅದು ಹೋಗಿಂತ ಮುಂಚೆ ಒಂದು ಸ್ವಲ್ಪ ಸ್ವಾಮಿಗಳ ಬಗ್ಗೆ ಒಂಚೂರೆಲ್ಲ ತಿಳ್ಕೊಂಡು ಆಮೇಲೆ ಹೇಳೋಣ. ಹಾಂ, ಅದೇ ಮಾಡೋಣ, ಎರಡು ದಿನ ಪ್ರೋಗ್ರಾಮು. ಸೊ ಮಾಡೋಣ. ಅಲ್ಲಿ ಬಿ ಪಿ ಎಡ್ ಸುನಿಲ್ ಅಂತ ಅವ್ರ ಹೆಸರು, ಅವ್ರು ಫೋನ್ ಮಾಡಿ ಎಲ್ಲ ಬನ್ನಿ ಎಲ್ಲ ಇಲ್ಲಿ ವ್ಯವಸ್ಥೆ ಮಾಡ್ತೀವಿ ಅಂತೆಲ್ಲ ಹೇಳಿದ್ದಾರೆ. ಒಂದು ಸ್ವಲ್ಪ ತಿಳ್ಕೊಂಡು ಇದ್ರ ಸ್ವಾಮಿಗಳ ಬಗ್ಗೆ ಒಂದು ಸ್ವಲ್ಪ ಎಲ್ಲೇ ಒಂಚೂರು ಬ್ರೀಫ್ ಇಂಟ್ರಡಕ್ಷನ್ ಇಟ್ಕೊಂಡು ಆಮೇಲೆ ಹೋದರೆ ಅಲ್ಲೆಲ್ಲ ನೋಡಿದಾಗ ಒಂದು ಇನ್ಸ್ಪಿರೇಷನ್ ಸಿಗುತ್ತೆ. ಹಾಂ, ಏನು ಗೊತ್ತೇ ಇಲ್ಲ ಅಂತ ಹೇಳಿದ್ರೆ ಅದೂ ಸರಿ. ಹಾಂ ಹಾಂ, ಸೊ ಹಾಗೆ. ಮತ್ತಿನ್ನು ಇದೇನಿಲ್ಲ, ಜಸ್ಟ್ ಇಂಟ್ರೋ ಅಷ್ಟೇ. ಮುಂದೆ ಅವ್ರದ್ದು ರೋಚಕವಾದ ಕತೆ, ಅವರು ಎಲ್ಲೆಲ್ಲಿ ಹೋದರು, ಹೆಂಗೆ ಹೆಂಗೆ ಸಫರ್ ಮಾಡಿದ್ರು, ಸೊ ಅದೆಲ್ಲ ಒಂದೊಂದಾಗಿ ಇಂಟ್ರೊಡ್ಯೂಸ್ ಮಾಡ್ತಾ ಹೋಗೋಣ. ಸೊ ಮತ್ತು ಇಟ್ಸ್ ಸಮಟೈಮ್ಸ್ ಎವ್ರಿಥಿಂಗ್ ಹ್ಯಾಪನ್ಸ್ ಫಾರ್ ಅ ರೀಸನ್ ಅಂತ ಹೇಳ್ತಾರೆ. ಸೊ ಅವ್ರಿಗೆ ಫೋನ್ ಮಾಡಿ ಮೆಸೇಜ್ ಮಾಡಿ ಮತ್ತು ಅದನ್ನು ನಿಮ್ಮ ಕ್ಲಾಸವರೆಲ್ಲ ಕರ್ಕೊಂಬಂದು ಎಲ್ಲೋ ಒಂದು ಕಡೆ ನಾವೆಲ್ಲರೂ ಕನೆಕ್ಟ್ ಆಗಿರ್ತೀವಿ. ಸೊ ಮತ್ತಿನ್ನೊಂದು, ಇಟ್ಸ್ ಒಂದು ಲೀನೇಜ್, ಗುರು ಶಿಷ್ಯ ಪರಂಪರೆ ಅಂತ ಹೇಳ್ತೀವಲ್ಲ. ಸೊ ನಮ್ಮ ಗುರುಗಳು ಅಂದರೆ ನಮ್ಗೆ ಬಂತು, ನಮ್ಮಿಂದ ನೀವೆಲ್ಲರೂ ಕಲ್ತ್ಕೊಂಡಾಗ, ಸೊ ಎಲ್ಲರೂ ಒಟ್ಟಿಗೆ ಒಂದು ಈ ಶಿಷ್ಯ ಗುರು ಶಿಷ್ಯ ಪರಂಪರೆಯಲ್ಲಿ ಮುಂದುವರಿತಾ ಇರ್ತೀವಿ. ಸೊ ಅದೊಂಥರ ನಾವು ಏನೇ ಕಲಿತಾ ಇದ್ದರೂ ಒಂದು ಕಡೆ ಗುರುಗಳು ಸ್ವಾಮಿಗಳು ಒಂಥರ ಚಾನಲೈಸ್ ಇದ್ದಂಗೆ, ಚಾನಲ್ ಇದ್ದಂಗೆ. ಸೊ ಅವ್ರ ಮುಖಾಂತರನೇ ಇದೆಲ್ಲನೂ ವಿದ್ಯೆ ನಮಗೆ ತಲುಪೋದಕ್ಕೆ ಅನುಕೂಲ. ಅದಕ್ಕೆ ಒಂದು ಸ್ವಲ್ಪ ಹೋಗಿ ನಾವು ಒಂದು ಆಫರಿಂಗ್ ಸಲ್ಸ್, ಅದು ಇಟ್ಸ್ ನಮ್ಮ ಡ್ಯೂಟಿನೂ ಸಹ ಆಗಿರುತ್ತೆ ಅನ್ನೋವಂಥದ್ದು. ಸೊ ನೆಕ್ಸ್ಟ್ ಸೆಕೆಂಡ್ ಸೆಗ್ಮೆಂಟ್ಗೆ ಹೋಗೋಣ. ಸೊ ಕೂಲಿಂಗ್ ಪ್ರಾಣಾಯಾಮಸ್, ಯಾವುದೇ ಕೂಲಿಂಗ್ ಪ್ರಾಣಾಯಾಮಸು. ಹಾಂ, ಸೊ ಎಲ್ಲ ಯೂಟ್ಯೂಬಲ್ಲಿ ಹಾಕಿದ್ವಿ, ಎಲ್ಲ ನೋಡಿದ್ರೆ ಶೀತಳಿ ಪ್ರಾಣಾಯಾಮ ಹೆಂಗೆ ನೋಡಿದ್ರೆ ಸರ್, ಇದ್ರಲ್ಲಿ ಗ್ರೂಪಲ್ಲಿ ಹಾಕಿದ್ವಲ್ಲ. ಹಾಂ, ಓಕೆ. ಹಾಂ, ಇನ್ಸ್ಟಾಗ್ರಾಮಲ್ಲಿದೆ. ಓಕೆ, ಶೀತಳಿ ಪ್ರಾಣಾಯಾಮ ಕಾಕಿ ಮುದ್ರಾ ಯು ಆಕಾರದಲ್ಲಿ ಮಾಡಿ
ಬಾಯಿಂದ ತೊಗೊಂತೀವಿ, ಮುಗಿಂದ ಉಸಿರನ್ನು. ಮತ್ತು ಮೂರು ಪ್ರಾಣಾಯಾಮದಲ್ಲಿ ನಾವು ಬಾಯಿಂದ ಕೆಲವೊಂದು ಪ್ರಾಣಾಯಾಮದಲ್ಲಿ ಮಾತ್ರ ಬಾಯಿಂದ ಉಸಿರನ್ನು ತೆಗೆದುಕೊಳ್ಳುವಂಥದ್ದು. ಅದರಲ್ಲಿ ಯೋಗ ಪ್ರಾಕ್ಟೀಸ್ನಲ್ಲಿ ಎಷ್ಟೊಂದು ಪ್ರಾಣಾಯಾಮಗಳಿದೆಯಲ್ಲ, ಅದರಲ್ಲಿ ಬರೀ ಕೆಲವೊಂದು ಪ್ರಾಣಾಯಾಮದಲ್ಲಿ ಮಾತ್ರ ಬಾಯಿಂದ ಉಸಿರನ್ನು ತೊಗೊಳ್ತೀವಿ. ಅದರಲ್ಲಿ ಈ ಮೂರು ಪ್ರಾಣಾಯಾಮಗಳು ಸಹ ಒಂದು. ಶೀತಳಿ ಬಂದು ಹಾಗೆ ನಾಲ್ಗಿನ ಯು ಆಕಾರವಾಗಿ ತಿರುಗಿಸ್ಕೊಂಡು ಆ ಪ್ಯಾಸೇಜಿಂದ ಉಸಿರನ್ನು ತಗೊಳ್ತೀವಿ, ಮೂಗಿಂದ ಹೊರಡೆ ಹಾಕ್ತೀವಿ. ಮತ್ತು ಶೀತಕಾರಿ ಪ್ರಾಣಾಯಾಮದಲ್ಲಿ ಸೊ ನಾಲ್ಗೆನ ಮೇಲಕ್ಕೆ ಹೊರಳಿಸ್ಕೊಳ್ತೀವಿ, ಹೊರಳಿಸ್ಕೊಂಡು ನಾಲ್ಗೆ ಎರಡೂ ಪಕ್ಕದಿಂದ ಉಸಿರನ್ನು ತೊಗೊಳ್ತೀವಿ. ನಂತರ ಮುಗಲ್ ಉಸಿರಾಟ ಮಾಡ್ತೀವಿ, ಮುಗಿಂದ ಉಸಿರನ್ನು ಹೊರಡೆ ಹಾಕ್ತೀವಿ. ಇದು ಬಂದು ಒಂದು ಸುತ್ತು, ಆ ಥರ 20 ಸುತ್ತು ಮತ್ತು 4 ನಿಮಿಷ 5 ನಿಮಿಷ ಹಿಂಗೆ ಉಸಿರಾಟ ಮಾಡ್ತೀವಿ. ಅದು ಬಂದು ಶೀತಕಾರಿ ಪ್ರಾಣಾಯಾಮ. ಸದಂತ ಪ್ರಾಣಾಯಾಮ ಅಂದರೆ ಹಲಗಳ ಮಧ್ಯೆ ಗ್ಯಾಪಿಂದ ಉಸಿರು ತೊಗೊಳ್ತೀವಿ, ಮುಗಿಂದ ಉಸಿರನ್ನು ಹೊರಡೆ ಹಾಕ್ತೀವಿ. ಇದು ಬಂದು ಸದಂತ ಪ್ರಾಣಾಯಾಮ. ಈ ಮೂರು ಪ್ರಾಣಾಯಾಮವನ್ನು ಇಷ್ಟು ದಿನ ಅಭ್ಯಾಸ ಮಾಡ್ತಾ ಬಂದಿದ್ದೀವಿ. ಸೊ ಮತ್ತು ಮೊದಲೆಲ್ಲ ಏನಂದರೆ ನಮ್ಮ ಟೆಕ್ಸ್ಟ್ಗಳನ್ನು ನಾವು ಒಂಥರ ಆಧಾರವಾಗಿ ಇಟ್ಕೊಳ್ತಾ ಇದ್ವಿ. ನಮ್ಮ ಟೆಕ್ಸ್ಟಲ್ಲಿ ಏನು ಬರೆದಿದ್ದಾರೆ, ಇವಾಗ ಶೀತಳಿ ಪ್ರಾಣಾಯಾಮ ನಮ್ಮ ದೇಹವನ್ನು ತಂಪಾಗಿ ಮಾಡೋಕ್ಕೆ ಸಹಾಯ ಮಾಡುತ್ತೆ. ಮತ್ತು ಆಗಿನ ಕಾಲದ ಋಷಿ ಮುನಿಗಳೆಲ್ಲ ಸೊ ಮರುಭೂಮಿಯಲ್ಲೆಲ್ಲ ಓಡಾಡಬೇಕು ಹೋಗಬೇಕು ಅಂದಾಗ ಅವ್ರು ತುಂಬ ಆಯಾಸ ಆಗ್ತದಲ್ಲ, ಆಯಾಸ ಕಡಿಮೆ ಮಾಡ್ಕೊಳ್ಳೋದಕ್ಕೋಸ್ಕರ ಈ ಶೀತಳೀಕರಣ ಪ್ರಾಣಾಯಾಮ ಏನು ಕೂಲಿಂಗ್ ಪ್ರಾಣಾಯಾಮಸ್ಗಳನ್ನ ಯೂಸ್ ಮಾಡ್ತಾ ಇದ್ದು ಉಪಯೋಗಿಸ್ಕೊಳ್ತಾ ಇದ್ರು. ಅವ್ರ ದಣಿವು ಕಡಿಮೆ ಮಾಡ್ಕೊಳ್ಳೋಕ್ಕೆ, ಬಾಯಾರಿಕೆ ಕಡಿಮೆ ಮಾಡ್ಕೊಳ್ಳೋದಕ್ಕೆ, ಅದಕ್ಕೆಲ್ಲನೂ ಸಹ ಈ ಪ್ರಾಣಾಯಾಮವನ್ನು ಉಪಯೋಗಿಸ್ಕೊಳ್ತಾ ಇದ್ರು ಅನ್ನುವಂಥದ್ದು ಸೊ ಇತ್ತು. ಬಟ್ ಇವಾಗ ನಾವು ಹೆಂಗೆಲ್ಲ ಹೇಳ್ತು ಅಂದರೆ ಏನು ಅಕ್ಸೆಪ್ಟ್ ಮಾಡಲ್ಲ ಈಗಿನ ಇದ್ದವರು, ಅಯ್ಯೋ ಏನೋ ಹಳೆ ಕಾಲದ ಕತೆ ಹೇಳ್ತಾ ಇದ್ರಲ್ಲಪ್ಪ ಅಂತರ ಆಗುತ್ತೆ. ಸೊ ಅದಕ್ಕೆ ನಮ್ಮ ಆಧಾರ ಅಂತ ಹೇಳ್ಕೊಂಡು ಮೊದಲೆಲ್ಲ ಆ ಟೆಕ್ಸ್ಟ್ಗಳನ್ನು ಹೇಳಿದ್ರೆ ನಂಬಿಡ್ತಾ ಇದ್ವಿ. ಸೊ ಈಗ ಎಷ್ಟೊಂದು ಹೆಂಗಾಗ್ಬಿಡ್ತಾನೆ ಹೇಳಿದ್ರೆ ನಾವು ಒನ್ಸಗೆ ಇನ್ನು ಮೆಕಾಲೆ ಎಲ್ಲ ನಮ್ಮದು ಏನು ನಮ್ಮ ಟೆಕ್ಸ್ಟ್ಗಳನ್ನು ಅದೊಂಥರ ಸುಮ್ಮನೆ ಏನೋ ಊಹಾಪೋಹವಾಗಿ ಬರೆದಿರೋದು ಹಿಂಗೆಲ್ಲ ನಾವು ಪ್ರೂವ್ ಮಾಡೋಕ್ಕೆ ಶುರು ಮಾಡಿಬಿಟ್ಟಿರ್ತಾರೆ. ಸೊ ಅದಕ್ಕೆ ಇವಾಗ ನಾವು ಏನು ಇವಾಗೇನು ಆಧಾರ ಅಂತ ಹೇಳಿದ್ರೆ ನಮಗೆ ಸೈಂಟಿಫಿಕ್ ರಿಸರ್ಚ್ಗಳು, ಎಷ್ಟು ನಾವು ರಿಸರ್ಚ್ಗಳು ಮಾಡ್ತೀವೋ ಸೈನ್ಸ್ ಮುಖಾಂತರ ನಾವು ಎಷ್ಟು ಪ್ರೂವ್ ಮಾಡ್ತೀವೋ ಅಷ್ಟು ನಮಗೆ ಅಥಾರಿಟಿಯ ವ್ಯಾಲಿಡೇಷನ್ ಸಿಗುತ್ತೆ. ಇಲ್ಲಾಂದರೆ ಆ ಬುಕ್ಕಲ್ಲಿ ಹಿಂಗೆ ಹೇಳಿದ್ರು, ಹಠಯೋಗದಲ್ಲಿ ಹಿಂಗೆ ಹೇಳಿದ್ರು, ಹಂಗೆ ಹೇಳೋದು ಅಂತೇಳಿ ಹೇಳಿದ್ರೆ ಎಷ್ಟೊಂದು ಜನ ನಮ್ಮ ಅಕ್ಸೆಪ್ಟ್ ಮಾಡೋದಿಲ್ಲ. ಸೊ ಏನು ಸೈಂಟಿಫಿಕ್ ಎವಿಡೆನ್ಸ್ ಏನು ಅಂತ ಹೇಳ್ತಾರೆ. ಸೊ ಅದಕ್ಕೆ ಒಂದು ಸೈಂಟಿಫಿಕ್ ಎವಿಡೆನ್ಸ್ನ ಒಂದನ್ನು ಚೆಕ್ ಮಾಡಿಕೊಂಡು ರಿಸರ್ಚ್ ಎಷ್ಟೊಂದು ರಿಸರ್ಚ್ ನಡೆದಿದೆ, ಜಸ್ಟ್ ಒಂದು ರಿಸರ್ಚನ್ನು ನೋಡೋಣ. ಸೊ ಈ ರಿಸರ್ಚ್ ಟೈಟಲ್ ಬಂದು ಎಫೆಕ್ಟ್ ಆಫ್ ಶೀತಳಿ ಪ್ರಾಣಾಯಾಮ ಆನ್ ಕಾರ್ಡಿಯಾಕ್ ಆಟೋನಮಿಕ್ ಫಂಕ್ಷನ್ ಅಮಾಂಗ್ ಪೇಷಂಟ್ಸ್ ವಿತ್ ಪ್ರೈಮರಿ ಹೈಪರ್ ಟೆನ್ಷನ್ ರ್ಯಾಂಡಮೈಸ್ಡ್ ಕಂಟ್ರೋಲ್ ಟ್ರಯಲ್. ಸೊ ಇದು ಬಂದು ಟೈಟಲ್ಲು. ಸೊ ಇದನ್ನೆಲ್ಲ ರಿಸರ್ಚ್ ಮಾಡಿರೋ ಮತ್ತು ಕಾಂಪ್ಲಿಮೆಂಟರಿ ಥೆರಪೀಸ್ ಇನ್ ಕ್ಲಿನಿಕಲ್ ಪ್ರಾಕ್ಟೀಸ್ನಲ್ಲಿ ಸೊ ವಾಲ್ಯೂಮ್ 39. ಸೊ ಇದೆಲ್ಲ ಡೀಟೇಲ್ಸ್ಗಳು ಎಲ್ಲಿ ಪಬ್ಲಿಷ್ ಆಗಿದೆ ಅನ್ನೋಂಥ ಡೀಟೇಲ್ಸು. ಸೊ ಅದು ಮತ್ತು ಮಿಕ್ಕಿದವರೆಲ್ಲ ರಿಸರ್ಚರ್ಸ್ ಹೆಸರುಗಳು ತಾನಲಕ್ಷ್ಮಿ ಮಹೇಶ್ ಕುಮಾರು. ಸೊ ಇದೆಲ್ಲ ತಮಿಳ್ನಾಡಲ್ಲಿ ಇರೋ ಮೆಡಿಕಲ್ ಕಾಲೇಜ್ಗಳು ಅಂದರೆ ಮಲ್ಟಿಪಲ್ ಮೆಡಿಕಲ್ ಕಾಲೇಜ್ನಲ್ಲಿ ಮಾಡಿರೋ ರಿಸರ್ಚ್ ಇದು. ಸೊ ಇಲ್ಲಿ ಕನ್ಕ್ಲೂಷನ್ ಏನು ಬಂತು ಶೀತಳಿ ಪ್ರಾಣಾಯಾಮದಂದರೆ, ಶೀತಳಿ ಪ್ರಾಣಾಯಾಮ ಕನ್ಸಿಡರಬಲ್ ಆಗಿ ಬ್ಲಡ್ ಪ್ರೆಷರ್ ಕಡಿಮೆ ಮಾಡುತ್ತೆ ಅಂತ. ಬ್ಲಡ್ ಪ್ರೆಷರ್ ಕಡಿಮೆ ಮಾಡುತ್ತೆ ಮತ್ತು ಹಾರ್ಟ್ ರೇಟ್ ವೇರಿಯಬಿಲಿಟಿ ಇಂಪ್ರೂವ್ ಮಾಡುತ್ತೆ. ಸೊ ಮತ್ತು ಶೀತಳಿ ಪ್ರಾಣಾಯಾಮ ಅಂದರೆ ಶೀತಳಿ ಪ್ರಾಣಾಯಾಮ ರೆಗ್ಯುಲರ್ ಮೆಡಿಕೇಷನ್ ಜೊತೆಗೆ ಶೀತಳಿ ಪ್ರಾಣಾಯಾಮ ಮಾಡ್ತು ಅಂದರೆ ಅದು ಹೈಪರ್ ಟೆನ್ಷನ್ ಅಥವಾ ಹೈ ಬ್ಲಡ್ ಪ್ರೆಷರ್ನ ಕಡಿಮೆ ಮಾಡೋದಕ್ಕೆ ಸಹಾಯ ಮಾಡುತ್ತೆ ಅಂತ. ಇದು ರಿಸರ್ಚ್ ಬೇಸ್ಡ್ ಆನ್ ರಿಸರ್ಚ್, ಜಸ್ಟ್ ಸುಮ್ಮನೆ ಹಾಗೆ ಹೇಳೋದಲ್ಲ. ಒಂದಷ್ಟು ಜನನ ತೊಗೊಂಡು ಅವ್ರಿಗೆ ಶೀತಳಿ ಪ್ರಾಣಾಯಾಮ ಮಾಡಿಸಿ ಅಂದರೆ ಏನೇನು ಚೇಂಜಸ್ ಆಯಿತು ಮತ್ತು ಏನು ಅಂದರೆ ಬಿ ಪಿ ಇದ್ದೂ ಏನೂ ಮಾಡದೇ ಇರೋರ್ಗು ಬಿ ಪಿ ಇದ್ದು ಶೀತಳಿ ಪ್ರಾಣಾಯಾಮ ಮಾಡೋರಿಗೆ ಏನು ಡಿಫ್ರೆನ್ಸ್ ಆಯಿತು, ಎಷ್ಟು ಮಟ್ಟ ಕಡಿಮೆ ಆಯಿತು ಅನ್ನೋದನ್ನು ಅಂದರೆ ಗಣನೀಯವಾಗಿ ಕಡಿಮೆ ಆಯಿತು ಅನ್ನೋದನ್ನು ಸೊ ಪ್ರೂವ್ ಮಾಡಿರುವಂಥದ್ದು ಈ ರಿಸರ್ಚು. ಸೊ ಒಂದು ನಾನು ನೋಡ್ತಾ ಹೋಗೋಣ ಏನೇನು ಪ್ಯಾರಾಮೀಟರ್ಸ್ ಅವರೆಲ್ಲ ಇದು ನೋಡಿದಂತ. ಹೈ ಬ್ಲಡ್ ಪ್ರೆಷರ್ ಅಂದ್ರೆ ಏನು? ಬಿ ಪಿ ಅಂದ್ರೆ ಏನು? ಏನು ಒತ್ತಡ? ರಕ್ತದೊತ್ತಡ? ಅಲ್ಲಲ್ಲಲ್ಲಲ್ಲ. ಹೈ ಬಿ ಪಿ ಅಂದ್ರೆ ಏನು? ನಾರ್ಮಲ್ ಲಿಮಿಟ್ಸ್. ಓಕೆ ಫೈನ್. ಸೊ ಅದು ಸಿಂಪಲ್ಲಾಗಿ ಹೇಳೋದಕ್ಕೆ ಪ್ರಯತ್ನ ಮಾಡ್ತೀನಿ, ನಿಮ್ಮದು ಕರೆಕ್ಟಾಗಿದೆ. ಸೊ ಇದು ಹಾರ್ಟ್ ರೇಟ್ ಬರೀ
ಸ್ಪೀಡಾಗಿ ಹೊಡ್ಕೊಳ್ಳುತ್ತಲ್ಲ ಅದು ಹಾರ್ಟ್ ರೇಟ್ ಅಂತ ಹೇಳ್ತೀವಿ. ಇದು ಹೈ ಬ್ಲಡ್ ಪ್ರೆಷರ್ ಬಂದು, ಸೊ ಹಾರ್ಟ್ ಅಂದರೆ ಎಸ್ಪೆಷಲಿ ಲೆಫ್ಟ್ ವೆಂಟ್ರಿಕಲ್ ಅಂತ ಹೇಳ್ತೀವಿ. ನಮ್ಮ ನಾಲ್ಕು ಚೇಂಬರ್ಸ್ ಬರುತ್ತೆ, ರೈಟ್ ಆರಿಕಲ್ಲು, ಲೆಫ್ಟ್ ಆರಿಕಲ್ಲು, ರೈಟ್ ವೆಂಟ್ರಿಕಲ್ಲು, ಲೆಫ್ಟ್ ವೆಂಟ್ರಿಕಲ್ ಅಂತ. ಈ ಲೆಫ್ಟ್ ವೆಂಟ್ರಿಕಲ್ಲು ಕಂಪ್ರೆಸ್ ಮಾಡಿದಾಗ ನಮ್ಮ ಆರ್ಟರೀಸ್ನಲ್ಲಿ ಬ್ಲಡ್ ಹರಿಯೋಕ್ಕೆ ಶುರು ಆಗುತ್ತೆ, ಫಾಸ್ಟ್ ಪಂಪ್ ಆಗುತ್ತೆ. ಎಷ್ಟು ಸ್ಪೀಡಾಗಿ ಅದು ಪ್ರೆಸ್ ಎಷ್ಟು ಫೋರ್ಸ್ ಆಗಿ ಪ್ರೆಸ್ ಆಗುತ್ತೋ ಅಷ್ಟು ಸ್ಪೀಡಾಗಿ ಸ್ಪೀಡ್ ಅನ್ನೋಕ್ಕಿಂತ ಅಲ್ಲಿ ಬ್ಲಡ್ ಹರಿಯೋಕ್ಕೆ ಶುರು ಆಗುತ್ತೆ ಆರ್ಟರೀಸ್ ಮೇಲೆ. ಆ ಆರ್ಟರೀಸ್ಗಳು, ಆ ರಕ್ತನಾಳ ಅಂತ ಹೇಳ್ತೀವಿ, ಆ ರಕ್ತನಾಳದ ಮೇಲೆ ಬೀಳೋ ಪ್ರೆಷರ್ನ ಚೆಕ್ ಮಾಡೋದನ್ನ ಅದನ್ನೇ ಹೈ ಬ್ಲಡ್ ಪ್ರೆಷರ್ ಅಂತ ಹೇಳುವಂಥದ್ದು. ಸೊ ಅದೇನಾದರೂ ಒಂದು ಸ್ಟ್ಯಾಂಡರ್ಡೈಸ್ಗಿಂತ ಜಾಸ್ತಿ ಆಗೋಯಿತು ಅಂದರೆ ಸೊ ಅದನ್ನ ಹೈ ಬಿ ಪಿ ಅಂತ ಕರಿತೀವಿ, ಕಡಿಮೆ ಇತ್ತು ಅಂದರೆ ಲೋ ಬಿ ಪಿ ಅಂತ ಕರಿತೀವಿ. ಆ ಪ್ರೆಷರ್ ಅಂದರೆ ಆ ರಕ್ತನಾಳಗಳ ಮೇಲೆ ಬೀಳೋ ಒತ್ತಡವನ್ನು ನಾವು ಚೆಕ್ ಮಾಡ್ತೀವಿ. ಸೊ ಹಾರ್ಟ್ ಪಂಪ್ ಆಗೋದು, ಲೆಫ್ಟ್ ವೆಂಟ್ರಿಕಲ್ ಪ್ಲಸ್ ಪ್ರೆಸ್ ಆದಾಗ ಆ ಬ್ಲಡ್ ಬಂದು ಆ ಆರ್ಟರೀಸ್ ಮೇಲೆ ಏನು ಪ್ರೆಷರ್ ಆಗುತ್ತಲ್ಲ, ಸೊ ಅದನ್ನು ನಾವು ಬ್ಲಡ್ ಪ್ರೆಷರ್ ಅಂತ ಕರಿತೀವಿ. ಅದರಲ್ಲಿ ಎರಡು ಬರುತ್ತೆ, ಟೈಪ್ಸ್ ಆಫ್ ಬ್ಲಡ್ ಪ್ರೆಷರ್. ಒಂದು ಬಂದು ಈಗ 120/80, 130/40, ಏನೋ 90 ಹಿಂಗೆಲ್ಲ ಹೇಳ್ತಾರಲ್ಲ. ಸೊ ಅದರಲ್ಲಿ ಒಂದು ಬಂದು ಸಿಸ್ಟೋಲಿಕ್ಕು, ಇನ್ನೊಂದು ಬಂದು ಡಯಾಸ್ಟೋಲಿಕ್ ಅಂತ. ಸಿಸ್ಟೋಲಿಕ್ ಪ್ರೆಷರ್ ಅಂದರೆ ಆ ಲೆಫ್ಟ್ ವೆಂಟ್ರಿಕಲ್ ಕಾಂಟ್ರಾಕ್ಟ್ ಆಗಬೇಕಂದ್ರೆ ಆ ಆರ್ಟರೀಸ್ ಮೇಲೆ ಬೀಳುವಂಥ ಪ್ರೆಷರ್ನ ಬಂದು ಸಿಸ್ಟೋಲಿಕ್ ಪ್ರೆಷರ್ ಅಂತ ಹೇಳ್ತೀವಿ. ಇದು ಜಾಸ್ತಿ ಇರುತ್ತೆ. ಮತ್ತು ಅದು ರಿಲ್ಯಾಕ್ಸ್ ಆಗಬೇಕಂದ್ರೂ ಸಹ ಒಂದು ಪ್ರೆಷರ್ ಮೇಂಟೈನ್ ಆಗ್ತಾ ಇರುತ್ತೆ. ಆ ರಿಲ್ಯಾಕ್ಸ್ ಆಗಬೇಕಂದ್ರೆ ಪ್ರೆಷರ್ ಮೇಂಟೈನ್ ಆಗುತ್ತಲ್ಲ, ಅದು ಬಂದು ಡಯಾಸ್ಟಾಲಿಕ್ ಪ್ರೆಷರ್ ಅಂತ ಹೇಳ್ತೀವಿ. ಸಿಸ್ಟಾಲಿಕ್ ಬಂದು ಕಂಪ್ರೆಸ್ ಆಗಬೇಕಂದ್ರೆ ಆರ್ಟರಿ ಮೇಲೆ ಬೀಳೋ ಪ್ರೆಷರ್ ಬಂದು ಸಿಸ್ಟಾಲಿಕ್ಕು. ಆ ಲೆಫ್ಟ್ ವೆಂಟ್ರಿಕಲ್ ರಿಲ್ಯಾಕ್ಸ್ ಆಗಬೇಕಂದ್ರೆ ಒಂದು ಪ್ರೆಷರ್ ಮೇಂಟೈನ್ ಆಗ್ತಾ ಇರುತ್ತೆ, ಅದು ಬಂದು ಡಯಾಸ್ಟಾಲಿಕ್ ಪ್ರೆಷರ್ ಅಂತ ಹೇಳ್ತೀವಿ. ಸೊ ಅದೇ ಮೇಲ್ಗಡೆ ನ್ಯೂಮರೇಟ್ರಲ್ಲಿ ಹಾಕ್ತೀವಲ್ಲ, ಅದು ಬಂದು ಸಿಸ್ಟಾಲಿಕ್ ಪ್ರೆಷರು, ಡಿನಾಮಿನೇಟರ್ಲಿರೋದು ಬಂದು ಡಯಾಸ್ಟಾಲಿಕ್ ಪ್ರೆಷರು. ಸೊ ಆ್ಯಂಡ್ ದೆನ್ ಅದರಲ್ಲಿ ತಿರ್ಗಾ ಹೈಪರ್ ಟೆನ್ಷನ್ ಅಥವಾ ಹೈಪರ್ ಟೆನ್ಷನ್ ತಿರ್ಗಾ ಎರಡು ಬರುತ್ತೆ. ಸೊ ಪ್ರೈಮರಿ ಹೈಪರ್ ಟೆನ್ಷನ್ ಆ್ಯಂಡ್ ಸೆಕೆಂಡ್ರಿ ಹೈಪರ್ ಟೆನ್ಷನ್ ಅಂತ. ಇಲ್ಲಿ ನೋಡಿ ರಿಸರ್ಚ್ನಲ್ಲಿ ಏನು ಹಾಕಿದಾರಲ್ಲ, ಏನು ಪ್ರೈಮರಿ ಹೈಪರ್ ಟೆನ್ಷನ್ ಅಂತ. ಸೊ ಟೈಟಲ್ನಲ್ಲಿ ಸೊ ಎಫೆಕ್ಟ್ ಆಫ್ ಶೀತಳಿ ಪ್ರಾಣಾಯಾಮ ಆನ್ ಕಾರ್ಡಿಯಕ್ ಆಟೋನಾಮಿಕ್ ಫಂಕ್ಷನ್ ಅಮಾಂಗ್ ಪೇಷಂಟ್ಸ್ ವಿತ್ ಪ್ರೈಮರಿ ಹೈಪರ್ ಟೆನ್ಷನ್ ಅಂತ. ಸೊ ತಿರ್ಗಾ ಇದು ಸಹ ಎರಡು ಕ್ಯಾಟಗರಿ ಬರುತ್ತೆ, ಪ್ರೈಮರಿ ಹೈಪರ್ ಟೆನ್ಷನ್ ಆ್ಯಂಡ್ ಸೆಕೆಂಡ್ರಿ ಹೈಪರ್ ಟೆನ್ಷನ್ ಅಂತ. ಸೊ ಪ್ರೈಮರಿ ಹೈಪರ್ ಟೆನ್ಷನ್ ಅಂತ ಹೇಳಿದ್ರೆ ನಮಗೆ ಆ್ಯಕ್ಚುಯಲ್ ಕಾಸ್ ಗೊತ್ತಿರಲ್ಲ. ಸೊ ಏನಕ್ಕೋಸ್ಕರ ಆಗ್ತಾ ಇದೆ, ಬೆಟರ್ ಸೆಕೆಂಡ್ರಿ ಫಸ್ಟ್ ತಿಳ್ಕೊಂಬೋಣ. ಸೆಕೆಂಡ್ರಿ ಹೈಪರ್ ಟೆನ್ಷನಲ್ಲಿ ಏನಕ್ಕೆ ಬಿ ಪಿ ಜಾಸ್ತಿ ಆಗಿದೆ ಅಥವಾ ಕಡಿಮೆ ಆಗಿದೆ ಅಂತ ಗೊತ್ತಿರುತ್ತೆ ನಮಗೆ. ಯಾವ ಪ್ರಾಬ್ಲಮ್ ಅಂದರೆ ಇನ್ನೊಂದು ಪ್ರಾಬ್ಲಮ್ದು ಇಲ್ಲಿ ತೋರಿಸ್ತಾ ಇರುತ್ತೆ. ಫಾರ್ ಎಕ್ಸಾಂಪಲ್, ಕಿಡ್ನಿ ಇಶ್ಯೂಸ್ ಇದ್ದಾಗ ಅವಾಗಲೂ ಸಹ ಬ್ಲಡ್ ಪ್ರೆಷರ್ ರೈಸ್ ಆಗುತ್ತೆ. ಅಡ್ರಿನಲ್ ಗ್ಲ್ಯಾಂಡ್ಸ್ಗಳದ್ದು ತೊಂದರೆಗಳಿದ್ದಾಗಲೂ ಸಹ ಅವಾಗಲೂ ಸಹ ಬ್ಲಡ್ ಪ್ರೆಷರ್ ರೈಸ್ ಆಗುತ್ತೆ. ಮತ್ತು ಥೈರಾಯ್ಡ್ ಪ್ರಾಬ್ಲಮ್ ಇದ್ದಾಗಲೂ ಸಹ ಬ್ಲಡ್ ಪ್ರೆಷರ್ ರೈಸ್ ಆಗುತ್ತೆ. ಅಬ್ಸ್ಟ್ರಕ್ಟಿವ್ ಸ್ಲೀಪ್ ಆ್ಯಪ್ನಿಯಾ ಅಂತ ಹೇಳ್ತೀವಿ. ಸೊ ಆ ಸಮಸ್ಯೆ ಇದ್ದಾಗಲೂ ಸಹ ಬ್ಲಡ್ ಪ್ರೆಷರ್ ರೈಸ್ ಆಗುತ್ತೆ. ಅಂದರೆ ಆ ರೈಸ್ ಆಗಿರೋದಕ್ಕೆ ಏನು ಕಾರಣ ಅನ್ನೋದು ನಮ್ಗೆ ಗೊತ್ತಿರುತ್ತೆ. ಸೊ ಪ್ರೈಮರಿ ಹೈಪರ್ ಟೆನ್ಷನಲ್ಲಿ ಅದು ಗೊತ್ತಿರಲ್ಲ. ಸೊ ಏನಕ್ಕೋಸ್ಕರ ರೈಸ್ ಆಗಿದೆ ಅಂತ ಎಕ್ಸಾಕ್ಟ್ ರೀಸನ್ ನಮ್ಗೆ ಗೊತ್ತಿರಲ್ಲ. ಸೊ ಅದು ಬಂದು ಪ್ರೈಮರಿ ಹೈಪರ್ ಟೆನ್ಷನ್ ಅಂತ ಹೇಳ್ತೀವಿ. ಸೊ ಅಬ್ಸ್ಟ್ರಕ್ಟಿವ್ ಸ್ಲೀಪ್ ಆ್ಯಪ್ನಿ ಅಂದರೆ ಗೊತ್ತೇನಂತ? ಅಬ್ಸ್ಟ್ರಕ್ಟಿವ್ ಸ್ಲೀಪ್ ಆ್ಯಪ್ನಿಯ ಲಾಸ್ಟ್ ಒನ್ ಏನೇ ಹೇಳಿ? ಡಿಸಾರ್ಡರ್. ಹಾಂ, ಓಕೆ. ಓಕೆ, ಸ್ನೋರಿಗೋರ್ಗು ಓಕೆ, ಬಟ್ ಹಾಂ ಏನು ಹೇಳ್ತೀವಿ. ಹಾಂ ಕರೆಕ್ಟ್. ಒಂದು ನಮ್ಮ ಏನು ಕಿರಿ ಗಂಟ್ಲಿನ ಬಾಗಿಲು ಕೆಲವೊಂದು ಮಸಲ್ಸ್ ಇರುತ್ತೆ, ನಿದ್ದೆ ಮಾಡಿದಾಗ ಅದು ಫುಲ್ ಜಾಸ್ತಿ ನೆಸೆಸರಿಗಿಂತ ಜಾಸ್ತಿ ರಿಲ್ಯಾಕ್ಸ್ ಆಗುತ್ತೆ. ಅದೇನು ಮಾಡುತ್ತೆ, ಏರ್ ವೇ ಪ್ಯಾಸೇಜ್ನ ಕೊಲ್ಯಾಪ್ಸ್ ಮಾಡಿಬಿಡುತ್ತೆ. ನೀವು ಗಮನಿಸಬಹುದು, ಕೆಲವರು ಗೊರಕೆ ಉಳಿತಾ ಇರ್ತಾರೆ, ಒಂದು ಪಾಯಿಂಟ್ ಬಂದು ಉಸಿರು ಲಾಕ್ ಮಾಡಿಬಿಡ್ತಾರೆ, ಉಸಿರು ಮಾಡಿ ಹಿಂಗೆ ಶುರು ಮಾಡ್ತಾರೆ. ಹಾಂ, ಅದು ಆ ಮಸಲ್ ಸ್ಮೂತ್ ಮಸಲ್ಸ್ ಇರುತ್ತೆ. ಹಾಂ ಹಾಂ ಓಕೆ. ಹಾಂ ಹಾಂ ಕರೆಕ್ಟ್. ಬರೀ ಮತ್ತು ಇನ್ನೊಂದು ಸ್ನೋರಿಂಗಲ್ಲಿ ಏನಾಗುತ್ತೆ, ಅಟ್ಲೀಸ್ಟ್ ಬ್ರೆತ್ ಕರೆಕ್ಟಾಗಿ ನಡೀತಾ ಇದೆ. ಅಬ್ಸ್ಟ್ರಕ್ಟಿವ್ ಸ್ಲೀಪ್ ಆಪ್ನಿಯಾದಲ್ಲಿ ರೆಗ್ಯುಲರ್ ಇಂಟರ್ನಲ್ಸಲ್ಲಿ ಬ್ರೆತ್ ಸ್ಟಾಪ್ ಆಗೋಗ್ಬಿಡುತ್ತೆ, ತಿರ್ಗಾ ಸ್ಪೀಡ್ ಬ್ರೀತ್ ಮಾಡ್ತೀವಿ. ಅದಂಗೆ ಥ್ರೂ ಔಟ್ ದ ಸ್ಲೀಪ್, ನಿದ್ದೆ ಸ್ಟಾರ್ಟಿಂಗಿಂದ ಎಂಡಿವ್ರಿಗೆ ಯಾವಾಗ ನಿದ್ದೆ ಬರುತ್ತೋ ಅಲ್ಲಿವರೆಗೂ ಸಹ ಈ ಸೈಕಲ್ ನಡೀತಾನೆ ಇರುತ್ತೆ. ಉಸಿರಾಟ ಮಾಡ್ತಾ ಇರ್ತೀವಿ, ಸ್ನೋರಿಂಗ್ ಬರುತ್ತೆ, ಆಮೇಲೆ ಫುಲ್ ಕೊಲ್ಯಾಪ್ಸ್ ಆಗಿ ಏರೋ ಸ್ಟಾಪ್ ಆಗುತ್ತೆ,
ಪ್ರೆಷರ್ ಉಂಟಾಗುತ್ತೆ, ತಿರ್ಗಾ ಫಾಸ್ಟಾಗಿ ಉಸಿರಾಟ ಮಾಡ್ತೀವಿ, ತಿರ್ಗಾ ಒಂದು ಸ್ವಲ್ಪ ನಾರ್ಮಲ್ ಬ್ರೀತಿಂಗ್ ಬಂದು ತಿರ್ಗಾ ಅದು ಈ ಸೈಕಲ್ ನಡೀತಾನೆ ಇರುತ್ತೆ ಥ್ರೂ ಔಟ್ ದ ಸ್ಲೀಪು. ಸೊ ಅದಕ್ಕೆ ಅಬ್ಸ್ಟ್ರಕ್ಟಿವ್ ಸ್ಲೀಪ್ ಆ್ಯಪ್ನಿಯರ್ ಅವ್ರಿಗೆ ನಿದ್ದೆ ನೀವು 8 hours 10 hours ನಿದ್ದೆ ಮಾಡಿದ್ರು ಸಹ ತಿರ್ಗಾ ಮಧ್ಯಾಹ್ನ ತಿರ್ಗಾ ನಿದ್ದೆ ಬರೋಕ್ಕೆ ಶುರುವಾಗುತ್ತೆ, ಆಲಸ್ಯ ಹಂಗೆ ಉಳ್ಕೊಂಡಿರುತ್ತೆ ಅಂತ. ಇದು ಬಂದು ನಮ್ಮ ಏಟ್ರಲ್ ಫಿಬ್ರಿಲೇಷನ್ ಅಂತೆಲ್ಲ ಕೆಲವೊಂದೆಲ್ಲ ಹಾರ್ಟ್ ಪ್ರಾಬ್ಲಮ್ಸ್ಗಳೆಲ್ಲ ಜಾಸ್ತಿ ಮಾಡೋದಕ್ಕೆ ಈ ಸಮಸ್ಯೆ ಲೀಡ್ ಮಾಡ್ತಾ ಇರುತ್ತೆ. ಆ ಬ್ರೀತಿಂಗ್ ಸ್ರೇ ಅಲ್ಲ ಪೂರ್ತಿ ಬಾಡಿ ಸಿಸ್ಟಮ್ ಮೇಲೆ ಪ್ರೆಷರ್ ತೊಗೊಳ್ಳಿ, ಅವಾಗ ಅವಾಗ ಹಂಗೆ ಉಸಿರು ಲಾಕ್ ಆಗೋದು. ಹಾಂ ಇದೊಂದು ಪ್ರಿಕಾಷನ್ಸ್ ಥರ ಯೂಸ್ ಮಾಡ್ಬೋದು. ಇವಾಗಲೂ ಸಹ ಭಾಳಷ್ಟು ಪ್ರಿಕಾಷನ್ಸ್ಗಳು ಎಲ್ಲ ಆಪ್ರೇಷನ್ಸ್ಗಳೆಲ್ಲ ಬಂದಿದ್ದಾವೆ. ಬಟ್ ಅದೇ ನೀವು ಹೇಳ್ದಂಗೆ ಸೊ ಒಂದು ಸ್ವಲ್ಪ ಹಿಂಗೆ ಹತ್ ಕಡೆ ಇಟ್ಕೊಂಡು ಮಲ್ಕೊಳ್ಳೋದು ಇದೆಲ್ಲ ಒಂದು ಚೂರು ಅಡ್ಜಸ್ಟ್ ಮಾಡಿಕೊಂಡು ಮಾಡ್ಬೋದು. ಸೊ ಬಟ್ ಈ ಸೈಕಲ್ ನಡೀತಾನೆ ಇರುತ್ತೆ ಥ್ರೂ ಔಟ್ ದ ಸ್ಲೀಪ್. ಅದಕ್ಕೆ ಅದನ್ನ ಅಬ್ಸ್ಟ್ರಕ್ಟಿವ್ ಸ್ಲೀಪ್ ಆ್ಯಪ್ನಿಯಾ ಅಂತ ಹೇಳ್ತೀವಿ. ಇದು ಹಾರ್ಟ್ ನೋಡಿದಕ್ಕೆ ಸಿಂಪಲ್ ಅನಿಸುತ್ತೆ, ಬರೀ ಏನು ನಿದ್ದೆ ಒಂಚೂರು ಏನೋ ಸ್ವಲ್ಪ ಉಸಿರು ಹಿಡ್ದಂಗೆ ಆಗುತ್ತೆ ಹಂಗೆ ಹಂಗೆ ಅಂತ. ಬಟ್ ಬಾಡಿ ಮೇಲೆ ತುಂಬ ಇಂಪ್ಯಾಕ್ಟ್ ಮಾಡುತ್ತೆ, ನಮ್ಮ ಆಕ್ಸಿಜನ್ ಲೆವೆಲ್ ಡಿಪ್ಲೀಟ್ ಕಡಿಮೆ ಮಾಡುತ್ತೆ, ಮತ್ತು ಈ ಥರ ಹೈ ಬ್ಲಡ್ ಪ್ರೆಷರ್ ಇಂಪ್ರೂವ್ ಜಾಸ್ತಿ ಮಾಡೋದಕ್ಕೆ ಇದಕ್ಕೆಲ್ಲೊಂದು ಸಹ ಎಷ್ಟು ನಮ್ಗೆ ಗೊತ್ತಾಗಲ್ಲ. ಚೆಕ್ ಮಾಡ್ತೀವಿ ಐ ಬಿ ಪಿ ಜಾಸ್ತಿ ಬಂದ ತಕ್ಷಣ ಏನು ಸುಮ್ಮನೆ ಬತ್ತಿ ಇದು ಸ್ಲೀಪ್ ಟೆಸ್ಟ್ ಎಲ್ಲ ಮಾಡಿ ಕಂಡುಹಿಡಿದಾರೆ ಸ್ಲೀಪ್ ಏನಾದರೂ ತೊಂದರೆ ಇದೆಯಾ, ಅದರಲ್ಲಿ ಅಬ್ಸ್ಟ್ರಕ್ಟಿವ್ ಸ್ಲೀಪ್ ಆ್ಯಪ್ನಿಯಾ ಅಂತೆಲ್ಲ ಚೆಕ್ ಮಾಡ್ತಾರೆ. ದಟ್ಸ್ ಆಲ್ಸೋ ಒನ್ ಆಫ್ ದ ರೀಸನ್ ಫಾರ್ ಹೈ ಬ್ಲಡ್ ಪ್ರೆಷರ್ ಅಂತ. ಸೊ ಈ ಥರ ಸೆಕೆಂಡ್ರಿ ಹೈಪರ್ ಟೆನ್ಷನ್ ನಮಗೆ ಗೊತ್ತಿರುತ್ತೆ ಏನಕ್ಕೆ ಈ ಹೈಪರ್ ಟೆನ್ಷನ್ ಇದೆ. ಕೆಲವೊಂದ್ಸಲ ಪ್ರೆಗ್ನೆನ್ಸಿನಲ್ಲೂ ಹೈಪರ್ ಟೆನ್ಷನ್ ಜಾಸ್ತಿ ಆಗುತ್ತೆ. ಸೊ ಬಿಹೈಂಡ್ ದ ಸೀನ್ ಅಥವಾ ಬಿಹೈಂಡ್ ದ ರೀಸನ್ ಏನು ಅನ್ನೋ ನಮ್ಗೆ ಗೊತ್ತಿರುತ್ತೆ, ಬಟ್ ಪ್ರೈಮರಿ ಹೈಪರ್ ಟೆನ್ಷನಲ್ಲಿ ಏನು ಅಂತ ನಮಗೆ ಗೊತ್ತಿರೋದಿಲ್ಲ. ಸೊ ರೀಸನೇ ಗೊತ್ತಿರಲ್ಲ, ಬಟ್ ಏನು ಹೇಳ್ತೀವಿ ಯಾವ ತೊಂದರೆಯಿಂದ ಬಂದಿದೆ ಅನ್ನೋದು ಗೊತ್ತಿರಲ್ಲ. ಸೊ ಇಲ್ಲಿ ಪ್ರೈಮರಿ ಹೈಪರ್ ಟೆನ್ಷನಲ್ಲಿ ಇದೆಲ್ಲ ಒಂದೊಂದಷ್ಟು ಫ್ಯಾಕ್ಟರ್ಸ್ಗಳು, ಇದೆಲ್ಲ ಕಾಂಬಿನೇಷನ್ ಆಫ್ ಫ್ಯಾಕ್ಟರ್ಸಿಂದ ನಾವು ಹೈಪರ್ ಟೆನ್ಷನ್ ಬರ್ಬೋದು ಅಂತ. ಸೊ ಇವಾಗ ರಿಸರ್ಚ್ ಮಾಡಿದ್ರಲ್ಲ ಅವ್ರು ಬಂದು ಪ್ರೈಮರಿ ಹೈಪರ್ ಟೆನ್ಷನ್ ಇರುವಂಥವ್ರ ಮೇಲೆ ರಿಸರ್ಚ್ ಮಾಡಿರುವಂಥದ್ದು. ಸೊ ಒಂದು ಬಂದು ಜೆನೆಟಿಕ್ಸು, ತಂದೆ ತಾಯಿ ಇಬ್ಬರು ಏನೋ ಹೈಪರ್ ಟೆನ್ಷನ್ ಜಾಸ್ತಿ ಇತ್ತು ಅಂದರೆ ಫ್ಲೋ ಆಗುವಂಥ ಚಾನ್ಸಸ್ ಇರುತ್ತೆ ಅಂತ. ಏಜು ಮ್ಯಾಟ್ರ್ ಆಗುತ್ತೆ, ಏಜ್ ಆಗ್ತಾ ಆಗ್ತಾ ಹೈ ಬಿ ಪಿ ಜಾಸ್ತಿ ಆಗುವಂಥ ಚಾನ್ಸಸ್ ಇರುತ್ತೆ. ಮತ್ತು ಲೈಫ್ ಸ್ಟೈಲ್ ಫ್ಯಾಕ್ಟರ್ಸು, ಸ್ಮೋಕಿಂಗು, ಎಕ್ಸೆಸಿವ್ ಆಲ್ಕೋಹಾಲ್ ಕನ್ಸಪ್ಷನ್ನು, ಲ್ಯಾಕ್ ಆಫ್ ಎಕ್ಸಸೈಸು, ಡಯೆಟ್ಟು ಆ್ಯಂಡ್ ಹೈ ಇನ್ ಸಾಲ್ಟ್ ಡಯಟ್ ದಟ್ಸ್ ಹೈ ಇನ್ ಸಾಲ್ಟು, ಮತ್ತು ಲ್ಯಾಕ್ ಆಫ್ ಎಕ್ಸಸೈಸು, ಮತ್ತು ಎಷ್ಟಾಗುತ್ತೋ ಅಷ್ಟು ಇದನ್ನೆಲ್ಲ ಸಹ ನಾವು ಏನು ಕರೆಕ್ಟಾಗಿ ಇಟ್ಕೊಳ್ತು ಅಂದರೆ ಸೊ ಪ್ರೈಮರಿ ಹೈಪರ್ ಟೆನ್ಷನಿಂದ ಏನು ಬಚಾವ್ ಆಗೋದಕ್ಕೆ ಅನುಕೂಲ ಆಗುತ್ತೆ. ಸೊ ಮತ್ತು ಲ್ಯಾಕ್ ಆಫ್ ಎಕ್ಸಸೈಸ್, ಮತ್ತು ಈ ಫಿಸಿಕಲ್ ಇನ್ಆಕ್ಟಿವಿಟಿ ಇಸ್ ದ ಮೇನ್ ಒನ್ ಆಫ್ ದ ಮೇನ್ ಕಾಸ್ ಫಾರ್ ಮೆನಿ ಆಫ್ ದ ಡಿಸೀಸ್, ನಾಟ್ ಹೈಪರ್ ಟೆನ್ಷನ್. ಸೊ ಡಯಾಬಿಟೀಸ್ಗಾಗಿರಲಿ, ಒಬೆಸಿಟಿ ಆಗಿರಲಿ, ಸೊ ಹೇಳ್ತಲ್ಲ ಹೈ ಬ್ಲಡ್ ಪ್ರೆಷರು ಮತ್ತು ಡಯಾಬಿಟೀಸ್ ಎಲ್ಲ ಕಾಯಿಲೆ ಅಲ್ಲ, ಇಟ್ಸ್ ಆ್ಯಕ್ಚುಲಿ ಇಟ್ಸ್ ಡಿಸಾರ್ಡರ್ ಅಂತ ಹೇಳ್ತೀವಿ. ಡಿಸಾರ್ಡರ್ ಡಿಸೀಸ್ ಅಂದ್ರೇನು, ಸೊ ಸಾರಿ ಇಟ್ಸ್ ಅ ಕಂಡೀಷನ್ ಅಂತ ಹೇಳ್ತೀವಿ. ಸೊ ಈಗ ಹೈ ಬ್ಲಡ್ ಪ್ರೆಷರ್ನ ಡಿಸೀಸ್ ಅನ್ನಲ್ಲ, ಕಂಡೀಷನ್ ಅಂತ ಹೇಳ್ತೀವಿ. ಇಟ್ಸ್ ಅ ಕಂಡೀಷನ್ ವೇರ್, ನೀವೇನೋ ಹೈ ಬ್ಲಡ್ ಪ್ರೆಷರ್ ಡೆಫಿನೇಷನ್ ಮಾಡ್ಬೇಕಂದ್ರೆ ಇಟ್ಸ್ ಅ ಕಂಡೀಷನ್ ವೇರ್ ಅಂದ್ಬಿಟ್ಟು ಇನ್ನು ಮಿಕ್ಕಿದೆಲ್ಲ ಡೆಫಿನೇಷನ್ ಆಗುತ್ತೆ. ಇಟ್ಸ್ ಜಸ್ಟ್ ಅ ಕಂಡೀಷನ್. ಸೊ ಇಲ್ಲಿ ಡಿಸೀಸ್ ಅಂದ್ರೇನು, ಈಸ್ ಅಂದ್ರೇನು ಸ್ವಾಸ್ಥ್ಯ ಅಥವಾ ಆರಾಮಾಗಿರುವಂಥದ್ದು, ಡಿಸ್ ಈಸ್ ಅಂತ ಹೇಳಿದ್ರೆ ಆ ಸ್ವಾಸ್ಥ್ಯ ಇಲ್ಲದೇ ಇರುವಂಥದ್ದು ಅಥವಾ ಅಸ್ವಾಸ್ಥ್ಯ ಅಂತ ಹೇಳ್ತೀವಿ. ಹೈಪರ್ ಟೆನ್ಷನ್ ಇರೋರಿಗೆ ಯಾವುದು ಏನು ಸ್ವಾಸ್ಥ್ಯ ಏನು ಹಾಳಾಗಿರಲ್ಲ, ನೋಡಿದ್ರೆ ಅವ್ರಿಗೆ ಹೈಪರ್ ಟೆನ್ಷನ್ ಇದೆ, ಕಾಯಿಲೆ ಇದೆ, ಹಂಗೇನು ಹೇಳೋದಕ್ಕಾಗಲ್ಲ. ಮತ್ತು ಏನು ಎಷ್ಟೊಂದು ಸರಿ ಅದು ಏನು ನಮ್ಗೆ ಗೊತ್ತೇ ಆಗೋದಿಲ್ಲ, ಏನು ಡಿಫ್ರೆನ್ಸ್ ಇರೋದಿಲ್ಲ ಹೈಪರ್ ಟೆನ್ಷನಲ್ಲಿ. ಸೊ ಬಟ್ ದಿನೇ ದಿನೇ ಅದು ಬಟ್ ಅದೇ ಭಾಳಷ್ಟು ಬೇರೆ ಪ್ರಾಬ್ಲಮ್ಗಳಿಗೆ ಹೈಪರ್ ಟೆನ್ಷನ್ ಬಂದು ಇಟ್ಸ್ ಅ ರೂಟ್ ಕಾಸ್ ಆಗಿರುತ್ತೆ. ಅದಕ್ಕೋಸ್ಕರ ಹೈಪರ್ ಟೆನ್ಷನ್ ಕಡೆ ಒಂದು ಸ್ವಲ್ಪ ಗಮನ ಹರಿಸೋದು ಇಟ್ಸ್ ವೆರಿ ಮಚ್ ಇಂಪಾರ್ಟೆಂಟ್. ಮತ್ತು ಇದೆಲ್ಲ ಸೈಲೆಂಟ್ ಕಿಲ್ಲರು. ಸೊ ಏನೂ ಸಮಸ್ಯೆ ಕೊಡೋಲ್ಲ, ಏಕಾಗಿ ಒಂದೇ ಸೈಜ್ ಸ್ಟ್ರೋಕು ಮತ್ತು ಹೈ ಬಿ ಪಿ ಇದರಲ್ಲೂ ಸಹ ನಾವೇನು ಇದು ತೊಗೊಳ್ಳ ಪ್ರಿಕಾಷನ್ಸ್ ತೊಗೊಳ್ಳ ಅಂದರೆ ದಟ್ ಮೇ ಲೀಡ್ಸ್ ಟು ಮೆನಿ ಆಫ್ ದ ಇಶ್ಯೂಸ್, ಸ್ಟ್ರೋಕು ಮತ್ತು ಕಿಡ್ನೀಸ್ ಮೇಲೆ ಪ್ರೆಷರ್ ಬೀಳೋದು, ಸೊ ಈ ಥರದೆಲ್ಲ ಆಗುತ್ತೆ ಅನ್ನುವಂಥದ್ದು. ಸೊ ಮತ್ತು ಒಬೆಸಿಟಿ ಜಾಸ್ತಿ ಆದಾಗಲೂ ಸಹ ಪ್ರೈಮರಿ ಹೈಪರ್ ಟೆನ್ಷನ್ಗೆ ಇಟ್ಸ್ ದಿಸ್ ಆರ್ ಒನ್ ಆಫ್ ಸಮ್ ಆಫ್ ದ ರೀಸನ್ಸ್ ಫಾರ್ ದ ಫ್ಯಾಮಿಲಿ ಹಿಸ್ಟ್ರಿನಲ್ಲಿ ಡ್ರಿಂಕಿಂಗ್ ಟೂ ಮಚ್ ಆಫ್ ಕಾಫಿ ಆ್ಯಂಡ್ ಅದರ್ ಫಾರ್ಮ್ ಆಫ್ ಕೆಫೆನ್. ಸೊ ಇದೆಲ್ಲ ಸಹ ರೀಸನ್ಸ್ ಆಗುತ್ತೆ ಅಂತ. ಸೊ ನಾರ್ಮಲ್ ಹೈ ಬಿ ಪಿ ಎಷ್ಟು, ನಾರ್ಮಲ್ ಎಷ್ಟಿರಬೇಕು? ಹಾಂ 120/80 ನಾರ್ಮಲ್ ಬಿ ಪಿ ರೇಂಜ್ ಅದು. ಸೊ 120-129 ಅಲ್ಲಿವರೆಗೂ ಎಲಿವೇಟೆಡ್ ಬ್ಲಡ್ ಪ್ರೆಷರ್ ಅಂತ ಹೇಳ್ತೀವಿ. ಸೊ ನಾರ್ಮಲ್ಗಿಂತ ಸ್ವಲ್ಪ ಜಾಸ್ತಿ ಆಗಿದೆ ಅಂತ. ಸೊ ಆ್ಯಂಡ್ ಲೆಸ್ ದೆನ್ 80. ಸೊ ಆ್ಯಂಡ್ ದೆನ್ ಹೈ ಬ್ಲಡ್ ಪ್ರೆಷರ್ ಸ್ಟೇಜ್ 1 ಅಂತ ಹೇಳಿದ್ರೆ 130 ಮೇಲೆ ಹೋಯ್ತು ಅಂದರೆ ಸ್ಟೇಜ್ 1 ಹೈ ಬ್ಲಡ್ ಪ್ರೆಷರ್ ಅಂತ. 130-139 ಡಯಾಸ್ಟಾಲಿಕ್ ಪ್ರೆಷರ್ ಬಂದು ರೈಟ್ ಸೈಡ್ದೆಲ್ಲ ಡಯಾಸ್ಟಾಲಿಕ್ಕು, ಲೆಫ್ಟ್ ಸೈಡ್ದೆಲ್ಲ ಸಿಸ್ಟೋಲಿಕ್ ಪ್ರೆಷರು. ಸೊ ನೆಕ್ಸ್ಟ್ ಎರಡನೇ ಲೆವೆಲ್ ಆಫ್ ಹೈಪರ್ ಟೆನ್ಷನ್ 140 ಜಾಸ್ತಿ ಹೋದರೆ ಎರಡನೇ ಸ್ಟೇಜು. ಸೊ ಹೈಪರ್ ಟೆನ್ಸಿವ್ ಕ್ರೈಸಿಸ್ ಅಂತ ಹೇಳಿದ್ರೆ ಸೊ ಅದು
ಒಂದು ಸರಿ ನಾನು 180 ಕ್ರಾಸ್ ಆಯಿತು ಅಂದರೆ ಸೀದಾ ಹೋಗಿ ಫಸ್ಟ್ ಡಾಕ್ಟರ್ನ ಏನು ಕಾಣಬೇಕು ಅನ್ನೋದು. ಏನಾದರೂ ಒಂದು ಆರ್ಗನ್ ಡ್ಯಾಮೇಜಲ್ಲಿ ಆಗುವಂಥ ಚಾನ್ಸಸ್ ಇರುತ್ತೆ, 180 ಹೋಗೋ ತನಕ ವೆಯ್ಟ್ ಮಾಡಬಾರ್ದು ಅಂತ. ಸೊ ಓಕೆ, ಸೊ ಕರೆಕ್ಟಾಗಿ ಅದು ಎಲ್ಲಿ ಮತ್ತು ಏನು ಏನು ಇರಲಿ ಅಂದರೆ, ಸೊ 20-45% ಅಷ್ಟು ಸರಿ ಹೈಪರ್ ಟೆನ್ಷನ್ ಚೆಕ್ ಮಾಡಬೇಕಂದ್ರೆ ಆ ಡಯಾಗ್ನೋಸ್ ಮಾಡೋದಲ್ಲೇ ನಾವು ತಪ್ಪಾಗ್ಬಿಡುತ್ತೆ ಅಂತ. ಸೊ ಎಷ್ಟೊಂದು ಸರಿ ಚೆಕ್ ಮಾಡೋದು ಕರೆಕ್ಟಾಗಿರಬೇಕಲ್ವ, ಚೆಕ್ ಮಾಡೋದೇ ಅದು ಕಡೆ ಈ ಕಡೆ ಫಿಸಿಷಿಯನ್ ಚೆಕ್ ಮಾಡಬೇಕಂದ್ರೆ ಅದು ಕಡೆ ಈ ಕಡೆ ಆಗಿಬಿಟ್ಟದೆ ಅಂದರೆ. ಬಟ್ ಇದು ನಾನು ಹೇಳಿದೆ ಲ್ಯಾನ್ಸೆಂಟ್ ಕಮಿಷನ್ ಅಂತ, ಇಟ್ಸ್ ಒನ್ ಆಫ್ ದ ಏನು ರೆಪ್ಯೂಟೆಡ್ ಜರ್ನಲ್ ಪಬ್ಲಿಷ್ ಮಾಡ್ತಾರೆ ಲ್ಯಾನ್ಸೆಟ್ ಅಂತ. ಸೊ ಅವ್ರು ಆ ಕಮಿಷನ್ ಅವ್ರು ಹೇಳುವಂಥದ್ದು 20-45 ಸರಿ ನಮಗೆ 45% ಅಷ್ಟು ಏನು ಹೇಳ್ತೀವಿ ರಾಂಗ್ ಡಿಟೆಕ್ಷನ್ ಅಥವಾ ರಾಂಗ್ ಏನು ಮಾನಿಟ್ರಿಂಗ್ ಆಗಿಬಿಡುತ್ತೆ ಅಂತ. ಸೊ ಅದು ಏನಕ್ಕೆ ಏನು ಅಂತ ನೆಕ್ಸ್ಟ್ ಅದನ್ನೇ ಡಿಸ್ಕಸ್ ಮಾಡೋಣ. ಸೊ ಆ್ಯಂಡ್ ದೆನ್ ಮತ್ತು ನಾವು ಏನಾದರೂ ಕರೆಕ್ಟಾಗಿ ಏನೋ ನಾವು ಚೆಕ್ ಮಾಡಲಿಲ್ಲ ಅಂದರೆ, ಸೊ ಮತ್ತು ಹೈ ಬ್ಲಡ್ ಪ್ರೆಷರ್ ಚೆಕ್ ಮಾಡಬೇಕಂದ್ರೆ ಕೆಲವೊಂದು ಪ್ರಿಕಾಷನ್ಸ್ ಇರುತ್ತೆ. ಅದನ್ನ ಕರೆಕ್ಟಾಗಿ ತಗೊಳ್ಳಿಲ್ಲ ಅಂದರೆ ಒಂದು ಐದು ಯೂನಿಟ್ ಬಂದು MMHg ಅಂತ ಬರೀತೀವಿ. MM ಮಿಲಿಮೀಟರ್ ಆಫ್ ಮರ್ಕ್ಯೂರಿ ಅಂತ ಅದು ಅರ್ಥ ಬರುತ್ತೆ. ಸೊ 5 ಅಥವಾ 5 ನಿಮಗೆ ಹೆಚ್ಚು ಕಡಿಮೆ ಬಂದರೂ ಸಹ ನಾವು ಕ್ಯಾಟಗರಿನೇ ಚೇಂಜ್ ಆಗೋಗ್ಬಿಡುತ್ತೆ. ಅಂದರೆ ಇವಾಗ ಫಾರ್ ಎಕ್ಸಾಂಪಲ್ ಇಲ್ಲಿ ಏನು ಇಲ್ಲಿರುತ್ತಲ್ಲ, ಫಾರ್ ಎಕ್ಸಾಂಪಲ್ ಇವಾಗ ಇಲ್ಲಿ ಎಲಿವೇಟೆಡಲ್ಲಿ ಇರ್ತೀರಿ ಅಂತ ಅಂದ್ಕೊಳ್ಳಿ, 120-129 ಅದೇನಾದ್ರೂ ಒಂದು 5 ಇವಾಗ 127 ಏನೋ ಇತ್ತು, ಅದೇನೋ ಸರಿಯಾಗಿ ಚೆಕ್ ಮಾಡಲಿಲ್ಲ, ಒಂದು 5 ಜಾಸ್ತಿ ಆಗೋಯ್ತು ಅಂದರೆ ಎಲಿವೇಟೆಡಿಂದ ಸೀದಾ ಹೈ ಬ್ಲಡ್ ಪ್ರೆಷರ್ ಸ್ಟೇಜ್ 1 ಬಂದುಬಿಡ್ತೀವಿ. ಸೊ ಅದು ಸ್ಟೇಜ್, ಮತ್ತು ಇಲ್ಲಿ ಎಲಿವೇಟೆಡಲ್ಲಿ ಇರೋ ಮೆಡಿಕೇಷನ್ಸ್ ಬೇರೆ, ಸ್ಟೇಜ್ 1 ಮೆಡಿಕೇಷನ್ಸ್ ಬೇರೆ, ಸ್ಟೇಜ್ 1 ಸ್ಟೇಜ್ 2 ಹೋಗೋದು ಹೋದಾಗ ಮೆಡಿಕೇಷನ್ಸೇ ಬೇರೆ. ಸೊ ಅದಕ್ಕೆ ರಾಂಗ್ ಡಯಾಗ್ನೈಸೇಷನ್ ತುಂಬ ಆಗ್ತಾ ಇರ್ತೆ ಅಂತ. ಅದಕ್ಕೆ ನಾವು BP ಎಲ್ಲ ಚೆಕ್ ಮಾಡೋಕ್ಕೆ ಕೆಲವೊಂದೆಲ್ಲ ಪ್ರಿಕಾಷನ್ಸ್ಗಳನ್ನ ತೊಗೊಳ್ಬೇಕು ಅಂತ ಹೇಳುವಂಥದ್ದು. ಸೊ ಮತ್ತು ನೀವೇ ಜಸ್ಟ್ ಚೆಕ್ ಮಾಡಿ, ಈಗ ನಾವೆಲ್ಲ ಹೋಗ್ತೀವಲ್ಲ ಫಿಸಿಷಿಯನ್ಸ್ ಎಲ್ಲರೂ ಒಂದ್ಸರಿ BP ಚೆಕ್ ಮಾಡೇ ಮಾಡಿರ್ತಾರೆ ಅಲ್ವಾ. ಅದು ಏನೋ ಹುಷಾರಿಲ್ಲ ಅಂತ ಹೋಗಿರ್ತೀವಿ, ಜ್ವರ ಅಂತ ಹೋಗಿರ್ತೀವಿ, ಅಲ್ಲ ತಲೆನೋವು ಅಂತ ಹೇಳ್ತೀವಿ, BP ಚೆಕ್ ಮಾಡೋಣ ಅಂತ BP ಚೆಕ್ ಮಾಡ್ತಾರೆ. ಬಟ್ ಎಷ್ಟು ಸರಿ ನಾವು ಚೆಕ್ ಮಾಡಬೇಕಂದ್ರೆ ಫಿಸಿಷಿಯನ್ಸು ಅಥವಾ ಈ ನಮ್ಮ ಲೋಕಲಿ ಇರುವಂಥ ಡಾಕ್ಟರ್ಸ್ಗಳು ಇದರಲ್ಲಿ ಎಷ್ಟನ್ನ ಫಾಲೋ ಮಾಡಿರ್ತಾರೆ ಅಂತ ಒಂದ್ಸರಿ ನೋಡೋಣ. ಕ್ವೈಟ್ ಎನ್ವಿರಾನ್ಮೆಂಟ್ ಫಾರ್ 5 ಹಾಸ್ಪಿಟಲ್ಗೆ ಹೋದ್ಮೇಲೆ ಒಂದು ಚೇರಲ್ಲಿ ಕೂರಿಸಿ ರಿಲ್ಯಾಕ್ಸ್ ಮಾಡಿಸ್ಬೇಕು. ಬಟ್ ಎಷ್ಟೊಂದು ಸರಿ ರಿಲ್ಯಾಕ್ಸೇ ಮಾಡಿಸೋದಿಲ್ಲ. ಸೊ ಆ್ಯಂಡ್ ಲಾಸ್ಟ್ ಟೈಮ್ ಹೇಳಿ ತೋರಿಸಿದ್ನಲ್ಲ, ಇಲ್ಲಿ ಬಂದು 84 million ಅಂದರೆ 8,40,000,000 ಜನ ಅವ್ರಿಗೆ ಮಿಸ್ ಏನು ರಾಂಗ್ ಏನು ಇನ್ಕರೆಕ್ಟ್ ಹೈಪರ್ಟೆನ್ಷನ್ ಕ್ಲಾಸಿಫಿಕೇಷನ್ ಅವ್ರಿಗೆ ರಾಂಗ್ ಆಗಿ ಇದು ಮಾಡಿ ಇವಾಗ ರಾಂಗ್ ಆಗಿ ಮೆಡಿಕೇಷನ್ಸ್ ಅದನ್ನೇ ಕಂಟಿನ್ಯೂ ಮಾಡ್ಕೊಳ್ತಾ ಹೋಗ್ತದೆ. ಏನಂದರೆ ಈ ಚೆಕ್ ಮಾಡಬೇಕಂದ್ರೆ ಇಷ್ಟೊಂದು ಸಹ ಗಣನೆಗೆ ತೊಗೊಳ್ಬೇಕು. 5 ಏನು ಚೇರ್ ಮೇಲೆ ಹೋದ್ಮೇಲೆ ಚೇರ್ ಮೇಲೆ ಕೂರಿಸಿ ಆಮೇಲೆ ಚೆಕ್ ಮಾಡಬೇಕು. ಬಟ್ ಇವಾಗ ಏನಾಗುತ್ತೆ, ನಮ್ಮಲ್ಲಿ ಅಪಾಯಿಂಟ್ಮೆಂಟ್ಸ್ಗಳೆಲ್ಲ ಒಂದಾದ್ಮೇಲೆ ಅಲ್ಲಿ ಇನ್ನೊಬ್ಬ ಪೇಷೆಂಟ್ ಹಿಂದೆಗಡೆ ಕಾಯ್ತಾಯಿರ್ತಾರೆ. ಸೊ ಬರ್ತಾರೆ ಹಿಂಗೆ ಕೂರಿಸ್ತಾರೆ, ಕೂರಿಸಿದ ತಕ್ಷಣ ಹಾಕ್ತಾರೆ ಕಫ್ಸು ಶುರು ಮಾಡಿಬಿಡ್ತಾರೆ. ಬಟ್ ಆ್ಯಕ್ಚುಲಿ 5 ರಿಲ್ಯಾಕ್ಸ್ ಮಾಡಿಸಿ ಆಮೇಲೆ ಅಕ್ಯುರೇಟ್ ರೀಡಿಂಗ್ ಬರುತ್ತೆ ಅಂತ. ಆ್ಯಂಡ್ ದೆನ್ ಮತ್ತು 1/2 ಮುಂಚೆ ಎಕ್ಸಸೈಸ್ ಮಾಡಿರಬಾರ್ದು, ಮತ್ತು ಕೆಫೇನ್ ಅಥವಾ ಕಾಫಿ ಟೀ ಅದನ್ನ ತೊಗೊಂಡಿರಬಾರ್ದು, ಸ್ಮೋಕ್ ಮಾಡಿರಬಾರ್ದು, ಮತ್ತು ಇದೆಲ್ಲ ಇದನ್ನು ಸಹ ಗಣನೆಗೆ ತೊಗೊಬೇಕು. ಎಷ್ಟೊಂದು ಸರಿ ಕಾಫಿ ಕುಡ್ಕೊಂಡು ಹಂಗೆ ಹೋಗಿರ್ತೀವಿ, ಸೊ ತಕ್ಷಣ ಹಂಗೆ ಚೆಕ್ ಮಾಡೋದಕ್ಕೆ ಸಹ ವೇರಿಯೇಷನ್ಸ್ ಬರೋ ಚಾನ್ಸ್ ಇದೆ ಅಂತ. ಮತ್ತು ಇದೆಲ್ಲ ನಮಗೆ ಅನಿಸುತ್ತೆ ಏನಂತ, ಬರೀ ಒಂದು 5 ಹೆಚ್ಚು ಕಡಿಮೆ ಆದರೂ ಸಹ ಏನು ನಾರ್ಮಲ್ ಹಂಗಿರೋರು ಏನು BP ಇದೆ ಅಂತಲೂ ಡಿಕ್ಲೇರ್ ಆಗೋಗ್ಬಿಡುತ್ತೆ. ಸೊ ಹಂಗೆ ಆಗೋಗ್ಬಿಡುತ್ತೆ. ಆ್ಯಂಡ್ ದೆನ್ ಹ್ಯಾವಿಂಗ್ ಅ ಫುಲ್ ಬ್ಲ್ಯಾಡರು ಏನು ಯೂರಿನೇಷನು ಮತ್ತು ಸ್ಟೂ ಎಲ್ಲ ಕರೆಕ್ಟಾಗಿ ಪಾಸ್ ಮಾಡಿ ಆಮೇಲೆ ಏನು ಮಾಡೋಕ್ಕಂತೆ ಕೂರಬೇಕಂದ್ರೆ ಸ್ಟೂಲ್ನೂ ಸಹ ಮ್ಯಾಟ್ರ್ ಆಗುತ್ತೆ ಅಂತ. ಸ್ಟೂಲ್ ಏನಾದರೂ ನಾವು ಬ್ಯಾಕ್ ರೆಸ್ಟ್ ಆಗದಲ್ಲೇ ಒಂಥರ ಏನು ಮಾಮೂಲಿ ರೌಂಡ್ ಈ ಥರದ್ದೆಲ್ಲ ಕೂತ್ಕೊಳ್ತದೆ, ಅದನ್ನು ಸಹ BP ಮೇಲೆ ಇಂಪ್ಯಾಕ್ಟ್ ಮಾಡ್ತಾ ಇರುತ್ತೆ. ಮತ್ತು ಫೇಲ್ಯೂರ್ ಟು ಟೇಕ್ ಮಲ್ಟಿಪಲ್ ರೀಡಿಂಗ್ಸ್ ತೊಗೊಳ್ಳಲ್ಲ. ಹೆಂಗೆ ರೀಡಿಂಗ್ಸ್ ಹೆಂಗೆ ತೊಗೊಳ್ಬೇಕಂದ್ರೆ ಫಸ್ಟ್ ಒಂದ್ಸರಿ ಚೆಕ್ ಮಾಡಬೇಕು, ಆಮೇಲೆ ಇನ್ನೊಂದು ಸ್ವಲ್ಪ ಹೊತ್ತು ಒಂದು 5 ರಿಲ್ಯಾಕ್ಸ್ ಮಾಡಿಸಿ ಇನ್ನೊಂದು ರೀಡಿಂಗ್ ತೊಗೊಬೇಕು, ತಿರ್ಗಾ ಇನ್ನೊಂದ್ಸರಿ ರಿಲ್ಯಾಕ್ಸ್ ಮಾಡಿಸಿ ಇನ್ನೊಂದು ರೀಡಿಂಗ್ ತೊಗೊಬೇಕು. ಆ ಮೂರಲ್ಲಿ ಆ್ಯಾವ್ರೇಜ್ ಏನು ಬರುತ್ತಲ್ಲ ಅದನ್ನು ಬಂದು ಕನ್ಸಿಡರ್ ಮಾಡಬೇಕು. ಬಟ್ ನಾವು ಎಲ್ಲಿ ಇಲ್ಲ ಹಾಸ್ಪಿಟಲ್ಗೆ ಹೋದರೆ ಅದೆಲ್ಲ ನೋಡಲ್ಲ, ಒಂದ್ಸರಿ ನೋಡ್ತಾರೆ, ಓ ಸರಿ ಓ ಇಷ್ಟಿದೆ BP ತಗೊಳ್ಳಿ, ಎಷ್ಟೊಂದು ಸರಿ ಅದು ನೋಡೋಣ ನೆಕ್ಸ್ಟ್ ಹೆಂಗೆ ಹೆಂಗೆ ಅಂತ. ಮತ್ತು ಅನ್ಸಪೋರ್ಟೆಡ್ ಆರ್ಮ್, ಕೈ ಬಂದು ಟೇಬಲ್ ಮೇಲೆ ರೆಸ್ಟ್ ಆಗಬೇಕು. ಮತ್ತು ಹಾರ್ಟ್ ಲೆವೆಲಲ್ಲಿ ಕಫ್ಸ್ ಹಿಂಗೆ ಹಾಕ್ತಾರಲ್ಲ ಅದು ಹಾರ್ಟ್ ಲೆವೆಲ್ ಇರಬೇಕು.
ಸೊ ನಾವೇನಾದರೂ ಕೈ ಫುಲ್ ಹಿಂಗೆ ಲೂಸ್ ಬಿಡೋದು ಅಥವಾ ತುಂಬ ಹಿಂಗೆ ಎಲಿವೇಟೆಡ್ ಆಯ್ತು ಅದನ್ನು ಸಹ ಬಿ ಪಿನ ಡಿಫ್ರೆನ್ಸ್ ಮಾಡುತ್ತೆ. ಆ್ಯಂಡ್ ದಸ್ ಮತ್ತು ಇದು ಕ್ಲಾತಿಂಗು ಏನೋ ತುಂಬ ಟೈಟ್ ಆಗಿದೆ ಟೀ ಶರ್ಟ್ ಮೇಲೆ ಏನು ಅದು ಕಫ್ ಹಾಕ್ತಾರಲ್ಲ ಸೊ ಅದನ್ನ ಕಟ್ತಾರಲ್ಲ ಅದು ಟೀ ಶರ್ಟ್ ಮೇಲೆ ಹಾಕೋದು ಅಥವಾ ಅದನ್ನು ಸಹ ಒಳ್ಳೇದು ಬರೀ ಬೇರೆ ಆರ್ಮ್ ಮೇಲೆ ಸಹ ಕಫ್ ಹಾಕಬೇಕು ಅಂತ. ಮತ್ತು ಸೆಟ್ಟಿಂಗ್ ವಿತ್ ಕ್ರಾಸ್ ಲೆಗ್ ಕುತ್ಕೊಂಡಾಗ ಫೀಟ್ ಮೇಲೆ ಪೂರ್ತಿ ಪಾದ ಊರಬೇಕು ಅಂತ ಇದೇನೇ ಕ್ರಾಸ್ ಲೆಗ್ ಆಯಿತು ಅಂದರೆ ಅದನ್ನು ಸಹ ಡಿಫ್ರೆನ್ಷಿಯೇಟ್ ಮಾಡುತ್ತೆ. ಮತ್ತು ಮಾತಾಡ್ತಾ ಕೆಲವರು ಹಂಗೆ ಬಿ ಪಿ ಚೆಕ್ ಮಾಡ್ತಾರೆ ಹಂಗೆ ಮಾತಾಡ್ತಿರ್ತಾರೆ ಅದು ಇದು ಏನೇನು ಸಿಂಪ್ಟಮ್ಸ್ ಹಂಗೆ ಅಂತ ಅದನ್ನು ಸಹ ವೇರಿಯೇಷನ್ ಮಾಡುತ್ತೆ ಅಂತ. ಇಟ್ ಶುಡ್ ಬಿ ಸೈಲೆಂಟ್ ಆಗಿರಬೇಕು ಅಂತ. ಮತ್ತು ಎಷ್ಟೊಂದು ಸರಿ ವೈಟ್ ಕೋಟ್ ಎಫೆಕ್ಟ್ ಅಂತ ಹೇಳ್ತೀವಿ. ವೈಟ್ ಕೋಟ್ ಎಫೆಕ್ಟ್ ಅಂತ ಹೇಳಿದ್ರೆ ಸೊ ಅದಿರೋ ಲ್ಯಾಬ್ ಟೆಕ್ನಿಷಿಯನ್ ಚೆಕ್ ಮಾಡೋಕೆ ನಾರ್ಮಲ್ ಆಗಿರುತ್ತೆ, ಅಲ್ಲಿ ಡಾಕ್ಟ್ರ್ ಬಂದು ಚೆಕ್ ಮಾಡ್ತಾಯಿದ್ದಂಗೆ ಜಾಸ್ತಿ ಆಗಿಬಿಡ್ತಾರೆ. ವೈಟ್ ಕೋಟ್ ನೋಡ್ತಾ ಇದ್ದಂಗೆ ಒಂಥರ ಟೆನ್ಷನ್ ಶುರು ಆಗಿಬಿಡ್ತೇವೆ, ಏನು ಹೇಳ್ಬಿಡ್ತಾರೋ ಏನೋ ಅಂತ. ಸೊ ಅದನ್ನು ಸಹ ಭಾಳಷ್ಟು ರೀ ಆಗುತ್ತೆ ಅಂತ. ಮತ್ತು ಇದೆಲ್ಲ ನೋಡಿ ಎಷ್ಟು ಎಫೆಕ್ಟ್ ಮಾಡುತ್ತೆ ಅಂದರೆ, ಈಗ ನಾನೊಂದು ಸರಿ ಒಂದು ಕಾಂಪಿಟೇಷನ್ ಇದೆ, ನ್ಯಾಷನಲ್ ಲೆವೆಲ್ ಕಾಂಪಿಟೇಷನ್, ಯಾವುದೋ ಯೋಗ ಕಾಂಪಿಟೇಷನ್ಗೆ ಹೋಗ್ತಾ ಇದೆ. ಸೊ ಅವಾಗ ಅಲ್ಲಿ ಫಿಟ್ನೆಸ್ ಸರ್ಟಿಫಿಕೇಟ್ ಕಂಪಲ್ಸರಿ ಇತ್ತು. ಸರಿ ಆಯಿತು ಅಂತ ಹೋದೆ ಇಲ್ಲಿ ನಾರ್ಮಲ್ ಫಿಸಿಷಿಯನ್ ಹತ್ರ. ಸೊ ಅರ್ಜೆಂಟಲ್ಲಿ ಏನು ಸರ್ಟಿಫಿಕೇಷನ್ ನಾಳೆನೇ ಕೊಡಬೇಕು, ಫಸ್ಟ್ ಅದು ಕಂಪಲ್ಸರಿ ಅಂತ ಹೇಳಿ ಆಮೇಲೆ ನೋಡಿದ್ರೆ ಕಂಪಲ್ಸರಿ ಅಂತ ಹೇಳಿಬಿಟ್ರು. ಸರಿ ಆಯಿತು ಅಂತ ತೊಗೊಂಡು ಹೋದ್ವಿ, ಅದೆಲ್ಲ ಬಿ ಪಿ ಇದೆಲ್ಲ ನಿಂತು. ಸರಿ ಆಯಿತು ಬಿ ಪಿ ಚೆಕ್ ಮಾಡಿ ನೋಡಿದ್ರು 136 ಏನೋ ಬಂತು, 136 ಬೈ ಸಮಥಿಂಗ್ ಎಷ್ಟೋ ಬಂತು. ಸೊ ಬಿ ಪಿ ಜಾಸ್ತಿ ಇದೆ, ಮೆಡಿಕೇಷನ್ ಶುರು ಮಾಡಿಬಿಡೋಣ ಅಂತ. ಅಂದರೆ ಎಷ್ಟು 21ನೇ ಏಜು, ಅದು 21ನೇ ಏಜ್ಗೆ ಮೆಡಿಸನ್ಸ್ ಎಲ್ಲ ಶುರು ಮಾಡಿಬಿಡೋಣ ಅಂದರೆ ಆಮೇಲೆ ಗೊತ್ತಾಗ್ತಾ ಇತ್ತು ಈ ಥರದಲ್ಲಿ. ಅವಾಗ ಅಲ್ಲಿ ಒಡೋಗಿ ಅಲ್ಲಿ ಎಷ್ಟೊಂದು ಸಲ ಕನ್ಸಿಡ್ರೇಷನೇ ಮಾಡಲ್ಲ, ಒಂದೇ ಒಂದು ಒಪಿನಿಯನ್ಗೆ ಒಂದು ಸರಿ ಬಿ ಪಿ ಜಾಸ್ತಿ ಬರ್ತಾರೆ ಮೆಡಿಕೇಷನ್ ಶುರು ಮಾಡಿಸ್ಬಿಡ್ತಾರೆ. ಸೊ ಆ್ಯಕ್ಚುಲಿ ಇದೊಂಥರ ಆ್ಯಾವ್ರೇಜ್ ಎಲ್ಲ ನೋಡಿಕೊಂಡು ಸೊ ಯಾವಾಗ ಯಾವಾಗ ಎಷ್ಟೆಷ್ಟು ಜಾಸ್ತಿ ಆಗ್ತಾಯಿದೆ ಇದು ಇಷ್ಟನ್ನು ಸಹ ಫಾಲೋ ಮಾಡಿಕೊಂಡು ಆಮೇಲೆ ಚೆಕ್ ಮಾಡಿದ್ರೆ ಇಟ್ಸ್ ಫೈನ್. ಎಷ್ಟೊಂದು ಸರಿ ಇದು ರಾಂಗ್ ಡಯಾಗ್ನೈಸ್ ತುಂಬ ಸರಿ ಆಗ್ತಾಯಿರುತ್ತೆ. ಸೊ ಅದಕ್ಕೆ ನೀವು ಏನಾದ್ರು ಬಿ ಪಿ ಎಲ್ಲ ಚೆಕ್ ಮಾಡಿಸ್ತೀನಿ ಅಂದರೆ ಇದನ್ನೆಲ್ಲ ಫಾಲೋ ಮಾಡಿಕೊಂಡು ಆಮೇಲೆ ಚೆಕ್ ಮಾಡಿ ಆಮೇಲೆ ಒಬ್ಬರಲ್ಲ ಅಂದರೆ ಇನ್ನೊಂದು ಎರಡು ಸರಿ ಒಪಿನಿಯನ್ ತೊಗೊಂಡು ಯಾರೋ ಒಬ್ಬರು ತೊಗೊಂಡು ಅವ್ರು ಹ್ಞೂ ಅಂದ ತಕ್ಷಣ ತಿರ್ಗಿ ಮೆಡಿಕೇಷನ್ ಶುರು ಮಾಡೋದ್ರ ಬದಲು ಒಂದೆರಡು ಒಪಿನಿಯನ್ ತೊಗೊಂಡು ಆಮೇಲೆ ಟ್ರೀಟ್ಮೆಂಟ್ಸ್ ಎಲ್ಲ ಶುರು ಮಾಡುವಂಥದ್ದು ಒಳ್ಳೆಯದು. ಡಿಫ್ರೆಂಟ್ ಬಿ ಪಿ ಸ್ಟೇಟ್ಸು ಮತ್ತು ಪ್ಲೇಸ್ಗಳು ಸಹ ಮ್ಯಾಟರ್ ಆಗುತ್ತೆ. ಸೊ ನಾರ್ಮಲ್ ರೇಂಜ್ ಇದೆಯಲ್ಲ, ನಾರ್ಮಲ್ ಅದು ನಾರ್ಮಲ್ ಟೆನ್ಷನ್. ಸೊ ಕ್ಲಿನಿಕಲ್ಲೂ ನಾರ್ಮಲ್ ಆಗಿದೆ, ಮನೇಲೂ ನಾರ್ಮಲ್ ಆಗಿದೆ ಅಂದರೆ ಸೊ ನಾವು ನಾರ್ಮಲಾಗಿ ಕರೆಕ್ಟಾಗಿದ್ದೀವಿ ಅಂತ. ಒಂದೊಂದು ಸ್ಟೇಟಲ್ಲಿ ಒಂದೊಂದು ಕಂಡೀಷನ್ಲಿ ಏನಾಗುತ್ತೆ ಅಂದರೆ ಕ್ಲಿನಿಕಲ್ಲಿ ನಾರ್ಮಲಾಗಿ ಸಾರಿ ಲಾಸ್ಟ್ ನಾವೇ ನೋಡೋಣ, ಕ್ಲಿನಿಕಲ್ಲಿ ಹೈಪರ್ ಟೆನ್ಷನ್ ಇರುತ್ತೆ, ಮನೇಲಿ ನಾರ್ಮಲ್ ಆಗಿದೆ. ಆ ಏನು ಮೇಲ್ಗಡೆ ಅಟ್ ಹೋಮ್ ಅಂತ ಇದೆಯಲ್ಲ ಅದು ಬಂದು ಆ ಆಕ್ಸಿಸಲ್ಲಿ, ಇದು ಬಂದು ಕ್ಲಿನಿಕ್ನಲ್ಲಿ. ಕ್ಲಿನಿಕಲ್ಲೂ ನಾರ್ಮಲ್ ಆಗಿದೆ, ಮನೇಲೂ ಸಾರಿ ಕ್ಲಿನಿಕಲ್ಲೂ ಜಾಸ್ತಿ ತೋರಿಸ್ತಾ ಇದೆ, ಮನೇಲೂ ಜಾಸ್ತಿ ಸಾರಿ ಕ್ಲಿನಿಕಲ್ ಜಾಸ್ತಿ ತೋರಿಸ್ತಾ ಇದೆ, ಮನೇಲಿ ನಾರ್ಮಲ್ ಆಗಿದೆ. ವೈಟ್ ಕೋಟ್ ಹೈಪರ್ ಟೆನ್ಷನ್ ಅಂತ ಮನೇಲಿ ಚೆಕ್ ಮಾಡಿದಾಗ ನಾರ್ಮಲ್ ಆಗಿರುತ್ತೆ, ಬಟ್ ಕ್ಲಿನಿಕಲ್ ಹೋದಾಗ ಜಾಸ್ತಿ ಇರುತ್ತೆ. ಸೊ ವೈಟ್ ಕೋಟ್ ಅಂದರೆ ಒಂದ್ಸರಿ ಕೆಲವ್ರಿಗೆ ಏನಾಗುತ್ತೆ ಇದೊಂದು ಪ್ರಾಬ್ಲಮ್ ಇರುತ್ತೆ, ಆ ಡಾಕ್ಟರ್ ನೋಡ್ತಾ ಇದ್ದಂಗೆ ಅಥವಾ ಅವ್ರು ವೈಟ್ ಕೋಟ್ ಹಾಕೊಂಡು ಬರ್ತಾ ಇದ್ದಂಗೆ ಅವರು ಒಂಥರ ಟೆನ್ಷನ್ ಆಗಿ ಶುರು ಆಗುತ್ತೆ. ಸೊ ಅದು ಬಂದು ವೈಟ್ ಕೋಟ್ ಹೈಪರ್ ಟೆನ್ಷನ್ ಅಂತ ಹೇಳ್ತೀವಿ. ಸೊ ಅದಕ್ಕೆ ಹೇಳ್ತೀವಿ, ಸೊ ಮನೇಲೂ ಸಹ ಮಾನಿಟರ್ ಮಾಡಬೇಕು ಅಂದರೆ ಬರೀ ಹಾಸ್ಪಿಟಲ್ ಹೋದಾಗ ಕೆಲವರು ಹಾಸ್ಪಿಟಲ್ ಪ್ರಾಬ್ಲಮ್ ಐ ಮೀನ್ ಅವ್ರ ಮೆಂಟಾಲಿಟಿ ಹೆಂಗಿರುತ್ತೆ, ಹಾಸ್ಪಿಟ್ಲ್ ಹೋಗ್ತಾ ಇದ್ದಂಗೆ ಜಾಸ್ತಿ ಆಗ್ತಾ ಇರುತ್ತೆ, ಅದು ಹಾಸ್ಪಿಟ್ಲ್ ಹೋಗ್ದಂಗೆ ಏನು ಹೇಳ್ಬಿಡ್ತಾರೋ ಏನು ಅನ್ನೋ ಅಂತ ಟೆನ್ಷನ್ಗೆ ಅರ್ಧ ಹೈ ಬ್ಲಡ್ ಪ್ರೆಷರ್ ಜಾಸ್ತಿ ಆಗಿಬಿಡುತ್ತೆ. ಸೊ ಅದಕ್ಕೆ ಅಲ್ಲಿ ಮತ್ತು ಮನೇಲೂ ಸಹ ಚೆಕ್ ಮಾಡೋದು ಇಟ್ಸ್ ಗುಡ್ ಹ್ಯಾಬಿಟ್ ಅಂತ ಹೇಳ್ತೀವಿ. ಮತ್ತು ಕೆಲವೊಂದು ಸರಿ ಸಸ್ಟೈನ್ಡ್ ಹೈಪರ್ ಟೆನ್ಷನ್ ಅಂದರೆ ಆ್ಯಕ್ಚುಯಲ್ ಡಯಾಗ್ನೈಸು ಮನೇಲಿ ಮತ್ತು ಹೋಮ್ ಆ್ಯಂಡ್ ಕ್ಲಿನಿಕ್ ಎರಡೂ ಸಹ ಎರಡೂ ಕಡೆಯೂ ಹೈಪರ್ ಟೆನ್ಷನ್ ಇದ್ದಾಗ ದೆನ್ ಯು ಕ್ಯಾನ್ ಕನ್ಸಿಡರ್ ಆಸ್ ಈಸ್ ಹ್ಯಾವಿಂಗ್ ಹೈ ಬ್ಲಡ್ ಪ್ರೆಷರ್ ಅಂತ. ಮತ್ತು ಕೆಲಸ ಮಾಸ್ಕ್ ಹೈಪರ್ ಟೆನ್ಷನ್ ಇದು ಡೇಂಜರ್ ಅಂತ ಹೇಳ್ತೀವಿ. ಸೊ ಕ್ಲಿನಿಕಲ್ ನಾರ್ಮಲ್ ಆಗಿರುತ್ತೆ, ಮನೇಲಿ ಜಾಸ್ತಿ ಇರುತ್ತೆ. ಸೊ ಅವ್ರಿಗೇನಾಗುತ್ತೆ ಕ್ಲಿನಿಕಲ್ಲಿ ನಾರ್ಮಲ್ ಆಗಿರುತ್ತೆ, ಮನೇಲಿ ಏನು ನಾವೇನು ಗೊತ್ತೇ ಇರಲ್ಲ, ಗೊತ್ತಿಲ್ಲದಂಗೆ ಒಂದು ಜಾಸ್ತಿ ಆಗ್ತಾ ಇರುತ್ತೆ, ಅದು ಒಂದು ಸ್ವಲ್ಪ ಡೇಂಜರ್ ಅಂತ ಹೇಳ್ತೀವಿ. ಸೊ ಮತ್ತು ಅದಕ್ಕೆ ಏನು ಹೇಳ್ತೀವಿ ಅಂದರೆ ಒಂದು ಬಿ ಪಿ ಏನಾದರೂ ಮೆಡಿಕೇಷನ್ಸ್ ಶುರು ಮಾಡೋದಕ್ಕೇನಾದ್ರು ಹೇಳಿದ್ದಾರೆ ಅಂದರೆ ಒಂದ್ಸರಿ ಬೇಕಂದರೆ ಮನೇಲಿ ಒಂದು ಮಾನಿಟರ್ ಏನು ಬಿ ಪಿ ಮಾನಿಟರ್ಸ್ ಮಾನಿಟರ್ ಮಾಡೋದು ಮೆಷಿನ್ ಏನು ಒಂದು ಪರ್ಚೇಸ್ ಮಾಡ್ಕೊಂಡು ಬೇಕಾದ್ರೆ ಮನೇಲಿ ಒಂದ್ಸರಿ ಒಂದು ಸ್ವಲ್ಪ ದಿನ ಮಾನಿಟರ್ ಮಾಡಿಕೊಂಡು ಸೊ ಒಂದು ಸ್ವಲ್ಪ ಲೈಫ್ ಸ್ಟೈಲ್ ಅಡ್ಜಸ್ಟ್ ಮಾಡಿಕೊಂಡು ಒಂದು ಅಂದರೆ ಎಲ್ಲಿವರೆಗೂ ನಾವು ಕಾಲ್ ತೊಗೊಳ್ಬೋದು ಅಂದರೆ ಇಲ್ಲಿ 140ವರೆಗೂ ಆ ಕಾಲ್ ತೊಗೊಳ್ಬೋದು, ಲೈಫ್ ಸ್ಟೈಲ್ ಅಡ್ಜಸ್ಟ್ ಮಾಡ್ಕೊಂಡು. 140 ಮೇಲ್ ಕ್ರಾಸ್ ಆಯಿತು ಅಂದರೆ ಒಂದೆರಡು ಮೂರು ಸರಿ ನೋಡಿಬಿಟ್ಟು ಆಮೇಲೆ ಯು ಶುಡ್ ಸ್ಟಾರ್ಟ್ ದ ಮೆಡಿಕೇಷನ್ ಅಂತ ಹೇಳ್ತೀವಿ. ಸೊ ಹೇಳ್ತೀವಿ ಅನ್ನೋದ್ರಿಂದ ನಾನು ಹೇಳ್ತಾ ಇರೋದಲ್ಲ, ಸೊ ಇದು ಒಬ್ಬರು ಪ್ರೊಫೆಸರ್ದೇ ಅಂದರೆ ಪ್ರೊಫೆಸರೇ ಅವರು ಹೇಳಿರುವಂಥದ್ದು. ಈ 140 139ವರೆಗೂ ಸಹ ಈ ಕೆನ್ ಏನು ಲೈಫ್ ಸ್ಟೈಲ್ ಕಡೆ ಫೋಕಸ್ ಮಾಡಿಕೊಂಡು ಕಡಿಮೆ ಮಾಡೋಕ್ಕಾಗತ್ತ ಅಂತ ಟ್ರೈ ಮಾಡಬೇಕು ಅಂತ. ಅಟ್ಲೀಸ್ಟ್ ಒಂದು 2-3 ಮಂತ್ಸ್ ಆದರೂ ಚೇಂಜ್ ಮಾಡ್ಕೊಂಡು ಕಡಿಮೆ ಮಾಡೋಕ್ಕಾಗತ್ತ ಅಂತ. ಅಕಸ್ಮಾತ್ ಅದ್ರಲ್ಲಿ ಕಡಿಮೆ ಆಯಿತು ಅಂದರೆ ಇಟ್ಸ್ ವೆಲ್ ಆ್ಯಂಡ್ ಗುಡ್, ಆಗಲಿಲ್ಲ ಅಂದರೆ
140 ಕ್ರಾಸ್ ಆಯಿತು ಅಂದರೆ ಸೊ ಇಲ್ಲ ಹಾಗೆ ಆಗುತ್ತೆ ಅಂತಲೇ ಇಲ್ಲ, ಎಷ್ಟೊಂದು ಸರಿ 160 ಎಲ್ಲ ಇರುತ್ತೆ ಬಟ್ ಆದರೂ ಏನು ಸಿಂಪ್ಟಮ್ಸ್ ಇರಲ್ಲ, ಆ ಥರದ್ರು ಬಹಳ ಜನ ಇದ್ದಾರೆ. ಸೊ ಸಿಂಪ್ಟಮ್ಸ್ ಕಾಣಿಸ್ಲೇಬೇಕು ಅಂತ ಏನಿರೋದಿಲ್ಲ, ಸೊ ಕೆಲವರು ಕಾಣುತ್ತೆ, ಕೆಲವರಿಗೆ ಸಿಂಪ್ಟಮ್ಸೇ ಕಾಣಲ್ಲ, ಬಟ್ ದೆಲ್ ಬಿ ಇನ್ ದ ರಿಸ್ಕ್ ಅಂತ. ಸೊ ಆದಷ್ಟು ಏನು 120/80 ಓಕೆ, ಮತ್ತು 120-129 ಸೊ ಇಟ್ಸ್ ಎಲಿವೇಟೆಡಲ್ಲೂ ಓಕೆ, ಬಟ್ ಈ ಯಾವಾಗ 130 ಎಲ್ಲ ಕ್ರಾಸ್ ಆಗುತ್ತಲ್ಲ, ಸೊ ಯು ಶುಡ್ ಬಿ ವೆರಿ ಮಚ್ ಕಾನ್ಷಿಯಸ್. ಒಂದ್ಸರಿ ಇದು ಮಾಡಿಕೊಂಡು ಒಂದ್ಸರಿ ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಿಕೊಂಡು ಸೊ ಮುಂದುವರಿಯೋದು ಒಳ್ಳೆಯದು. ಮತ್ತು ಇಲ್ಲಿ ಇನ್ನೊಂದು ಪ್ಯಾರಾಮೀಟರ್ ನೋಡಿದ್ವಿ, ಇಲ್ಲಿ ಇಂಪ್ರೂವ್ಡ್ ಹಾರ್ಟ್ ರೇಟ್ ವೇರಿಯಬಿಲಿಟಿ ಅಂತಂದು ಎಲ್ಲೋ ಕಲರ್ ಇದೆ, ಅದು ಎಲ್ಲೋ ಕಲರ್ ಬಂದು ಹಾರ್ಟ್ ರೇಟ್ ವೇರಿಯಬಿಲಿಟಿ ಅಂತಂದು, ಹಾರ್ಟ್ ರೇಟ್ ವೇರಿಯಬಿಲಿಟಿ. ಏನು ಐಡಿಯಾ ಇದೆ ಹಾರ್ಟ್ ರೇಟ್ ವೇರಿಯಬಿಲಿಟಿ ಅಂದರೆ ಏನು ಅಂತ? ಶೀತಲ್ಲಿ ಪ್ರಾಣಾಯಾಮ ಮಾಡಿದ್ರೆ ಹಾರ್ಟ್ ರೇಟ್ ವೇರಿಯಬಿಲಿಟಿನ ಸಹ ಇಂಪ್ರೂವ್ ಮಾಡುತ್ತೆ ಅಂತ. ಹಾರ್ಟ್ ರೇಟ್ ವೇರಿಯಬಿಲಿಟಿ ಅಂದರೆ ಒಂದು ಹಾರ್ಟ್ ಬೀಟ್ಗೂ ಇನ್ನೊಂದು ಹಾರ್ಟ್ ಬೀಟ್ಗೂ ಒಂದು ಟೈಮ್ ಪೀರಿಯಡ್ ಇರುತ್ತೆ. ಸೊ ಮತ್ತು ಆ ಟೈಮ್ ಪೀರಿಯಡ್ ಸೇಮೇ ಇರೋದಿಲ್ಲ, ಸೊ ಡಿಫರ್ ಆಗ್ತಾ ಹೋಗ್ತಾ ಇರುತ್ತೆ. ಸೊ ಕೆಲವರಿಗೆ ಸೇಮ್ ಇರುತ್ತೆ, ಸೊ ಸೇಮ್ ಇರೋದು ಇಟ್ಸ್ ನಾಟ್ ದ ರೈಟ್ ಏನು, ಅದು ಒಳ್ಳೆ ಇಂಡಿಕೇಶನ್ ಅಲ್ಲ. ಸೊ ಅವ್ರು ಬಂದು ಲೋವರ್ ಹಾರ್ಟ್ ರೇಟ್ ವೇರಿ ಅಂದರೆ ಏನು ಹೇಳ್ತೀವಿ, ಅನ್ಹೆಲ್ತಿ ಹಾರ್ಟ್ ರೇಟ್ ವೇರಿಯಬಿಲಿಟಿ ಅಂತ ಹೇಳ್ತೀವಿ. ಕಾನ್ಸ್ಟೆಂಟಾಗಿ ನೋಡಿ ಇಲ್ಲಿ ಗ್ರಾಫ್ ನೋಡಿದ್ರೆ ಗೊತ್ತಾಗುತ್ತೆ ಹಾರ್ಟ್ ರೇಟ್ ವೇರಿಯಬಿಲಿಟಿದು. ಎಲ್ಲ ಒಂದೊಂದು ಇದು ಒಂದು ಸ್ಪೈಕ್ ಆಗಿದೆಯಲ್ಲ, ಅದೆಲ್ಲ ಹಾರ್ಟ್ ಬೀಟ್ ಆಗಿರೋದು. ಪ್ರತಿಯೊಂದು ಹಾರ್ಟ್ ಬೀಟ್ ಮಧ್ಯೆ ಒಂದೊಂದು ಸೆಕೆಂಡ್ ಕರೆಕ್ಟಾಗಿ ಗ್ಯಾಪ್ ಇದೆ. ಸೊ ಎಕ್ಸಾಕ್ಟ್ಲಿ ಈಗ ಫಾರ್ ಎಕ್ಸಾಂಪಲ್ ಹೆಂಗೆ ಅಂದರೆ, ಈಗ 1 ಮಿನಿಟ್ಗೆ ಪ್ರತಿಯೊಂದು ಸೆಕೆಂಡ್ಗೂ ಒಂದೊಂದು ಹಾರ್ಟ್ ಬೀಟ್ ಅಂತ ಲೆಕ್ಕ ತೊಗೊಂತು ಅಂದರೆ 60 ಹಾರ್ಟ್ ಬೀಟ್ ಬರುತ್ತೆ. ಒಂದು ಹಾರ್ಟ್ ಬೀಟ್ಗೂ ಇನ್ನೊಂದು ಹಾರ್ಟ್ ಬೀಟ್ಗೂ ಒಂದು ಸೆಕೆಂಡ್ ಗ್ಯಾಪ್ ಅಂತ ಕನ್ಸಿಡರ್ ಮಾಡ್ಕೊಳ್ಬೋದು. ಸೊ ಅದು ಒಂದೇ ಸೆಕೆಂಡ್ ಕರೆಕ್ಟಾಗಿ ಬೀಟ್ ಆಗಿ ಹೋಗೋದಿಲ್ಲ, ಒಂದ್ಸಲ ಜಾಸ್ತಿ ಆಗುತ್ತೆ, ಒಂದ್ಸರಿ ಕಡಿಮೆ ಆಗುತ್ತೆ. ಇಲ್ಲಿ ಕೇಳಿ ನೋಡಿ, ಒಂದ್ಸರಿ 0.93 seconds ಇದೆ, ಇನ್ನೊಂದು ಕಡೆ 0.98 seconds ಇದೆ, ಇನ್ನೊಂದ್ಸರಿ 1.2 ಇದೆ, 1.3 ಇದೆ, ಹಿಂಗೆ ವೇರಿಯಬಲ್ ಆಗ್ತಾ ಇರಬೇಕು ಅಂತ. ಸೊ ವೇರಿಯಬಲ್ ಆಗದಲ್ಲಿ ಒಂದೇ ಕಾನ್ಸ್ಟೆಂಟಾಗಿತ್ತು ಅಂದರೆ ಅದು ಬಂದು ಎಮರ್ಜೆನ್ಸಿಗೆ ಅದೆಲ್ಲ ರೆಡಿ ಆಗಿರಲಿಲ್ಲ ಅಂತ, ಇದು ಒನ್ ಆಫ್ ದ ಇಂಡಿಕೇಶನ್. ಸೊ ಅಂದರೆ ಹೆಲ್ತಿ ರೇ ಏನೋ ಹಾರ್ಟ್ ರೇಟ್ ವೇರಿಯಬಿಲಿಟಿನಲ್ಲಿ ಫ್ಲಕ್ಚುಯೇಷನ್ಸ್ ಇರುತ್ತೆ, ಸೇಮ್ ಟೈಮ್ ಇಂಟ್ರೋಲ್ ಇರೋದಿಲ್ಲ. ಸೊ ಈ ಥರ ಏನಾದರೂ ತುಂಬ ಸೇಮ್ ಆಗಿತ್ತು ಅಂದರೆ ಅದನ್ನು ಸಹ ಇಂಪ್ರೂವ್ ಮಾಡೋದಕ್ಕೆ, ಹಾರ್ಟ್ ರೇಟ್ ವೇರಿಯಬಿಲಿಟಿ ಇಂಪ್ರೂವ್ ಮಾಡೋದಕ್ಕೆ ಈ ಶೀತಳಿ ಪ್ರಾಣಾಯಾಮ ಸಹಾಯ ಮಾಡುತ್ತೆ ಅಂತ. ಸೊ ಇದು ಬಂದು ಹೆಂಗೆ ಅಂದರೆ ಅಡ್ಯಾಪ್ಟಬಿಲಿಟಿ ಅಂತ ಹೇಳ್ತೀವಿ. ಈಗ ಏನು ನಮ್ಮ ಆಟಾನಮಿಕ್ ನರ್ವಸ್ ಸಿಸ್ಟಮಲ್ಲಿ ಎರಡು ಬರುತ್ತೆ, ಸಿಂಪ್ಯಾಥೆಟಿಕ್ಕು ಮತ್ತು ಪ್ಯಾರಾಸಿಂಪಥೆಟಿಕ್ ನರ್ವಸ್ ಸಿಸ್ಟಮು. ಸೊ ಒಂದ್ಸರಿ ಸಿಂಪ್ಯಾಥೆಟಿಕ್ ಏನು ವರ್ಕ್ ಮಾಡ್ತಾ ಇನ್ನೊಂದ್ಸರಿ ಪ್ಯಾರಾಸಿಂಪಥೆಟಿಕ್, ಒಂದ್ಸರಿ ಎಕ್ಸ್ಪ್ಲೈನ್ ಮಾಡಿದಾಗ ಸಿಂಪ್ಯಾಥೆಟಿಕ್ ಬಂದು ತುಂಬ ಫೈಟ್ ಆರ್ ಫ್ಲೈಟ್ ಸಿಸ್ಟಮ್ ಅಂತ ಹೇಳ್ತೀವಿ. ಯಾವಾಗ ನಮ್ಮದು ತುಂಬ ಏನು ಎಮರ್ಜೆನ್ಸಿ ಸಿಚುಯೇಷನ್ಸಲ್ಲಿ ಸಿಂಪ್ಯಾಥೆಟಿಕ್ ನರ್ವಸ್ ಸಿಸ್ಟಮ್ ಆಕ್ಟಿವೇಟ್ ಆಗುತ್ತೆ, ಎಮರ್ಜೆನ್ಸಿನ ನಾರ್ಮಲ್ ತರಕ್ಕೆ ಪ್ಯಾರಾಸಿಂಪಥೆಟಿಕ್ ನರ್ವಸ್ ಸಿಸ್ಟಮ್ ಆಕ್ಟಿವೇಟ್ ಮಾಡ್ತಾ ಇರುತ್ತೆ. ಸೊ ಇದೆಲ್ಲ ಫಂಕ್ಷನ್ಸ್ನ ಕರೆಕ್ಟಾಗಿ ಇಟ್ಕೊಳ್ಳೋದಕ್ಕೆ ಒನ್ ಆಫ್ ದ ಇಂಡಿಕೇಶನ್ಸ್ ಇಸ್ ಇದು ಹಾರ್ಟ್ ರೇಟ್ ವೇರಿಯಬಿಲಿಟಿ ಚೆನ್ನಾಗಿತ್ತು ಅಂದರೆ ಈ ಫಂಕ್ಷನ್ನು ಚೆನ್ನಾಗಿ ನಡೀತಾ ಇದೆ ಅನ್ನುವಂಥದ್ದು ಒನ್ ಆಫ್ ದ ಇಂಡಿಕೇಶನ್ಸ್. ಸೊ ಇಷ್ಟು ಬಂದು ಇವತ್ತಿಂದು ಟಾಪಿಕ್ಕು. ಸೊ ಎನಿ ಡೌಟ್ಸ್ ಟಿಲ್ ಹಿಯರ್? ಎನಿ ಡೌಟ್ಸ್? ಬಿಟ್ಟರೆ ಸಾಕು ಅಂತ ಹೇಳಿದಿರಾ? ಬೆಳಗ್ಗೆ 6 ಗಂಟೆಗೆ ಕರ್ಕೊಂಬಂದು ಇಷ್ಟೊಳ್ಳೆಲ್ಲ ಕತೆ ಹೇಳ್ತಾ ಇದ್ದೀರಲ್ಲ. ಸೊ ನಥಿಂಗ್ ಓಕೆ. ಏನು ಡೌಟ್ಸ್ ಇಲ್ಲ? ಏನಾಗೋದು, ಇಲ್ಲಿ ಗಾಡಿ ಎಲ್ಲ ಓಡಾಡೋಕ್ಕೆ ಶುರು ಆಗಿಬಿಡುತ್ತೆ. ಸೊ ಒಂಥರ ಡಿಸ್ಟರ್ಬೆನ್ಸು, ಡಸ್ಟು ಅದು ಇದೆಲ್ಲ ಇರುತ್ತೆ. ಸೊ ಅಲ್ಲಿ ಮಾರ್ನಿಂಗ್ ಮುಗಿಸ್ಬಿಟ್ರೆ ಸೊ ಹೇಗೆ ನಿದ್ದೆ ಜಾಸ್ತಿ ಬರ್ತಾ ಇದೆಯಾ? ಸೊ 8 ಗಂಟೆ ಎಲ್ಲ ಆಗ್ತಾ ಆಗ್ತಾ ಮತ್ತು ಇನ್ನೊಂದು ಬೆಳಗ್ಗೆನೇ ಆಗಿಬಿಟ್ರೆ ಸೊ ಒಂಥರ ನಮ್ಮದು ಪೀಸ್ ಆಗಿರುತ್ತೆ, ರಿಲ್ಯಾಕ್ಸ್. ಮತ್ತು ಸಿಗೋದು ಸ್ಯಾಟರ್ಡೇ ಸಂಡೇ ಎರಡೇ ದಿನ. ಸೊ ಯೂಶಲಾಗಿ 10 ಗಂಟೆ ಮೇಲೆ ಆಗ್ತದೆ. ಎಷ್ಟೊಂದು ಫಸ್ಟ್ ನಾವು ಪ್ಲ್ಯಾನ್ ಮಾಡಿದೆ 10 ಗಂಟೆ ಹಿಂಗೆಲ್ಲನೂ. ಸೊ ಎಲ್ಲ ಸರ್ ಭಾನುವಾರ ಏನಾದ್ರು ಫಂಕ್ಷನ್ ಇದ್ದೇ ಇರುತ್ತೆ ಸರ್, ಏನಾದ್ರು ಪ್ರೋಗ್ರಾಮ್ ಇದ್ದೇ ಇರುತ್ತೆ, ಎಲ್ಲನೂ ಪ್ರೋಗ್ರಾಮ್ ಆಗಿಬಿಟ್ಟಿರುತ್ತೆ. ಸೊ ಅಲ್ಲಿ ನೆಂಟ್ರೆ ಅಲ್ಲಿ ಮುಗಿಸ್ಕೊಂಡು ನಾವು ಎಲ್ಲಾದರೂ ಹೋಗ್ಬೋದು ಅಂತ ಹೇಳಿ. ಸರಿ, ಅದನ್ನು ಆ ಸಜೆಷನ್ ಕನ್ಸಿಡರ್ ಮಾಡ್ಕೊಂಡು ಇವಾಗ ಅರ್ಲಿ ಮಾರ್ನಿಂಗ್ ಇಡ್ತಾ ಇರೋದು. ಸೊ ಹಾಂ ಹಾಂ
ಸೊ ಬೆಳಗ್ಗೆ ಆಗ್ಬಿಟ್ರೆ ಒಂದು ಕೆಲಸ ಮುಗಿದ್ಮೇಲೆ ಅದಕ್ಕೆ ಯೋಗ ಕ್ಲಾಸಲ್ಲಿ ಇದು ಮಾಡಿದೆ ಅಷ್ಟೇ, ಆದಷ್ಟು ಬೆಳಗ್ಗೆ ಮುಗಿಸ್ಕೊಂಬಿಡೋಕೆ ಪ್ರಯತ್ನ ಮಾಡಿ. ಒಂದ್ಸರಿ ಸಂಜೆಗೆ ಪೋಸ್ಟ್ಪೋನ್ ಆಯಿತು ಅಂದರೆ ಸಂಜೆ ತಿರ್ಗಿ ಆಮೇಲೆ ನಾಳೆನೋ ಮೂಡ್ ಬರ್ತದೆ, ಅಯ್ಯೋ ಇವತ್ತು ಬಿಟ್ಬಿಡೋಣ ನಾಳೆ ಹೋಗ್ಬಿಡೋಣ ಅಂತ. ಒಂದು ಎರಡು ಸರಿ ನಾಳೆ ನಾಳೆ ಅಂತ ಹೋಗ್ಬಿಟ್ರೆ ಶುಕ್ರವಾರ ಎಲ್ಲ ಬಂತು ಅಂದರೆ ಇನ್ನೇನು ಈ ವಾರ ಬಿಟ್ಬಿಡೋಣ ನೆಕ್ಸ್ಟ್ ವಾರದ ಹೋಗೋಣ ಅಂತ, ಹಂಗಂಗೆ ಹಂಗಂಗೆ ಮುಂದಕ್ಕೆ ಹೋಗ್ಬಿಡುತ್ತೆ. ಸೊ ಅದಕ್ಕೆ ಬೆಳಗ್ಗೆ ಮುಗಿಸ್ಕೊಂಬಿಟ್ರೆ ಸೊ ಆ್ಯಂಡ್ ಇಟ್ಸ್ ಆಲ್ಸೋ ಬ್ರಾಹ್ಮಿ ಮುಹೂರ್ತದಲ್ಲಿ ಇಟ್ಸ್ ಇನ್ನೂ ಪಾಸಿಟಿವ್ ಜಾಸ್ತಿ ಇರುತ್ತೆ, ಎನ್ವಿರಾನ್ಮೆಂಟಲ್ ಆಕ್ಸಿಜನ್ ಸೆಕ್ರೇಷನ್ ಚೆನ್ನಾಗಿರುತ್ತೆ. ಸೊ ಇದೆಲ್ಲನೂ ಕನ್ಸಿಡ್ರೇಷನ್ ತೊಗೊಂಡು ಹಿಂಗೆ. ಸೊ ಎನಿ ಅದರ್ ಡೌಟ್ಸ್ ಆರ್ ಎನಿಥಿಂಗ್? ಓಕೆ ಸರ್. ಏನು ಸೊ ಅದೇ ಕರೆಕ್ಟ್. ಮತ್ತು ಇನ್ನೊಂದು ಏನಾಗುತ್ತೆ, ಈ ಸೊಲ್ಯೂಷನ್ಸ್ ಬಂದಾಗ ಇಟ್ಸ್ ಮಲ್ಟಿಪಲ್ ಅಪ್ರೋಚ್ ಇರುತ್ತೆ. ಸೊ ಫಾರ್ ಎಕ್ಸಾಂಪಲ್ ನಾನು ಸ್ಟಾರ್ಟಿಂಗ್ ಎಲ್ಲ ಹೇಳಿದ್ನಲ್ಲ, ಸೊ ಯಾವುದೇ ಒಂದು ಪ್ರಾಬ್ಲಮ್ ಅಂತ ಅಂದಾಗ, ಸೊ ಈಗ ಅನ್ನಮಯ ಕೋಶ, ಪ್ರಾಣಮಯ ಕೋಶ, ಮನೋಮಯ, ವಿಜ್ಞಾನಮಯ, ಆನಂದಮಯ, ಇಷ್ಟು ಕೋಶಗಳನ್ನು ನಾವು ಹೋಲಿಸ್ಟಿಕ್ ಅಪ್ರೋಚಲ್ಲಿ ತೊಗೊಂಡು ನಾವು ಇನ್ನು ಕ್ಯೂರ್ ಮಾಡೋದು ಅಥವಾ ಅದನ್ನ ಏನು ಹೀಲ್ ಮಾಡೋದ್ರ ಕಡೆ ಫೋಕಸ್ ಮಾಡೋದು. ಈಗ ಬ್ಲಡ್ ಪ್ರೆಷರ್ ಅಂತ ತೊಗೊಂಡ್ರೆ ನಾನು ಫಿಸಿಕಲ್ ಲೆವೆಲ್ ನಾನು ಹೇಳಿದ್ದೀನಿ, ಇವಾಗ ಏನು ಶೀತಳಿ ಶೀತಕಾಲ ಸಂತ ಪ್ರಾಣಾಯಾಮ ಬಂದು ಹೈ ಬ್ಲಡ್ ಪ್ರೆಷರ್ಗೆ ಒಳ್ಳೇದು ಮಾಡುತ್ತೆ, ಹೈಪರ್ ಟೆನ್ಷನ್ ಸರಿ ಮಾಡುತ್ತೆ ಅಂತ ಹೇಳ್ತೀವಿ. ಈಗ ನಾವು ಡೈಲಿ ಕುತ್ಕೊಂಡು ಎಲ್ಲ ಮಾಡ್ತಾಯಿದ್ರು ಒಂದು ತಕ್ಕ ಮಟ್ಟಕ್ಕೆ ಕಡಿಮೆ ಆಗುತ್ತೆ. ಬಟ್ ಏನು ಟ್ರಿಗರಿಂಗ್ ಫ್ಯಾಕ್ಟ್ರ್ ಮೈಂಡಲ್ಲಿ ಇದ್ಬಿಡ್ತು ಅಂದರೆ ನಾವು ಅಲ್ಲೇನೋ ಕೋಪ, ಎಲ್ಲೋ ಒಂದು ಕಡೆ ಹೋಗಿದ ತಕ್ಷಣ ಕೋಪ ಮಾಡ್ಕೊಳ್ತೀವಿ, ಯಾರೋ ಒಬ್ರು ನೋಡಿದ ತಕ್ಷಣ ಕೋಪ ಆಗುತ್ತೆ. ಸೊ ಅಂದರೆ ಕೋಪಿಸ್ಕೊಳ್ತಾ ಇರ್ತೀವಿ. ಹಿಂಗೆಲ್ಲ ಇದ್ದಾಗ ಏನಾಗುತ್ತೆ ಅಂದರೆ ಫಿಸಿಕಲ್ ನಾವು ಎಷ್ಟೇ ಮಾಡಲಿ ತಿರ್ಗಾ ನಾವು ಆ ಸಿಚುವೇಷನ್ಸ್ ಅಲ್ಲಿಗೆಲ್ಲ ಹೋದಾಗ ತಿರ್ಗಾ ಶೂಟಪ್ ಆಗ್ತಾಯಿರುತ್ತೆ, ರೂಟಿಂದನೂ ಸಹ ಕಡಿಮೆ ಮಾಡ್ಕೊಳ್ತಾವ್ರೆ. ಆ್ಯಂಡ್ ಇಟ್ಸ್ ಲೈಫ್ ಲಾಂಗ್ ಸಾಧನೆ ಅದು. ಸೊ ನಾನು ಹೇಳೋದು ಹೇಳ್ಬೋದು ಏನು ಈ ಥರ ಚಾಂಟಿಂಗ್ಸ್ ಮಾಡಿ ಅಥವಾ ಇದನ್ನು ಮಾಡಿ ಅದೆಲ್ಲ ನಿಮ್ಮ ಕೋಪ ಕಡಿಮೆ ಮಾಡುತ್ತೆ ಹಂಗೆಲ್ಲ ಹೇಳ್ಬೋದು. ಆ್ಯಂಡ್ ಒನ್ಸ್ ಅಗೇನ್ ಕಂಟಿನ್ಯೂಸ್ ಸಾಧನೆ ಇದು. ಸೊ ಒಂದಿನ ಈವನ್ ಇವಾಗ ನಮ್ಮದು ಅಷ್ಟೇ, ಎಷ್ಟೊಂದು ಸರಿ ಏನೋ ಇಷ್ಟೆಲ್ಲ ಲೆಕ್ಚರ್ಸ್ ಎಲ್ಲ ಮಾಡ್ತೀವಿ ಬಟ್ ನಮಗೆ ಗೊತ್ತಿಲ್ಲದಂಗೆ ಎಷ್ಟೊಂದು ಸರಿ ಈಗ ಅಷ್ಟು ಈಸಿಯಾಗಿ ಇದೆಲ್ಲ ಏನೋ ಏನಾಯ್ತು ನಮ್ಮದು ಬಿಡಿ, ಎಷ್ಟೊಂದು ಕೋಪ ಕಡಿಮೆ ಮಾಡ್ಕೊಳ್ಳೋ ಹಿಂಗೆಲ್ಲ ಹೇಳ್ತೀವಿ. ಎಷ್ಟೊಂದು ದೊಡ್ಡ ದೊಡ್ಡ ಸಾಧಕರು ಎಷ್ಟೊಂದು ಸರಿ ಕೋಪ ಮಾಡಿಕೊಂಡು ಏನೋ ಅಚಾತುರ್ಯಗಳು ನಡೆದಿರೋದು ಬಹಳ ಉಂಟಾಗಿರುತ್ತೆ. ಬಟ್ ಐಲ್ ವರ್ಕ್ ಆನ್ ದಟ್ ಹೆಂಗೆ ಏನು ಅಂತ. ಸೊ ನೈಸ್ ಸೆಷನ್. ಹಾಂ 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 ಮಲ್ಟಿಪಲ್ ಟೈಮ್ಸ್ ಮಾಡ್ಬೋದು, ಒಂದು 20 ಸರಿ ಮಾಡೋದು. ಹಾಂ ಬೆಳಗ್ಗೆ ಒಂದು 20 ಸರಿ, ಸಂಜೆ ಒಂದು ಸಮಯ ಅದೇ 7 ಸರಿ ಮಾಡ್ಬೋದು, ಸಮಯ ಇಲ್ಲಾಂದರೆ 1 ಸರಿ ಮಾಡಿದ್ರೂ. ಸೊ ಇಟ್ಸ್ ಸಫಿಷಿಯೆಂಟ್. ಸೊ ಹಂಗೆ ಮಾಡ್ಕೊಳ್ಬೋದು. ಸೊ ಅದು ಹೆಲ್ಪ್ ಮಾಡುತ್ತೆ. ಸೊ ಹಾಗೆ ಅದು ಬಿಟ್ಟು ಹಾಂ ಹಂಗೆ ಬೆಳಗ್ಗೆ ಒಂದ್ಸರಿ ಸಂಜೆ ಒಂದ್ಸರಿ. ಇಟ್ಸ್ ಮತ್ತು ಇನ್ನು ಕಂಬೈನ್ ಮಾಡ್ಕೊಳ್ಬೋದು, ಇದೊಂದನೇ ಮಾಡಬೇಕು ಅಂತಲೇ ಇಲ್ಲ. ಇವ್ರು ರಿಸರ್ಚ್ ಪರ್ಪಸ್ಗೆ ಇದೊಂದನೇ ಚೂಸ್ ಮಾಡಿರೋದು. ಸೊ ನಾವು ಪ್ರಾಕ್ಟೀಸ್ ಮಾಡೋರು ನಾವು ಬೇಕಂದರೆ ನಾಡಿಸಿದ ಕ್ರೆ ಪ್ರಾಣಾಯಾಮ ಮತ್ತು ಶೀತಳಿ ಪ್ರಾಣಾಯಾಮ ಇದನ್ನೆಲ್ಲ ಕಂಬೈನ್ ಮಾಡಿದ್ರೆ ಇನ್ನೂ ಬೆಟರ್ ರಿಸಲ್ಟ್ಸ್ ಬರೋದಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಹಂಗೆ ಇದು ಮಾಡೋಣ. ಮತ್ತು ಗುಡ್ ಸಜೆಷನ್ ಸರ್, ತಗೊಳ್ತೀವಿ. ಇದು ಸೊಲ್ಯೂಷನ್ ಕಡೆನೂ ಇನ್ನು ಫೋಕಸ್ ಮಾಡೋಣ. ಹಾಂ 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 ಓಕೆ ಓಕೆ. ಅವರು ನೀವು ವಿಡಿಯೋ ಎಲ್ಲ ನೋಡ್ತಾರಲ್ಲ ಸರ್, ಅವರು ನಿಮ್ಮ ಫೇಸ್ ನಾವು ನಿಮ್ಮನ್ನ ಈ ರೂಮ್ ಅಲ್ಲಿ ನೋಡಿರೋದ್ರಿಂದ ನಮಗೆ ಫೀಲ್ ಅನ್ಸೋದಿಲ್ಲ. ಹಾಂ ಹಾಂ ನೀವು ಹೇಗೆ ಕಾಣಿಸ್ತಾ ಇದ್ರೆ ಹೇಗೆ ನಾವು ನಿಮಗೆ ಪಾಸಿಟಿವ್ ವೈಸ್ ಬಂದೇ ಬರುತ್ತೆ ಈ ಜಾಗದಲ್ಲಿ ನೋಡಿದ್ರೆ. ಕರೆಕ್ಟ್. ಅನೌನ್ ಪರ್ಸನ್ ಅವ್ರಿಗೆ ಈ ಜಾಗ ನೋಡಿರಲ್ಲ. ಹಾಂ ಅವ್ರದ್ದು ನಮ್ಮ ಫಾದರ್ ಒಪಿನಿಯನ್ ಏನು ಅಂದ್ರೆ
ಇಲ್ಲ ಇಲ್ಲ ಅದು ಬಟ್ ಪ್ರಾಬ್ಲಮ್ ಏನಾಗಿ ಲೈಟಿಂಗ್ ಇಲ್ಲ ಅಂತಂದ್ರೆ ಈ ಲೈಟ್ಗಳೆಲ್ಲ ಹಾಕ್ಬಿಡ್ತಂದ್ರೆ ಇದು ಡಲ್ ಆಗಿ ಹೋಗ್ಬಿಡುತ್ತೆ. ಸೊ ಅದೊಂದಕ್ಕೋಸ್ಕರ ಸ್ವಲ್ಪ ಕಡಿಮೆ ಹಾಕ್ತೀವಿ. ಸೊ ನೋಡ್ಬೇಕು ಅಥವಾ ಏನಾದ್ರು ಇಲ್ಲಿಂದ ಫೇಸ್ ಮೇಲೆ ಲೈಟ್ ಬರೋ ಥರ. ಹಾಂ 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 ಕರೆಕ್ಟ್ ಸರ್. ಮತ್ತೆ ಇನ್ನೊಂದು ನಾವು ವೈಡಾಗಿ ಇದು ನಂದು ಎಲ್ಲ ಕವರ್ ಮಾಡಬೇಕಲ್ಲ ಒಂದ್ಸರಿ ತುಂಬ ವೈಡಾಗಿ ಇಟ್ಬಿಡ್ತೀವಿ. ಸೊ ಆವಾಗ್ಲೂ ಒಂಥರ ನೀವು ಬಹಳ ಜನ ಹೇಳಿದ್ರೆ ಮತ್ತೆ ಏನೋ ಮೂಲಲ್ಲಿ ಯಾರೋ ಒಬ್ರು ಕೂರಿಸ್ಬಿಟ್ಟು ಮಾತಾಡ್ತಾ ಇರೋ ಥರ ಅನಿಸ್ತಾ ಇರುತ್ತೆ. ಸೊ ಏನು ಹೈಲೈಟ್ ಆಗ್ತಾರಲ್ಲ ಅಂತೆಲ್ಲ ಹೇಳಿದಾದ್ರೆ. ಸೊ ಅದು ನೋಡೋಣ ಅದೆಲ್ಲ ಲೈಟ್ ಮಾಡೋದೆಲ್ಲ. ಹಾಂ 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 ಆಕ್ಚುಲಿ ಇದು ಪ್ರಾಬ್ಲಮ್ ಏನಾಯ್ತು ಅಂದರೆ ಬ್ಲ್ಯಾಕ್ ಬ್ಯಾಕ್ಗ್ರೌಂಡ್ ಮೇಲೆ ಇದೆಲ್ಲ ವೈಟ್ ಏನಿದೆಯಲ್ಲ ಅದು ಬ್ಲ್ಯಾಕ್ ಇದೆಯಲ್ಲ ಅದು ವೈಟ್ ಇದ್ದಿದ್ದು. ಕರೆಕ್ಟ್ ಅದು ಟ್ರೂ. ಏನಾಯ್ತು ಅಂದರೆ ಅದೇ ಹೇಳಲ್ಲ ಫಸ್ಟು ಇದು ವರ್ಕ್ ಆಗಲಿಲ್ವಲ್ಲ. ಸೊ ಇಮಿಡಿಯೇಟಾಗಿ ಅದು ಕಲರ್ ಚೇಂಜ್ ಮಾಡಿದ್ದು. ಸೊ ಆ್ಯಕ್ಚುಲಿ ಇದೆಲ್ಲ ಬ್ಲ್ಯಾಕ್ ಬ್ಯಾಕ್ಗ್ರೌಂಡ್ ಮೇಲೆ ವೈಟು, ಬ್ಲ್ಯಾಕ್ ಬ್ಯಾಕ್ಗ್ರೌಂಡ್ ಮೇಲೆ ಎಲ್ಲೋ ಇದ್ದಿದ್ದು ಅದು. ಸೊ ಅದನ್ನ ನೀನು ಇಮಿಡಿಯೇಟಾಗಿ ವೈಟಿಗೆ ಶಿಫ್ಟ್ ಮಾಡೋದಲ್ಲ. ಸೊ ಅದು ಕೆಲವೊಂದೆಲ್ಲ ಹಂಗೆ ಉಳ್ಕೊಂಡ್ಬಿಡ್ತು ಅದೆಲ್ಲ. ಇಲ್ಲ ಇದು ಇದು ಏನೋ ಇಂಟರ್ನೆಟಲ್ಲಿ ಡೌನ್ಲೋಡ್ ಮಾಡಿರೋದು ಅಷ್ಟೇ ಇದು. ಹಾಂ ಹಾಂ ಓಕೆ. ನೆಕ್ಸ್ಟ್ ಟೈಮ್ ವರ್ಕ್ ಮಾಡೋಣ ಅದ್ರ ಮೇಲೆ ನೆಕ್ಸ್ಟ್ ಟೈಮ್. ಇಲ್ಲ 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 ಹೇಳಿದ್ರೆ ನಮಗೂ ಗೊತ್ತಾಗೋದು ಇಲ್ಲ ನಾವು. ಹಾಂ ಹೇಳಿದ್ರೆ ಗೊತ್ತಾಗೋದು ಇಲ್ಲ ಅಂದರೆ ನಾವು ಏನು ನಾವು ಮಾಡಿದ್ದೆ ಇದು ಅನ್ನೋ ಥರ ಹೋಗ್ತಾ ಇರ್ತೀವಿ. ಸೊ ಹೇಳಿದಾಗ ಒಂಚೂರು ಇದಾಗಿದೆ. ಹಾಂ ಹಾಂ ಕರೆಕ್ಟ್ ಕರೆಕ್ಟ್ ಕರೆಕ್ಟ್. ಸೊ ಕರೆಕ್ಟ್. ಸೊ ನೆಕ್ಸ್ಟ್ ಇದರಲ್ಲಿ ಎಲ್ಲ ನಾವು ಹಾಂ
ಹಾಂ ಕರೆಕ್ಟ್ ನಿಜ ನಿಜ ಫೀಡ್ ಮಾಡಿದ್ರೆ ನಾನು ತಿರ್ಗಿ ನೆಕ್ಸ್ಟ್ ಟೈಮ್ ಅಪ್ಗ್ರೇಡ್ ಮಾಡ್ಕೊಳ್ಳೋಕ್ಕೆ ಹೆಲ್ಪ್ ಮಾಡುತ್ತೆ. ಕರೆಕ್ಟ್ ಕರೆಕ್ಟ್. ಓ ಥ್ಯಾಂಕ್ ಯು. ಕರೆಕ್ಟ್. ಸೊ ಇದೆಲ್ಲ ನೆಕ್ಸ್ಟ್ ಇದರಲ್ಲಿ ವಿಲ್ ಆ್ಯಡ್ ಆಲ್ ದಿಸ್ ಥಿಂಗ್ಸ್. ಹಾಂ ಬಟ್ ಅದೇ ಇವತ್ತು ಕೈ ಕೊಡ್ತಲ್ಲ ಸೊ ಅದು ಸಡನ್ ಹಂಗೆ ಚೇಂಜ್ ಮಾಡಿದೆ. ಸೊ ಅದು ಫುಲ್ ಹತ್ತು ಕಡೆ ಹತ್ತು ಕಡೆ ಆಗೋಯ್ತು. ಸೊ ನೆಕ್ಸ್ಟ್ ಟೈಮ್ ಇದೆಲ್ಲ ಕನ್ಸಿಡ್ರೇಷನ್ ಇಟ್ಕೊಂಡು ಸೊ ವಿಲ್ ಡು. ಓಕೆ ಸೊ ಕರೆಕ್ಟ್ ಕರೆಕ್ಟ್. ಸಿಂಪಲ್ ಟೆಕ್ಸ್ಟ್. ಓ ಓ ಓಕೆ ನೆಕ್ಸ್ಟ್ ಟೈಮ್ ಮಾಡೋಣ ಅದೆಲ್ಲ. ಓಕೆ ಫೈನ್. ಸೊ ವೈಂಡ್ ಅಪ್ ಮಾಡೋಣ ಸೆಷನ್ನು. ಸೊ ವೆಲ್ ಗೋ ವಿತ್ ಒನ್ ಓಂಕಾರ ಆ್ಯಂಡ್ ತ್ರೀ ಶಾಂತೀಸ್. ಸೊ ಲವ್ ಯು ಅಡಾಪ್. ನಮಸ್ಕಾರ. ಇನ್ಹೇಲ್ ಡೀಪ್ಲಿ. ಶಾಂತಿ ಶಾಂತಿ ಶಾಂತಿ. ಸ್ಲೋಲಿ ಹೋಲ್ಡ್ ಯರ್ ಹ್ಯಾಂಡ್ಸ್ ಅಟ್ ಯುವರ್ ಬ್ಯಾಕ್. ಬೆನ್ನ ಹಿಂದೆ ಕೈಗಳನ್ನು ಕಟ್ಟಿ ಉಸಿರನ್ನು ತಗೊಳ್ತಾ ಕತ್ತನ ಮೇಲೆ ಚಾಚಿ ಎದೆ ಭಾಗ ವಿಶಾಲಗೊಳಿಸಿ ಉಸಿರನ್ನು ಹೊರ ಹಾಕುತ್ತಾ ನಿಧಾನವಾಗಿ ಮುಂದೆ ಬಾಗಿ ಹಣೆಯ ನೆಲಕ್ಕೆ ತಾಕಿಸಿ ಭೂತಾಯಿ ನಮನವನ್ನು ಸಲ್ಲಿಸಿ ಮತ್ತೆ ಉಸಿರನ್ನು ತಗೊಳ್ತಾ ಹಾಗೆ ಮೇಲೆ ಬನ್ನಿ. ಕೈಗಳನ್ನು ಮುಂದಕ್ಕೆ ತಂದು ಪಾಮಿಂಗ್ ಹಸ್ತಗಳನ್ನು ಪರಸ್ಪರ ಒತ್ತಿಕ್ಕಿ ಹಸ್ತಗಳ ಮಧ್ಯೆ ಶಾಖೋತ್ಪತ್ತಿಯಾಗಲಿ. ಹಸ್ತಗಳಿಗೆ ಬಟ್ಟಲಿನ ಆಕಾರ ಕೊಡಿ. ಕಣ್ಣುಗಳ ಮೇಲಿಡಿ. ಶಾಖವನ್ನು ಗಮನಿಸುತ್ತಾ ಕಣ್ಣುಗಳನ್ನು ವಿಶ್ರಾಂತಿಗೊಳಿಸಿ ಹಾಗೆ ಕೈಗಳನ್ನು ಮುಂದಕ್ಕೆ ತಂದು ಹಸ್ತದರ್ಶನ ಹಸ್ತಗಳನ್ನು ನೋಡಿ ರಿಲೀಸ್. ಸೊ ಥ್ಯಾಂಕ್ ಯು ಆಲ್. ಬೆಳಗ್ಗೆ ಎಲ್ಲ ಎದ್ದು ಬಂದು ಬೆಳಗ್ಗೆ ಅರ್ಲಿ ಮಾರ್ನಿಂಗ್ ಎದ್ದು ಬಂದು ಅಟೆಂಡ್ ಮಾಡಿದ್ದಕ್ಕೆ. ಸೊ ಸಿ ಯು ಇನ್ ದ ನೆಕ್ಸ್ಟ್ ಕ್ಲಾಸ್. ಕ್ಲಾಸಸ್ಸೆಲ್ಲ ರೆಗ್ಯುಲರಾಗಿ ಅಟೆಂಡ್ ಮಾಡಿ. ಸೊ ಏನೋ ಫೀಡ್ಬ್ಯಾಕ್ಸ್ ಇದೆ ಯು ಜಸ್ಟ್ ಲೆಟ್ ಮೀ ನೋ. ಸೊ ಆ್ಯಡ್ ಮಾಡಿಕೊಂಡು ವಿಲ್ ಜಸ್ಟ್ ಸ್ಟಾಪ್ ಇಟ್. ಓಕೆ ಥ್ಯಾಂಕ್ ಯು ಆಲ್. ಥ್ಯಾಂಕ್ ಯು. ಥ್ಯಾಂಕ್ ಯು. ಥ್ಯಾಂಕ್ ಯು.